ನಮಸ್ಕಾರ ಕಳೆದ ಎರಡು ದಿವಸಗಳಿಂದ ಇಂದು ಸೇರಿದಂತೆ ಹಳಗನ್ನಡವನ್ನು ಕುರಿತು ಹೇಗೆ ಅದಕ್ಕೆ ಅಪರಿಚಿತರಾದವರು ಅಥವಾ ಸ್ವಲ್ಪ ಪರಿಚಿತರಾದವರು ಪ್ರವೇಶ ಮಾಡಬೇಕು ಅಧ್ಯಯನ ಮಾಡಬೇಕು ಮತ್ತು ಅದಕ್ಕೆ ಬೇಕಾದ ಅರ್ಹತೆ ಏನು ಇವತ್ತಿನ ಭಾಷಣದ ವಿಷಯ ಅದು ಆಮೇಲೆ ಅದರ ಪ್ರಯೋಜನ ಏನು ಈ ಉದ್ದೇಶ ಗೊತ್ತು ಗುರಿ ಇವುಗಳನ್ನು ಕುರಿತು ನಮ್ಮ ವಿದ್ವಾಂಸರಾದಂಥ ಡಾಕ್ಟರ್ ಪಾದೇಕಲ್ ವಿಷ್ಣು ಭಟ್ಟರು ಮಾತನಾಡಿದ್ದಾರೆ ನಿಜಕ್ಕೂ ಸಂಸ್ಥೆಯ ವಿಷಯವಾಗಿ ಅವರಿಗಿರುವ ಅಭಿಮಾನ ಪ್ರೀತಿ ದೊಡ್ಡದು ಅದಕ್ಕೆ ಬಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಬಹಳ ದೊಡ್ಡ ವಿಷಯ ಮಹಾ ಮುಖ್ಯವಾದದ್ದು ಪಾದೇಕಲ್ ವಿಷ್ಣು ಭಟ್ಟರ ಪರಿಚಯ ನನಗೆ ಸುಮಾರು ಮೂವತ್ತು ವರ್ಷಗಳಿಗೂ ಹಿಂದಿನದು ಅಂತ ಅನಿಸುತ್ತೆ ಈಗ ಮೂವತ್ತೊಂದನೇ ವರ್ಷ ಅಥವಾ ಮೂವತ್ತು ವರ್ಷ ಇರಬೇಕು ಅನಿಸುತ್ತೆ ಎಂಬತ್ತೆಂಟು ಎಂಬತ್ತೊಂಬತ್ತನೇ ಇಸ್ವಿಯಲ್ಲಿ ನಾನು ಮೊದಲವ್ರನ್ನ ಕಂಡದ್ದು ಕಾರ್ಕಳದಲ್ಲಿ ಕಾರ್ಕಳದಲ್ಲಿ ಸೇಡಿಯಾಪು ಕೃಷ್ಣ ಭಟ್ಟರ ಬಗೆಗೆ ಒಂದು ವಿಚಾರಗೋಷ್ಠಿನ ಆಯೋಜನೆ ಮಾಡಿದಾಗ ಆಗ ಇವರನ್ನು ಮೊದಲು ನೋಡಿದ್ದು ಆಮೇಲೆ ಎಷ್ಟೋ ವರ್ಷಗಳು ಅದೆಷ್ಟೋ ಬಾರಿ ವರ್ಷದಲ್ಲಿ ಎಷ್ಟೋ ಬಾರಿ ಈ ರೀತಿಯಾಗಿ ನೋಡುವುದಾಯಿತು ಅಂದಿನಿಂದ ಅವರು ಸತತವಾಗಿ ವಿದ್ವತ್ತಿ ಪರಂಪರೆಯನ್ನು ಮುಂದುವರೆಸಿಕೊಂಡು ವ್ಯಾಸಂಗ ಮಾಡ್ತಾ ಬಂದಿರೋದು ನಿಜಕ್ಕೂ ಸಂತೋಷ ಹೆಮ್ಮೆ ತರತಕ್ಕಂಥದ್ದು ಯಾಕೆಂದರೆ ಅವರು ಇಲ್ಲದೇ ಇದ್ದ ಪಕ್ಷದಲ್ಲಿ ಅವರ ಕೈ ಹಾಕದೇ ಇದ್ದ ಪಕ್ಷದಲ್ಲಿ ನಮಗೆ ಎಷ್ಟೋ ಕೃತಿಗಳು ಲಭ್ಯವಾಗ್ತಾ ಇರಲಿಲ್ಲ ಒಂದು ಅವರು ಬರೆದಂಥದ್ದು ಮತ್ತೊಂದು ಬೇರೆಯವರು ಬರೆದದ್ದು ನಮಗೆ ಸಿಗದೆ ಹೋಗುವಂಥದ್ದಾಗಿತ್ತು ಮತ್ತೆ ಬೇರೆಯವರ ಕೈಯಿಂದ ಬರೆಸಿದ್ರು ಎರಡೂ ಮುಖ್ಯ ಎಲ್ಲೋ ದೊಡ್ಡವರು ಬರೆದು ಲೇಖನಗಳು ದಿಕ್ಕಾಪಾಲಾಗಿ ಹೋಗಿದ್ದು ಒಂದು ಮತ್ತೊಂದು ಬರೆಯುವ ಸಾಮರ್ಥ್ಯ ಇದ್ದವರಿಗೆ ಬರೆಯೋದಕ್ಕೆ ತೊಂದರೆ ಆದಾಗ ಅವರಿಗೆ ಕೈಯಾಗಿ ಕಣ್ಣಾಗಿ ಬರ ಬರೆದುಕೊಂಡಿದ್ದೊಂದು ಮತ್ತೆ ಬರೆಯುವ ಸಾಮರ್ಥ್ಯ ಇದ್ದವರು ಇನ್ಯಾವುದೋ ಕಾರಣಕ್ಕೆ ಬರೀದೇ ಇದ್ದಾಗ ಈ ವಿಷಯದ ಬಗ್ಗೆ ಬರೀರಿ ಇದನ್ನು ಕುರಿತು ಮಾಡಿ ಅಂತ ಹೇಳಿ ಹೀಗೆ ಅವರದು ಬಹುಮುಖಿಯಾದಂಥ ಸಾರಸ್ವತ ಸೇವೆ ಗ್ರಂಥ ನಿರ್ಮಾಣ ಗ್ರಂಥ ಸಂಪಾದನ ಗ್ರಂಥ ಸಂಚಯನ ಗ್ರಂಥ ಸಂಗೋಪನ ಹೀಗೆ ಬಗೆಬಗೆಯಾಗಿ ಅವರ ಕೈಂಕರ್ಯ ಸಾಗಿ ಬಂದಿದೆ ಮುಖ್ಯವಾಗಿ ಅವರನ್ನು ರೂಪಿಸಿದಂಥ ಮಹಾನುಭಾವರು ಸ್ವರ್ಗೀಯ ಸೇಡಿಯಾಪು ಕೃಷ್ಣ ಭಟ್ಟರು ಅವರ ಬಲಗೈ ಬಂಟರಾಗಿ ಇವರು ಅವರ ಕನ್ನಡ ಛಂದಸ್ಸು ಪುಸ್ತಕವನ್ನು ಆಮೂಲಾಗ್ರವಾಗಿ ಬರೆದುಕೊಂಡದ್ದಲ್ಲದೆ ಮುಂದೆ ಅವರ ಕನ್ನಡ ಛಂದಸ್ ಸಂಪುಟ ಇರಬಹುದು ಅವರ ವಿಚಾರ ಪ್ರಪಂಚ ಮತ್ತು ಶಬ್ದಾರ್ಥ ವಿಚಾರ ಚಂದ್ರಖಂಡ ಈ ಥರ ಅವರ ಸಮಗ್ರ ಕೃತಿಗಳ ಸಂಪಾದಕರಾಗಿ ಸಂಪಾದನೆ ಅಂದರೆ ಎಷ್ಟೋ ಬಾರಿ ಪ್ರೂಫ್ ನೋಡೋದೋ ಇಲ್ಲದೇ ಇದ್ದರೆ ಒಂದು ಮುನ್ನುಡಿಯಂಥ ಒಂದು ಪುಟದ ಲೇಖನ ಬರೆಯೋದು ಅಷ್ಟಕ್ಕೆ ಮಾತ್ರ ಆಗುತ್ತೆ ಇವರು ಹಾಗಲ್ಲ ಸಂಪಾದಕೀಯವಾದ ಟಿಪ್ಪಣಿ ಪರಿಷ್ಕಾರ ಉದ್ಧರಣಗಳು ಮತ್ತು ಬೇರೆ ಬೇರೆ ಮೂಲಗಳಿಂದ ತಾಳೆ ನೋಡೋದು ಇಂಥದ್ದೆಲ್ಲ ಕೆಲಸ ಮಾಡಿಕೊಂಡು ಬಂದರು ಜೊತೆಗೆ ಅವರು ಗೋವಿಂದ ಪೈ ಸಂಶೋಧನಾ ಕೇಂದ್ರಕ್ಕೆ ತುಂಬ ಒದಗಿ ಬಂದಂಥ ವಿದ್ವಾಂಸರಾದರು ಅದರ ಸಹಯೋಗದಲ್ಲಿ ಇವರು ಬೇಕಾದಷ್ಟು ಮಾಡಿದ್ರು ಇವ್ರದ್ದು ಮೂರು ಬಗೆಯಾಗಿ ನಡೆದದ್ದು ಅಂತ ಹೇಳ್ಬೋದು ಮುಖ್ಯವಾಗಿ ಇಲ್ಲ ನಾಲ್ಕು ಬಗೆ ಅಂತ ಹೇಳ್ಬೋದು ಇವರ ಸಾಹಿತ್ಯ ಸೇವೆಯ ಕ್ರಮ ಒಂದು ಯಕ್ಷಗಾನದ ವಿಷಯದಲ್ಲಿ ಅವರ ಪಿ ಎಚ್ ಡಿ ಸಂಶೋಧನವೂ ಕೂಡ ಯಕ್ಷಗಾನದ ರೂಪದಲ್ಲೇ ನಡೆದದ್ದು ಮತ್ತೊಂದು ಹಳಗನ್ನಡ ಸಾಹಿತ್ಯ ಶಬ್ದಾರ್ಥ ಇವುಗಳನ್ನು ಕುರಿತು ಮಾಡಿದ್ದು ಮತ್ತೊಂದು ತುಳು ಸಾಹಿತ್ಯ ತುಳು ನಿಘಂಟು ಆ ಬಗೆಯಲ್ಲಿ ಮಾಡಿದ್ದು ಅದು ಸ್ಥಳೀಯವಾದ ಭಾಷೆಯಾಗಿ ಅವರ ಮಾತೃಭಾಷೆ ಅಲ್ಲದೇ ಇದ್ದರೂ ಕೂಡ ಅದರೊಳಗೆ ತುಂಬ ಗಟ್ಟಿಯಾದ ಪಾಂಡಿತ್ಯ ಸಂಪಾದಿಸಿದ್ರು ತುಳು ನಿಘಂಟುವಿನಲ್ಲಿ ಕೂಡ ಅವರು ಕೆಲಸ ಮಾಡಿದಂಥವರೇ ಆಗಿದ್ದಾರೆ ಅದಾದ ಮೇಲೆ ಮತ್ತೊಂದು ವೈದಿಕ ಸಾಹಿತ್ಯ ಅದು ವೇದ ಮಂತ್ರಗಳನ್ನು ಕುರಿತಾದದ್ದಿರಬಹುದು ಪೂರ್ವಾಪ್ರಯ ಪ್ರಯೋಗಗಳನ್ನು ಕುರಿತದ್ದಾಗಿರಬಹುದು ಹೀಗೆ ಅನೇಕ ವಿಧದಲ್ಲಿ ಅವರು ಮಾಡಿಕೊಂಡು ಬಂದಿದ್ದಾರೆ ನಾಲ್ಕು ಧಾರೆಗಳಲ್ಲಿ ಜೊತೆಗಂತೂ ವಿದ್ವತ್ ಕೈಂಕರ್ಯ ನಿರಂತರವಾಗಿ ಸಾಗುತ್ತಾ ಬಂದಿದೆ ಹಾಗೆಯೇ ಅವರ ಮನೆಯವರು ಕೂಡ ಮತ್ತು ಇದನ್ನು ಯಾವುದನ್ನು ಆಡಂಬರದ ವಿಷಯವಾಗಿ ಮಾಡಿಕೊಂಡೇ ಇಲ್ಲ ಅವರು ನೇರ ಮಾತಿನವರು ನಿಷ್ಠುರವಾದ ಮಾತಿನವರಾದರೂ ನಂಜಿನ ಮಾತಿನವರಲ್ಲ ನೇರ ನಿಷ್ಠುರ ಆದರೂ ಕ್ರೂರವಾದ ಮಾತಲ್ಲ ಎಷ್ಟೋ ಬಾರಿ ತಿವಿತಾ ಇರೋದಿಲ್ಲ ನಿಷ್ಠುರವಾದ ಮಾತು ಅಂತಂದ್ರೆ ಇದು ಹೀಗೆ ಇದರ ಗತಿ ಇಂಥದ್ದೇ ಅಂತ ಅನ್ನೋದು ನೆನ್ನೆ ಮೊನ್ನೆಯ ಭಾಷಣಗಳಲ್ಲಿ ಕೂಡ ಅವರ ನೇರವಾದ ನಂಜಿಲ್ಲದ ನಿಷ್ಠೆಯ ಮಾತು ನಿಷ್ಠುರವಾದ ಮಾತು ಅನ್ನೋದಕ್ಕಿಂತ ನಿಷ್ಠುರ ವಸ್ತುತಃ ನಿಷ್ಠೆಗೆ ಸಂಬಂಧಪಟ್ಟಿದ್ದೆ ಪ್ರಾಮಾಣಿಕವಾದ ಮಾತು ಅಂತ ಇದು ದೊಡ್ಡದಾದದ್ದು ಪ್ರಾಶಾ ನಮ್ಮಲ್ಲಿ ಹೇಳ್ತಾ ಇರ್ತಾರೆ ಇವರು ಕೊನೆ ಕೊಂಡಿ ಇವರು ಕೊನೆ ಕೊಂಡಿ ಅಂತ ಮುಂದಿನವರು ಯಾರೋ ಬರಬಹುದು ಆದರೆ ಉತ್ತರ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಆ ವಿದ್ವತ್ತೆಯ ಪರಂಪರೆಯಲ್ಲಿ ಇವರು ಕೊನೆ ಕೊಂಡಿ ಎನ್ನುವುದನ್ನು ಸಂತೋಷವಾಗಿ ಹೇಳೋದಿಕ್ಕಂತೂ ಆಗ್ತಾ ಇಲ್ಲ ಸಂಕಟದಿಂದ ಹೇಳಬೇಕಾಗಿದೆ ಅಂದರೆ ತುಂಬ ದೊಡ್ಡ ದೊಡ್ಡ ಕೊಂಡಿಗಳನ್ನೆಲ್ಲ ಬೆಸ್ದಂಥವ್ರು ಸೇಡಿ ಅಪು ಕೃಷ್ಣ ಭಟ್ರು ಕುಕ್ಕಿಲ ಕೃಷ್ಣ ಭಟ್ರು ತೆಕ್ಕುಂಜ ಗೋಪಾಲ ಕೃಷ್ಣ ಭಟ್ರು ಮಟ್ಪಾಡಿ ರಾಜಗೋಪಾಲಾಚಾರ್ಯರು ತಾಳ್ತಜೆ ಕೇಶವ ಭಟ್ರು ತಾಳ್ತಜೆ ಕೃಷ್ಣ ಭಟ್ರು ಆಮೇಲಿಂದ ಇವರು ಕೆದಲಾಯರು ಯಾರು ಚಂದೋ ದರ್ಪಣ ಎಲ್ಲ ಬರೆದವರು ಸೀತಾರಾಮ ಕೆದಲಾಯರು ಹೀಗೆ ಅಸಂಖ್ಯ ವಿದ್ವಾಂಸರಿಗೆಲ್ಲ ಇವರು ಕೊಂಡಿಯಾಗಿ ನಿಂತವರು ಅಂಥವರು ತುಂಬ ತುರ್ತಿನ ವಿಷಯದ ಬಗ್ಗೆ ಮಾತಾಡಿದ್ದಾರೆ ದುರ್ದೈವ ಈ ಹೊತ್ತಿನ ಕನ್ನಡದ ಚಾಂಪಿಯನ್ಸ್ ಅಂತ ಯಾರು ಹೇಳ್ಕೊಳ್ತಾರೆ ಇದು ಯಾವುದೂ ಗೊತ್ತಾಗಿಲ್ಲ ಪುಣ್ಯವಶಾತ್ ಆ ಒಂದು ವಿಶ್ವವಿದ್ಯಾಲಯಗಳ ಪಟ್ಟಭದ್ರ ಶಾಹಿಯ ಆಚೆಗೆ ಆಸಕ್ತಿರು ಒಂದಷ್ಟು ಜನ ಇದ್ದಾರೆ ಸಂಸ್ಥೆಯ ನೇರವಾಗಿ ಇಲ್ಲಿಗೆ ಬಂದು ಭಾಷಣ ಕೇಳ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಇದ್ದರೂ ಅದರ ಸಾಂದ್ರ ಸ್ಥಾಲಿ ಸಿ ಡಿ ಎಂ ಪಿ ತ್ರೀ ಮೂಲಕವಾಗಿ ಅಂತರ್ಜಾಲ ಮಾಧ್ಯಮದಲ್ಲಿ ಕೇಳುವಂಥವ್ರ ಸಂಖ್ಯೆ ಬೇಕಾದಷ್ಟು ಇದೆ ಮತ್ತು ಅದು ನಿರಂತರವಾಗಿ ಅದರಿಂದ ಸ್ಫೂರ್ತಿ ಪಡೆಯುವಂಥವರಿದ್ದಾರೆ ಆ ಒಂದು ಕಾರಣದಿಂದ ನಮ್ಮ ಪಾದೇಕಲು ವಿಷ್ಣು ಭಟ್ರು ಮಾಡಿಕೊಟ್ಟಂತಹ ಕೆಲಸ ತುಂಬ ಉಪಕಾರಕ್ಕೆ ಅರ್ಹವಾದದ್ದು ಅದು ಸ್ಮರಣೀಯವಾದದ್ದು ಅವರ ಉಪಕಾರ ದೊಡ್ಡದು ಒಂದೇ ಎರಡೇ ಅನೇಕ ವಿದ್ವಾಂಸರಿಗೆ ಅವರು ಪರಿಚಾರಿಕೆ ಮಾಡಿದ್ದಾರೆ ಪರಿಚಾರಿಕೆ ಅಂದರೆ ಅಪ್ಪಟ ಸಾರಸ್ವತವಾದ ಪರಿಚಾರಿಕೆ ಉದಾಹರಣೆಗೆ ಪದೇ ನರಸಿಂಹ ಭಟ್ಟರ ಮೂಲಕ ಎಷ್ಟೋ ಬರವಣಿಗೆ ಮಾಡಿಸಿದ್ದು ಅವರ ಬರವಣಿಗೆ ಸಂಗ್ರಹ ಮಾಡಿಕೊಟ್ಟದ್ದು ಒಂದೇ ಎರಡೇ ಕೆಲಸ ಅವರ ವಿದ್ವತ್ತೆಯ ಕೆಲಸಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತ ಒಂದು ಸುಮ್ಮನೆ ಎತ್ತಿ ತೋರಿಸೋದಾದರೆ ಒಂದು ಪದ್ಯದ ಮೇಲೆ ಒಂದು ಪರಂಪರೆಯೇ ನಡೆಸಿದಂಥ ಚರ್ಚೆ ಮೂರು ತಲೆಮಾರಿನ ವಿದ್ವಾಂಸರು ಹತ್ತಿರ ಅರವತ್ತು ವರ್ಷಗಳ ಅವಧಿಯಲ್ಲಿ ವಿದ್ವಾಂಸರುಗಳು ಎಷ್ಟು ಇಪ್ಪತ್ತು ಮೂವತ್ತು ಜನ ವಿದ್ವಾಂಸರು ಮಾಡಿದಂಥ ಚರ್ಚೆ ಭಾನುಮತಿಯ ನೆತ್ತಕ್ಕೆ ಸಂಬಂಧಪಟ್ಟ ಮಾಡಿದ್ದು ಎಲ್ಲೆಲ್ಲೋ ಪತ್ರಿಕೆಗಳಲ್ಲಿ ಎಲ್ಲೆಲ್ಲೋ ಚದುರಿ ಹೋಗಿದ್ದನ್ನು ಅಡಕ ಮಾಡಿ ಪೂರಕ ಸಾಮಗ್ರಿ ಕೊಟ್ಟು ನಡೆಸಿದ್ರಲ್ಲ ಆ ಪುಸ್ತಕದ ಅಚ್ಚುಕಟ್ಟು ಅಷ್ಟೇ ಅವರು ಪ್ರೂಫ್ ನೋಡಿದ್ರು ಅಂದರೆ ಅದಕ್ಕಿನ್ನೂ ಪ್ರತಿ ಇಲ್ಲ ಆ ರೀತಿಯಾದಂಥದ್ದು ಹೀಗೆ ಮಾಡಿದವರು ಅಷ್ಟು ಅಧಿಕೃತತೆ ಒಪ್ಪ ಓರಣ ಮಿಗಿಲಾಗಿ ಪ್ರೀತಿ ಕಳಕಳಿ ಇದ್ದವರು ಮಾಡಿದ್ದಾರೆ ನಾನು ಸರ್ವದಾ ಗೌರವಿಸುವ ಪ್ರೀತಿ ವಿಶ್ವಾಸಗಳಿಂದ ಸ್ಮರಿಸಿಕೊಳ್ತಕ್ಕಂಥ ಕನ್ನಡ ವಿದ್ವಾಂಸರಲ್ಲಿ ಹೆಮ್ಮೆಯ ವಿದ್ವಾಂಸರಲ್ಲಿ ಪಾದೇಕಲ್ ವಿಷ್ಣು ಭಟ್ರು ಒಬ್ಬರು ಅದಕ್ಕಾಗಿ ಅವರಿಗೆ ಸಭೆಯ ಪರವಾಗಿ ಸಂಸ್ಥೆಯ ಪರವಾಗಿ ಪ್ರಾಯೋಜಕರ ಪರವಾಗಿ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ ಜನ ನನ್ನ ಬಗೆಗೆ ಕೆಲವು ಒಳ್ಳೆಯ ಮಾತುಗಳನ್ನು ನನ್ನಿಂದ ಆದ ಕೆಲವು ಕೆಲಸಗಳು ನನ್ನಿಂದ ದೇವರು ಮಾಡಿಸಿದಂಥ ಕೆಲವು ಕೆಲಸಗಳು ಇವುಗಳ ಬಗೆಗೆ ಕೆಲವು ಒಳ್ಳೆಯ ಮಾತುಗಳನ್ನು ಮಾನ್ಯ ಶತಾವಧಾನಿ ಗಣೇಶವರು ಹೇಳಿದ್ದಾರೆ ಅದಕ್ಕೆ ನಾನೇನೂ ಹೇಳುವುದಿಲ್ಲ ನಾನೇನು ಆಡಂಬರದವನ ಅಲ್ಲ ಅಂತ ಹೇಳುವಂಥ ಒಂದು ಮಾತನ್ನು ಹೇಳಿದರು ಇವತ್ತು ಮಾತ್ರ ಒಂದು ಉಣ್ಣೆಯ ಬಣ್ಣದ ಪಂಡಿತರು ಹಾಕುವಂಥ ಶಾಲನ್ನು ನಾನು ಹಾಕಿಕೊಂಡು ಬಂದಿದ್ದೇನೆ ಇದು ಇಲ್ಲಿಗೆ ಬರುವ ಮೊದಲು ಗಣೇಶರ ಮನೆಗೆ ಹೋಗಿದ್ದೆ ಗಣೇಶರು ಹಾಕಿದ ಶಾಲಾದರಿಂದ ಅದನ್ನು ಈ ದಿವಸ ಹೆಗಲ ಮೇಲೆ ಹೊತ್ತುಕೊಂಡೇ ಈ ಉಪನ್ಯಾಸ ಅಂತ ನಾನು ನಿರ್ಣಯ ಮಾಡಿದ್ದೇನೆ ಇದು ಆಡಂಬರದ ಪ್ರದರ್ಶನ ಏನೂ ಅಲ್ಲ ಶಾಲು ಮಾತ್ರೇನ ಪಂಡಿತ ಅಂತ ಹೇಳುವಂಥ ಒಂದು ಮಾತಿದೆ ಎಂಬುದು ನನಗೆ ಗೊತ್ತಿದೆ ನಾವು ಹಳಗನಡದ ಬಗೆಗೆ ಮಾತಾಡುವಂಥ ಸಂದರ್ಭದಲ್ಲಿ ಮೂರು ವಿಭಾಗಗಳನ್ನಾಗಿ ಅದನ್ನು ಮಾಡಿಕೊಂಡ ಬಗ್ಗೆ ಮೊದಲನೇ ದಿವಸವೇ ಹೇಳಿದ್ದೆ ಮೊದಲನೇ ದಿವಸ ಹಳಗನಡವನ್ನು ಏಕೆ ಓದಬೇಕು ಎಂಬುದರ ಬಗ್ಗೆ ಕೆಲವು ಮಾತುಗಳು ಎರಡನೇ ದಿವಸ ಹಳಗನ್ನಡದ ಪ್ರವೇಶ ವಿಧಾನಗಳು ಎಂಬ ಬಗ್ಗೆ ನಿನ್ನೆ ಇವತ್ತು ಹಳಗನ್ನಡದ ನಿರೂಪಣಾ ವಿಧಾನಗಳು ಎಂಬ ಬಗ್ಗೆಗೆ ಕೆಲವು ಮಾತುಗಳು ಇದೇನು ಸಮಗ್ರ ಅಲ್ಲ ಈ ವಿಷಯಗಳಲ್ಲಿ ಸಮಗ್ರವಾದಂಥ ಸಮೀಕ್ಷೆ ಅಲ್ಲ ಒಂದು ಗಂಟೆಯಲ್ಲಿ ಸಮಗ್ರವಾದಂಥ ಸಮೀಕ್ಷೆಯನ್ನು ಮಾಡಿಕೊಡುವಂಥದ್ದು ಕೂಡ ಕಷ್ಟವೇ ಕೆಲವು ದಿಕ್ಸೂಚಿ ಈ ರೀತಿಯಲ್ಲಿ ಯೋಚನೆ ಮಾಡಬಹುದು ಈ ರೀತಿಯಲ್ಲಿ ಯೋಚನೆ ಮಾಡಬಹುದು ಈ ರೀತಿಯಲ್ಲಿ ಕಾಣ್ತದೆ ನಮಗೆ ಎಂಬಂಥ ಮಾತುಗಳನ್ನು ಮಾತ್ರ ನಾನು ಇಲ್ಲಿ ನಿರೂಪಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಹಳಗನ್ನಡದ ನಿರೂಪಣಾ ವಿಧಾನಗಳು ಅಂತ ಈಗ ಹಳಗನ್ನಡದಲ್ಲಿ ಚಂಪು ಸಾಹಿತ್ಯ ಅಂತ ಇದೆ ಗದ್ಯ ಸಾಹಿತ್ಯ ಇದೆ ಇದು ಪ್ರಸಿದ್ಧವಾದಂತಹದ್ದು ಹಳಗನ್ನಡದಲ್ಲಿ ಹೆಚ್ಚು ಚಂಪು ಸಾಹಿತ್ಯ ಎಂಬುದು ಕೂಡ ಇದೆ ಚಂಪು ಸಾಹಿತ್ಯ ಅಲ್ಲದೆ ಇರುವಂತಹದ್ದು ಕೂಡ ಹಳಗನ್ನಡದಲ್ಲಿ ಇದೆ ಆದರೆ ಹಳಗನ್ನಡಕ್ಕೆ ಚಂಪುವನ್ನು ಸಮೀಕರಿಸಿ ಹೇಳುವಂತಹದ್ದು ಕೂಡ ಉಂಟು ನಿರೂಪಣೆಯ ವಿಧಾನ ಅಂತ ಹೇಳಿದಾಗ ಗದ್ಯ ಪದ್ಯ ಮಿಶ್ರ ಎಂಬಂಥದ್ದು ನಮ್ಮಲ್ಲಿ ಪರಂಪರೆಯಿಂದ ನಿರೂಪಣೆಯ ಮೂರು ಕ್ರಮಗಳಾಗಿ ಪ್ರಸಿದ್ಧವಾದಂಥದ್ದು ನಾನು ಅದರ ಬಗ್ಗೆ ಹೆಚ್ಚು ಮಾತನಾಡುವುದಿಲ್ಲ ಯಾಕೆಂದರೆ ಚಂಪು ಎಂಬಂಥದ್ದು ಗದ್ಯಪದ್ಯಮಯವಾದಂಥ ವಿಧಾನ ನಮ್ಮ ಹಳಗನ್ನಡದ ಪ್ರಸಿದ್ಧ ಕವಿಗಳು ಮತ್ತು ನಾವು ಇವತ್ತು ಪ್ರಾತಿನಿಧಿಕ ಗ್ರಂಥಗಳು ಅಂತ ಯಾವ ಹಳಗನ್ನಡ ಗ್ರಂಥಗಳನ್ನು ಹೇಳ್ತೇವೋ ಆ ಗ್ರಂಥಗಳೆಲ್ಲ ಹೆಚ್ಚಿನವು ಚಂಪು ರೂಪದಲ್ಲಿರುವಂಥವು ಆಮೇಲೆ ಗದ್ಯ ಪದ್ಯ ಮತ್ತು ಗೀತ ಅಂತ ಈ ಮೂರು ವಿಧಾನಗಳಲ್ಲಿ ಈ ಗೀತ ವಿಧಾನದ್ದು ಹಳಗನ್ನಡದಲ್ಲಿ ನಮಗೆ ಇಲ್ಲ ಅಂತ ಹೇಳುವಷ್ಟು ಕಡಿಮೆ ಇರಬಹುದು ಆದರೆ ಇಲ್ಲ ಎಂಬಷ್ಟು ಕಡಿಮೆ ಆಮೇಲೆ ಈ ಚಂಪೂ ಗ್ರಂಥಗಳಲ್ಲಿಯೇ ಇರುವಂಥ ಪದ್ಯಗಳಲ್ಲಿ ಸತಾಲ ಬಂಧಗಳು ಮತ್ತು ವಿತಾಲ ಬಂಧಗಳಿವೆ ಆ ವಿಷಯದಲ್ಲಿ ಸೇ ಡಿ ಚಂದೋಗತಿಯಲ್ಲಿ ಕೃಷ್ಣ ಭಟ್ರು ಛಂದೋಗತಿಯಲ್ಲಿ ತುಂಬ ವಿಶ್ಲೇಷಣೆ ಮಾಡಿದ್ದಾರೆ ಆ ಗ್ರಂಥವನ್ನೇ ನೋಡಬೇಕು ಈ ಸತಾಲ ಬಂಧಗಳಲ್ಲಿ ಕೆಲವು ಹಾಡುಗಳ ರೂಪದಲ್ಲಿಯೂ ಇರುವಂತಹದ್ದು ಉಂಟು ಆದರೆ ಎಲ್ಲವೂ ಗೀತಬಂಧಗಳು ಅಂತ ಹೇಳುವ ಹಾಗಿಲ್ಲ ಆ ಗೀತಬಂಧಗಳಿಗೆ ನಮ್ಮ ಹಳಗನ್ನಡದ ಕವಿಗಳು ಕೊಟ್ಟಂತಹ ಪ್ರಾಧಾನ್ಯ ಕಡಿಮೆಯೋ ಅಥವಾ ಅವರು ಬರೆದಂಥದ್ದು ನಮಗೆ ಉಪಲಬ್ಧವಿಲ್ವೋ ಗೊತ್ತಿಲ್ಲ ಈಗ ರುದ್ರಭಟ್ಟನ ಜಗನ್ನಾಥ ವಿಜಯದಲ್ಲಿರುವ ಕ್ಷೀರಲಂಪಟನಾಡಿದಂ ನವನೀತ ಚೋರಕ ನಾಡಿದಂ ಇದೆಲ್ಲ ಗೀತಬಂಧದ ಕ್ರಮದಲ್ಲಿ ನಮಗೆ ಕಾಣುವಂಥವು ಆದರೆ ಅಕ್ಷರಬಂಧಗಳು ಅವೆಲ್ಲವು ಈ ಥರದ್ದು ನಮಗೆ ಕಂಡು ಬರ್ತದೆ ಸತಾಲವಾದಂಥವು ಈಗ ಹಳಗ ನಡೆದ ನಿರೂಪಣ ವಿಧಾನಗಳು ಇದರಲ್ಲಿ ಕೆಲವು ಅಂಶಗಳನ್ನು ಮಾತ್ರ ಇವತ್ತು ಹೇಳ್ತೇನೆ ಯಾವುದೇ ಭಾಷೆಯಲ್ಲಿ ವಾಂಗ್ಮಯ ಸೃಷ್ಟಿಯಾಗುವ ಸಂದರ್ಭದಲ್ಲಿ ಆ ಭಾಷೆಯು ತನ್ನದೇ ಆದ ನಿರೂಪಣ ವಿಧಾನವನ್ನು ಕಂಡುಕೊಂಡು ಬಳಕೆಗೆ ತಂದಿರುತ್ತದೆ ಕಾಲಕಾಲಕ್ಕೆ ಅದರಲ್ಲಿ ಪರಿವರ್ತನೆಗಳು ಉಂಟಾಗಬಹುದು ಅಥವಾ ವಿವಿಧ ಕವಿಗಳು ಆ ವಿಧಾನಗಳಿಗೆ ತಮ್ಮವೇ ಆದ ಕೆಲವು ಮಾದರಿಗಳನ್ನು ಒದ ಒದಗಿಸಿರಬಹುದು ಈ ಬಗೆಗೆ ಗ್ರಂಥಗಳಲ್ಲಿ ನಮಗೆ ಸೂಚನೆಗಳು ದೊರೆಯುವುದುಂಟು ಅವರು ಬರೆದಂತಹ ಗ್ರಂಥಗಳಲ್ಲಿಯೇ ಆ ಸೂಚನೆಗಳನ್ನು ಸ್ಪಷ್ಟವಾಗಿ ಗಮನಿಸಿಕೊಂಡು ನಾವು ಆಯಾ ಗ್ರಂಥಗಳನ್ನು ಅಭ್ಯಾಸ ಮಾಡಬೇಕಾಗುತ್ತದೆ ಹಳಗನ್ನಡದ ಗ್ರಂಥಗಳಲ್ಲಿ ಈ ರೀತಿಯ ಕೆಲವು ಸೂಚನೆಗಳು ದೊರಕುತ್ತವೆ ಅವನ್ನು ವಿದ್ವಾಂಸರು ಈಗಾಗಲೇ ಗುರುತಿಸಿ ವಿಮರ್ಶಿಸಿದ್ದಾರೆ ಪ್ರಸಿದ್ಧವಾದ ಅವುಗಳನ್ನು ಉದಾಹರಿಸುವುದಾದರೆ ಪಂಪನು ವಿಸ್ತಾರವಾದ ಮಹಾಭಾರತವನ್ನು ಸಮಸ್ತ ಭಾರತವಾಗಿ ನಿರೂಪಿಸುವುದನ್ನು ಕಾವ್ಯದ ಪ್ರಾರಂಭದಲ್ಲಿ ಹೇಳಿಕೊಂಡಿದ್ದಾನೆ ನಾಗಚಂದ್ರ ಎಂಬ ಕವಿಯು ತನ್ನ ಮಲ್ಲಿನಾಥ ಪುರಾಣದಲ್ಲಿ ಕಿರಿದೀ ಕಥಾಪರಿಸ್ಪಂದಂ ಅದಂ ನಿಮಿರ್ಚಿ ಕವಿತಾರಸಮಂ ನೆರೆಪೇಳ್ದರಿಲ್ಲ ಎಂದು ಭವ್ಯ ಜನತೆ ಹೇಳಿದಾಗ ತಾನು ಕಾವ್ಯವನ್ನು ಬರೆದನೆಂದು ಹೇಳಿದ್ದಾನೆ ಅಂದರೆ ಇಲ್ಲಿ ಪಂಪ ದೊಡ್ಡದನ್ನು ಸಣ್ಣದು ಮಾಡಿ ಹೇಳಿದ್ದಾನೆ ಮಲ್ಲಿನಾಥ ಪುರಾಣದಲ್ಲಿ ಈತ ಬಹಳ ಸಣ್ಣದಾಗಿದ್ದದ್ದನ್ನು ನಿಮಿರ್ಚಿ ತುಂಬ ದೊಡ್ಡದಾಗಿ ಮಾಡಿ ಹೇಳಿದ್ದಾನೆ ಪಂಪನು ಭಾರತವನ್ನು ಸಂಕ್ಷಿಪ್ತಗೊಳಿಸಿದರೆ ನಾಗಚಂದ್ರನು ಸಣ್ಣ ಕಥೆಯನ್ನು ವಿಸ್ತರಿಸಿದ್ದಾನೆ ಇದಕ್ಕೆ ಭಿನ್ನವಾಗಿ ಒಳಪೊಕ್ಕು ನೋಡೆ ಭಾರತದೊಳಗಣ ಕಥೆಯೆಲ್ಲಂ ಈ ಗದಾಯುದ್ಧದೊಳ್ಳು ಒಳಕೊಂಡತ್ತನೆ ಸಿಂಹಾವಲೋಕನ ಕ್ರಮದಿಂ ಅರಿಪಿದಂ ಕವಿರನ್ನಂ ಕವಿರನ್ನ ಇನ್ನೊಂದೇ ರೀತಿ ಹೇಳಿದ್ದಾನೆ ಸಿಂಹಾವಲೋಕನ ಕ್ರಮ ಇದು ಸಾಹಸ ಭೀಮ ವಿಜಯದಲ್ಲಿ ಆತ ಹೇಳಿಕೊಂಡಂತಹದ್ದು ಆತನ ಸಿಂಹಾವಲೋಕನ ಕ್ರಮವನ್ನು ಕೂಡ ಇಲ್ಲಿ ಇದೀಗ ವಿವರಿಸಲಿಕ್ಕೆ ವಿಶೇಷವಾದಂತಹ ಅವಕಾಶವಿಲ್ಲ ಅಂತೂ ಈ ಮೂರೂ ವಿಧಾನಗಳನ್ನು ಕವಿಗಳೇ ಸೂಚನೆ ಕೊಟ್ಟಿದ್ದಾರೆ ಅಂತ ತಮ್ಮ ನಿರೂಪಣಾ ವಿಧಾನ ಏನು ಎಂಬುದರ ಬಗೆಗೆ ಕವಿಗಳೇ ಹೇಳಿಕೊಂಡಂಥ ಅಂಶಗಳಿವೆ ಸಂಸ್ಕೃತದಿಂದ ಕನ್ನಡಕ್ಕೆ ತಾನು ಕಾದಂಬರಿಯನ್ನು ಕನ್ನಡಿಸುತ್ತಿರುವುದಾಗಿ ನಾಗವರ್ಮ ಹೇಳಿದ್ದಾನೆ ನಾಗವರ್ಮಂದು ಅದು ಅದು ನಾನು ಕನ್ನಡಿಸುತ್ತಾ ಇದ್ದೇನೆ ಕನ್ನಡಿಸುವ ಶಬ್ದವನ್ನೇ ಆತ ಹಾಕಿದ್ದಾನೆ ಇಂತಹ ಸೂಚನೆಗಳಲ್ಲದೆ ಎಲ್ಲ ಕವಿಗಳು ಒಪ್ಪಿಕೊಂಡು ತಮ್ಮ ರಚನೆಗಳಲ್ಲಿ ಅಳವಡಿಸಿಕೊಂಡಿರುವ ಕವಿಸಮಯಗಳು ಅಲಂಕಾರಗಳು ವರ್ಣನೆಗಳು ಅತ್ಯುಕ್ತಿಕೆಗಳು ಅತ್ಯುಕ್ತಿಗಳು ಹೋಲಿಕೆಗಳು ಇತ್ಯಾದಿಗಳಿವೆ ಸಂದರ್ಭಕ್ಕೆ ಅನುಗುಣವಾಗಿ ಕವಿಗಳು ಇವುಗಳನ್ನು ಬಳಸಿಕೊಂಡಿದ್ದಾರೆ ಇವುಗಳನ್ನು ತಿಳಿಯದೆ ಹಳಗನ್ನಡ ಗ್ರಂಥಗಳನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಂತಿಲ್ಲ ಆದ್ದರಿಂದ ಹಳಗನ್ನಡ ಗ್ರಂಥವನ್ನು ಪ್ರವೇಶ ಮಾಡಬೇಕಾದರೆ ಈ ಅರ್ಹತೆಗಳನ್ನೆಲ್ಲ ನಾವು ಸ್ವಲ್ಪ ಸ್ವಲ್ಪ ಪಡಿಬೇಕು ಅಲ್ಲದೆ ಭಿನ್ನ ಸಂಸ್ಕೃತಿಯಿಂದ ಬಂದ ಒಬ್ಬ ಓದುಗನು ಈ ಗ್ರಂಥಗಳಲ್ಲಿ ನೀಡಲಾದ ಹೋಲಿಕೆ ಇತ್ಯಾದಿಗಳನ್ನು ಕೂಡ ಮೊದಲ ಬಾರಿಗೆ ಕಂಡಾಗ ಆಶ್ಚರ್ಯಚಕಿತನಾಗಬಹುದು ನಮ್ಮ ಸಂಸ್ಕೃತಿ ಭಾರತೀಯರಿಗೆ ನಮ್ಮ ಸಂಸ್ಕೃತಿಯನ್ನು ಬಲ್ಲಂಥವರಿಗೆ ಹಳಗನ್ನಡ ಹೊಸ ಒಂದು ಕ್ಷೇತ್ರ ಆಗೋದಿಲ್ಲ ಆದರೆ ಭಿನ್ನ ಸಂಸ್ಕೃತಿಯಿಂದ ಬಂದಂಥವರು ಇಲ್ಲಿಗೆ ಪ್ರವೇಶ ಮಾಡುವುದು ಅಂತ ಹೇಳಿದರೆ ಭಿನ್ನ ಸಂಸ್ಕೃತಿಯವರು ಪ್ರವೇಶ ಮಾಡ್ಬೋದು ಈಗ ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಹೇಳಿದರೆ ಹೊಸಗನ್ನಡದ ಕಾಲದವರು ಭಿನ್ನ ಸಂಸ್ಕೃತಿಯವರೋ ಎಂಬ ಹಾಗೆ ಆಗಿಬಿಟ್ಟಿದೆ ಆಗ್ತಾ ಇದೆ ಇದು ಆಗ್ತಾ ಇರುವಂಥ ದುರಂತ ನಮ್ಮ ಹಳೆಯ ವಿಷಯಗಳನ್ನು ಹೇಳಿದರೆ ಅವರಿಗೆ ಅರ್ಥ ಆಗದಂಥ ಪರಿಸ್ಥಿತಿ ಇದೆ ಹಾಗೆ ಮುಖವನ್ನು ಚಂದ್ರನಿಗೂ ಕಮಲಕ್ಕೂ ಕಣ್ಣನ್ನು ಕಮಲದಳಕ್ಕೂ ನಾಸಿಕವನ್ನು ಸಂಪಗೆಗೂ ಹಲ್ಲನ್ನು ದಾಳಿಂಬದ ಬೀಜಕ್ಕೂ ಹೋಲಿಸುವುದು ಭಾರತೀಯ ಗ್ರಂಥಗಳಲ್ಲಿ ಸಾಮಾನ್ಯವೇ ಅದನ್ನು ನೋಡಿದಂಥವರಿಗೆ ಇದೇನು ವಿಶೇಷ ಎಲ್ಲ ಕಡೆಯಲ್ಲಿ ಒಪ್ಪಿಕೊಂಡು ನಾವು ಮುಂದುವರಿತೇವೆ ಆದರೂ ಅನ್ಯ ಸಂಸ್ಕೃತಿಯ ಹಿನ್ನೆಲೆಯಿಂದ ಬಂದವರು ಬಾರಿ ಬಾರಿಗೂ ಎದುರಾಗುವ ಇಂತಹವನ್ನು ಗ್ರಂಥ ಸ್ವಾರಸ್ಯ ಗ್ರಹಣಕ್ಕೆ ತೊಡಕೆಂದು ಭಾವಿಸಬಹುದು ಕೇವಲ ಹೊಸಗನ್ನಡದ ಪರಿಚಯವಿರುವ ವ್ಯಕ್ತಿಯು ಹಳಗನ್ನಡವನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ಭಿನ್ನ ಸಂಸ್ಕೃತಿಯವರಷ್ಟು ಅಲ್ಲದಿದ್ದರೂ ಅಷ್ಟಿಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಇದಕ್ಕೆ ಪರಿಹಾರವೆಂದರೆ ಎಷ್ಟೋ ವಿಷಯಗಳನ್ನು ನಮ್ಮ ಪ್ರಾಚೀನರ ನಿರೂಪಣ ಪದ್ಧತಿಯಾಗಿ ನಾವು ಸ್ವೀಕರಿಸುವುದು ಇದು ಅವರ ಕ್ರಮ ಇದನ್ನು ನಾವು ಒಪ್ಪಿಕೊಂಡ್ರೆ ಮಾತ್ರ ಅವರನ್ನು ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಎಂಬ ಒಂದು ಮನಸ್ಸಿನಲ್ಲಿ ಅದನ್ನು ಗಟ್ಟಿ ಮಾಡಬೇಕು ಈ ವಿಷಯವನ್ನು ಶುಕ್ಲ ಪಕ್ಷದ ರಾತ್ರಿಗಳಲ್ಲಿ ಎಂದು ಕೃಷ್ಣ ಪಕ್ಷದ ರಾತ್ರಿಗಳಲ್ಲಿ ಕತ್ತಲಿರುತ್ತದೆಂದು ಸಮಯದಂತೆ ಕೃತಿಗಳಲ್ಲಿ ನಿರೂಪಿತವಾಗಿದ್ದರೆ ತಾತ್ಕಾಲಿಕವಾಗಿ ನಾವು ಅದನ್ನು ಒಪ್ಪಿಕೊಳ್ಳಬೇಕು ವಾಸ್ತವವಾಗಿ ಶುಕ್ಲಪಕ್ಷದ ರಾತ್ರಿಗಳಲ್ಲಿರುವ ಒಟ್ಟು ಬೆಳದಿಂಗಳಿನ ಪ್ರಮಾಣಕ್ಕೂ ಕೃಷ್ಣ ಪಕ್ಷದ ರಾತ್ರಿಗಳಲ್ಲಿರುವ ಒಟ್ಟು ಬೆಳದಿಂಗಿನ ಪ್ರಮಾಣಕ್ಕೂ ಹೆಚ್ಚಿನ ವ್ಯತ್ಯಾಸವಿಲ್ಲ ಸ್ವಲ್ಪ ವ್ಯತ್ಯಾಸ ಇರಬಹುದು ಹೆಚ್ಚಿನ ವ್ಯತ್ಯಾಸ ಇಲ್ಲ ಆದರೆ ಕೃಷ್ಣ ಪಕ್ಷದ ರಾತ್ರಿ ಕತ್ತಲು ಅಂತಲೂ ಶುಕ್ಲಪಕ್ಷ ಬೆಳದಿಂಗಳು ಇರುವಂತಹದ್ದು ಪ್ರಸಿದ್ಧವಾದ ಹಾಗೆಂದು ವಾಸ್ತವತೆಯ ದೃಷ್ಟಿಯಿಂದ ಆಕ್ಷೇಪಿಸ ಹೊರಟರೆ ಗ್ರಂಥ ಸ್ವಾರಸ್ಯವನ್ನು ನಾವು ಪಡೆಯದೆ ಹೋಗಬಹುದು ಪ್ರತಿದಿನ ಸೂರ್ಯೋದಯ ಹೊತ್ತಿನಲ್ಲಿ ಕಮಲ ಅರಳುವುದೆಂದು ಸೂರ್ಯ ಮುಳುಗಿದಾಗ ಮುಚ್ಚಿಕೊಳ್ಳುವುದೆಂದು ಮರುದಿನ ಅದು ಪುನಃ ಪುನಃ ಅರಳುವುದೆಂದು ಈ ಪ್ರಕ್ರಿಯೆ ಹೀಗೆಯೇ ಮುಂದುವರಿಯುವುದೆಂದು ಕವಿಸಮಯ ಪ್ರತಿ ದಿವಸ ಹೀಗೆಯೇ ನೈದಿಲೆಯು ರಾತ್ರಿ ಅರಳುವ ಹೂವು ಚಂದ್ರೋದಯಕ್ಕೆ ಸರಿಯಾಗಿ ಅರಳುವುದು ಚಂದ್ರಾಸ್ತಮಾನದೊಂದಿಗೆ ಮುದುಡುವುದು ವಾಸ್ತವವಾಗಿ ಸೂರ್ಯೋದಯಕ್ಕೆ ನಿಶ್ಚಿತತೆ ಇದ್ದಂತೆ ಚಂದ್ರೋದಯಕ್ಕೆ ಆ ರೀತಿಯ ನಿಶ್ಚಿತತೆ ಇಲ್ಲ ರಾತ್ರಿ ಆದೊಡನೆ ಚಂದ್ರ ಮೂಡುತ್ತಾನೆ ಎಂಬ ಮತ್ತು ಸೂರ್ಯೋದಯಕ್ಕೆ ಮೊದಲು ಮುಳುಗುತ್ತಾನೆ ಎಂಬ ಹಿನ್ನೆಲೆಯಲ್ಲಿ ಚಂದ್ರೋದಯದ ಹೊತ್ತಿಗೆ ಸರಿಯಾಗಿ ನೈದಿಲೆ ಅರಳುವುದು ಎನ್ನು ಎನ್ನಲಾಗಿದೆ ಇದು ಹುಣ್ಣಿಮೆಯೆಂದು ಮಾತ್ರ ಸಾಧ್ಯ ಸೂರ್ಯಚಂದ್ರರಿಗೆ ಕಮಲ ಸಖ ಕುಮುದ ಸಖ ಎಂಬ ಹೆಸರುಗಳು ಬಂದುದು ಇದೇ ಕಾರಣದಿಂದ ಇಂತಹ ನಿರೂಪಣೆಗಳನ್ನು ಕಾವ್ಯಾಭ್ಯಾಸ ಸಮಯದಲ್ಲಿ ನಾವು ಒಪ್ಪಿಕೊಳ್ಳಬೇಕಾಗುತ್ತದೆ ಇದೆಲ್ಲ ಮೂಲಭೂತ ವಿಷಯಗಳು ನಿರೂಪಣಾ ಪದ್ಧತಿಯಲ್ಲಿ ಮೂಲಭೂತ ವಿಷಯಗಳು ಇದು ಪ್ರೌಢರಾದವರಿಗೆ ಸಾಹಿತ್ಯ ಅಧ್ಯಯನ ಮಾಡಿದವರಿಗಿರುವಂತಹ ವಿಷಯಗಳ ಅಲ್ಲದೇ ಇದ್ದರೂ ಇಂಥದ್ದನ್ನು ನಾವು ಗಮನಿಸಬೇಕು ಎಂಬುದನ್ನು ಅದಕ್ಕಾಗಿ ನೆನಪಿಗಾಗಿ ಹೇಳ್ತಾ ಅಷ್ಟೇ ಇವೆಲ್ಲ ಸಂಸ್ಕೃತ ಕನ್ನಡ ಸಾಹಿತ್ಯಕ್ಕೆ ಸಮಾನವಾದವು ಭಾರತೀಯ ಸಾಹಿತ್ಯಕ್ಕೆ ಸಮಾನವಾದವು ಸಂಸ್ಕೃತಕ್ಕೂ ಕನ್ನಡಕ್ಕೂ ಅಂತ ಹೇಳಿದ ಕೊಳ್ಳೆ ಕನ್ನಡ ಮತ್ತು ಕನ್ನಡ ಅಂತ ಹೇಳಿದಾಗ ಅದು ಸಂಸ್ಕೃತೇತರವಾದ ಸಮಸ್ತವನ್ನು ಒಳಗೊಂಡಿತ್ತು ಒಂದು ದೃಷ್ಟಿಯಿಂದ ಹಾಗೆ ಆದ್ದರಿಂದ ಇಂತಹ ಹಲವಾರು ವಿಷಯಗಳನ್ನು ನಾವು ಪೂರ್ವಭಾವಿಯಾಗಿ ಅರಿತು ಸ್ವಾರಸ್ಯವನ್ನು ಗ್ರಹಿಸಲು ಮಾನಸಿಕ ಮಾನಸಿಕ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಕಾವ್ಯಗಳು ಆಶೀರ್ ನಮಸ್ಕ್ರಿಯಾ ವಸ್ತು ನಿರ್ದೇಶದ ಮೂಲಕ ಆರಂಭ ಆಗಬೇಕು ಎಂಬುದಾಗಿ ಲಾಕ್ಷಣಿಕರು ನಿರೂಪಿಸಿದಂಥ ವಿಷಯ ಇದರ ಬಹಳ ದೊಡ್ಡ ಒಂದು ಕಾವ್ಯ ಪ್ರಯೋಜನ ಇದರಲ್ಲಿ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೂ ಒಂದು ನಿಯಮ ಒಂದು ಕ್ರಮ ಹೇಳಿದ್ದಾರೆ ಆಶೀರ್ ನಮಸ್ಕ್ರಿಯಾ ವಸ್ತು ನಿರ್ದೇಶ ಕನ್ನಡ ಕಾವ್ಯಗಳಲ್ಲಿ ಹೆಚ್ಚಿನವುಗಳ ಹಾದಿಯು ಆಶೀರ್ ನಮಸ್ಕ್ರಿಯಾ ರೂಪದಲ್ಲಿ ಕಾಣುತ್ತವಷ್ಟೇ ಹೊರತು ವಸ್ತು ನಿರ್ದೇಶ ರೂಪದಲ್ಲಿ ಇಲ್ಲ ಕಾಳಿದಾಸ ಪುಟ ಪ್ರಸಿದ್ಧವಾದಂತಹ ಕಾವ್ಯಗಳನ್ನು ಆ ಮೂಲಕವೇ ವಸ್ತು ನಿರ್ದೇಶ ರೂಪದಲ್ಲೇ ಮಾಡಿದ್ದಾನೆ ಸಂಸ್ಕೃತದಲ್ಲಿ ಕಾಳಿದಾಸನ ಕುಮಾರ ಸಂಭವದಂತಹ ಪ್ರಸಿದ್ಧ ಕೃತಿಯು ವಸ್ತು ನಿರ್ದೇಶದಲ್ಲಿ ಪ್ರಾರಂಭವಾಗುವುದನ್ನು ನೆನಪಿಸಬಹುದು ಕನ್ನಡ ಕಾವ್ಯಗಳೆಲ್ಲ ಶ್ರೀಕಾರದಿಂದ ಆರಂಭವಾಗುವುದನ್ನು ಕಾಣುತ್ತೇವೆ ಸಂಸ್ಕೃತದಲ್ಲಿ ಶ್ರೀಕಾರದಿಂದ ಆರಂಭವಾಗುವುದು ಕಟ್ಟುನಿಟ್ಟು ಎಂಬಂತಿಲ್ಲ ಅದರಿಂದ ಕನ್ನಡಿಗರು ಕೆಲವು ವಿಷಯಗಳಲ್ಲಿ ಸಂಸ್ಕೃತಕ್ಕಿಂತ ಭಿನ್ನವಾಗಿ ಬೇರೆ ಅದು ಭಾರತೀಯವೇ ಭಾರತೀಯ ವಿಷಯವೇ ಶ್ರೀಕಾರದಿಂದ ಪ್ರಾರಂಭ ಆಗಬೇಕು ಎಂಬಂಥದ್ದು ಸ್ವಲ್ಪ ವಿಭಿನ್ನವಾಗಿ ಸಂಸ್ಕೃತಕ್ಕಿಂತ ವಿಭಿನ್ನವಾಗಿ ಹೋಗಿದ್ದಾರೆ ಹಳಗನ್ನಡ ಕವಿಗಳು ಕಾವ್ಯದ ಪ್ರಾರಂಭವನ್ನು ಮಾತ್ರವಲ್ಲ ಪ್ರತಿ ಆಶ್ವಾಸದ ಆರಂಭವನ್ನು ಶ್ರೀಕಾರದಿಂದಲೇ ತೊಡಗುವುದು ಕಂಡುಬರುತ್ತದೆ ಪಂಪರನರು ಅನುಸರಿಸಿದ ಈ ಮಾರ್ಗವನ್ನು ನಮ್ಗೆ ಗೊತ್ತಿಲ್ಲ ಪಂಪರ ಪಂ ಪಂಪನಿಗಿಂತ ಹಿಂದಿನವರು ಬಳಸಿದ್ದಾರೆ ಎಂಬುದು ಗೊತ್ತಿಲ್ಲ ಯಾಕೆಂದರೆ ಪಂಪನಿಗಿಂತ ಹಿಂದೆ ಇರುವಂಥ ಇದ್ದಂಥ ರಚಿತವಾದಂಥ ಯಾವ ಕಾವ್ಯ ಗ್ರಂಥ ನಮಗೆ ದೊರಕಿಲ್ಲ ಪಂಪರನರು ಅನುಸರಿಸಿದ ಈ ಮಾರ್ಗವನ್ನು ಹೆಚ್ಚಿನ ಕವಿಗಳು ಮುಂದುವರಿಸಿದ್ದಾರೆ ಪಂಚತಂತ್ರದಂತಹ ವಿವಿಧ ಕಥಾಸಂಗ್ರಹದ ಕೃತಿಯಲ್ಲಿಯೂ ಸಂಗ್ರಹ ರೂಪದ ಕೃತಿಯಲ್ಲಿಯೂ ಈ ಕ್ರಮ ಮುಂದುವರೆದಿದೆ ಆದರೆ ಕರ್ನಾಟಕ ಕಾದಂಬರಿಕಾರನು ಕಾವ್ಯದ ಮೊದಲಿಗೆ ಮಾತ್ರ ಶ್ರೀಕಾರವನ್ನು ತಂದಿದ್ದಾನೆ ಉಳಿದ ಒಳಗಣ ವಿಭಾಗಗಳಲ್ಲಿ ಇದನ್ನು ಬಿಟ್ಟಿದ್ದಾನೆ ಕವಿಗಳು ಕಾವ್ಯಗಳ ಮೊದಲಿಗೆ ತಮ್ಮ ಕುಲದೇವತಾ ಸ್ಮರಣೆ ಗುರುಪರಂಪರೆ ತಮ್ಮ ಆಶ್ರಯದಾತನ ವಿವರ ತಮ್ಮ ವಿವರ ಇವನ್ನು ನೀಡುವುದುಂಟು ಕವಿಚರಿತ್ರೆಯ ರಚನೆಗೆ ಇವೆಲ್ಲ ಆಧಾರವಾಗುವ ಅಂಶಗಳು ಹೆಚ್ಚಾಗಿ ಹಳಗನ್ನಡದ ಚಂಪು ಕವಿಗಳು ಈ ವಿವರಗಳನ್ನು ನೀಡಿದ್ದಾರೆ ಈ ವಿವರಗಳಿಂದಲೇ ಕರ್ನಾಟಕ ಕವಿಚರಿತ್ರಕಾರ ರಾ ನರಸಿಂಹಾಚಾರ್ಯರು ಎ ವೆಂಕಟಸುಬ್ಬಯ್ಯನವರು ಎಂ ಗೋವಿಂದಪೈಗಳು ಇನ್ನಿತರ ಹಲವು ವಿದ್ವಾಂಸರು ಎಷ್ಟೆಷ್ಟೋ ಐತಿಹಾಸಿಕ ವಿಷಯಗಳ ಮತ್ತು ವ್ಯಕ್ತಿಗಳ ಕಾಲವನ್ನು ನಿರ್ಣಯಿಸಿದ್ದಾರೆ ಆದರೆ ಎಲ್ಲ ಕವಿಗಳು ತಮ್ಮ ಬಗೆಗೆ ವಿವರಗಳನ್ನು ನೀಡಿಲ್ಲ ನಡುಗನ್ನಡದ ಎಷ್ಟೋ ಕವಿಗಳು ತಮ್ಮ ಬಗೆಗೆ ಏನೇನೂ ಹೇಳಿಲ್ಲ ಕುಮಾರವ್ಯಾಸನೇ ಪ್ರಸಿದ್ಧ ಉದಾಹರಣೆ ಅವನ ನಿಜನಾಮವೇ ಅವನ ಕಾವ್ಯದಲ್ಲಿ ದಾಖಲಾಗಿಲ್ಲ ನಾರಣಪ್ಪ ಅಂತ ಹೇಳ್ತಾರೆ ಅದು ಹೌದೌದು ಎಂಬುದು ಗೊತ್ತಿಲ್ಲ ನಾರಣಪ್ಪ ಅಂತ ನಾವು ಹೇಳ್ತೇವೆ ಹೆಸರು ಇರಬಹುದು ನಾವು ನಾವು ಅಂತೇಳಿದರೆ ನಮ್ಮ ಪರಂಪರೆಯವರು ಗೊತ್ತಿಲ್ಲ ಅದೇನು ಅಂತೇಳಿ ಹಳೆಗನ್ನಡದಲ್ಲಿ ರಚಿತವಾದ ಕೃತಿಗಳ ಆಧಾರದಿಂದ ಆ ಕಾಲದ ಆಡು ಮಾತಿನ ಸ್ಪಷ್ಟ ಸ್ವರೂಪವನ್ನು ತಿಳಿಯಲು ಸಾಧ್ಯವಿಲ್ಲ ಈ ಆಡು ಮಾತು ಮತ್ತು ಬರೆಹದ ಮಾತು ಇದರ ಬಗ್ಗೆ ಮೊದಲನೆಯ ಉಪನ್ಯಾಸದಲ್ಲಿಯೂ ಎರಡನೇ ಉಪನ್ಯಾಸದಲ್ಲಿಯೂ ನಾವು ಸಾಂದರ್ಭಿಕವಾಗಿ ಕೆಲವು ಮಾತುಗಳನ್ನು ಆಡಿದ್ದೇವೆ ಆದ್ದರಿಂದ ಈ ಗ್ರಂಥಗಳ ಆಧಾರದಿಂದ ನಾವು ಆ ಕಾಲದ ಆಡು ಮಾತನ್ನು ತಿಳಿಯಬಹುದೇ ಅಂತ ಹೇಳಿ ಸ್ವರೂಪ ಸ್ಪಷ್ಟ ಸ್ವರೂಪವನ್ನು ತಿಳಿಯಲು ಸಾಧ್ಯವಿಲ್ಲ ತಮ್ಮ ಕಾವ್ಯರಚನೆಗೆ ಬೇಕಾದ ಪ್ರೌಢ ಭಾಷೆಯೊಂದು ಸಿದ್ಧವಾಗಿದ್ದು ಅದನ್ನೇ ಕವಿಗಳು ಉಪಯೋಗಿಸಿಕೊಂಡಿದ್ದಾರೆ ಆ ಭಾಷೆಯ ಸ್ವರೂಪಕ್ಕೆ ತಮ್ಮದೇ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಗ್ರಂಥಗಳಲ್ಲಿ ತೀರ ಆಡು ಮಾತು ಎಂಬಂತಹ ಹೌದೌಲ ಗೊತ್ತಿಲ್ಲ ಆಡು ಮಾತಿನ ರೂಪಗಳು ಬಂದಿವೆ ಉದಾಹರಣೆ ಪಂಪ ಭಾರತದಿಂದಲೂ ಒಂದು ಉದಾಹರಣೆ ಕಟ್ಟಿದ ಪಟ್ಟಮೆ ಸರವಿಗೆ ನೆಟ್ಟನೆ ದೊರೆ ಪಿಡಿದ ಬಿಲ್ಲೆ ದಂಟಿಂಗೆಣೆ ಕಣ್ಗೆಟ್ಟ ಮುದುಪಂಗೆ ಪಗೆವರ ನಿಟ್ಟೆಲ್ವ ಮುರಿವಡೆ ನನಗೆ ಪಟ್ಟಂಗಟ್ಟ ಇದು ಒಂದು ಕಂದ ಪದ್ಯ ಈ ಕಂದ ಪದ್ಯದಲ್ಲಿ ಭೀಷ್ಮ ಸೇನಾಧಿಪತ್ಯದಲ್ಲಿ ಕರ್ಣನ ಮಾತು ಇದು ಈ ಕಂದ ಪದ್ಯದಲ್ಲಿ ಬಂದಿದೆ ಈ ಮಾತು ಆ ಕಾಲದ ಆಡು ಮಾತಿನಂತಿದೆ ಹೌದು ಅಲ್ಲೋ ಅಂತ ಕೇಳಿದರೆ ಗೊತ್ತಿಲ್ಲ ಆಡು ಮಾತಿನ ಹಾಗೆ ಇದೆ ಆದರೆ ಇದು ಹೀಗಿಯೇ ಇತ್ತೆಂಬ ಹಾಗೆ ಅಂದಿನ ಆಡು ಮಾತನ್ನು ಗ್ರಂಥಗಳ ಆಧಾರದಿಂದ ನಾವು ಪುನರ್ ನಿರ್ಮಾಣ ಮಾಡಲಾರೆವು ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತಂದರೆ ವಾಸಗಿಯು ಅರಿಯಲಾರದೆ ಬೇಸರಗುಂ ದೇಸಿ ಬೇರೆ ಬೇರಪ್ಪುದರಿಮ್ ಅಂತ ಹೇಳಿದ್ದಾನಲ್ಲ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೂಪದ ಕನ್ನಡಗಳಿದ್ದುವು ಆ ಕನ್ನಡಗಳು ಅಂತ ಹೇಳುವಂಥದ್ದನ್ನು ಈಗ ನಾವು ಗುರುತಿಸುವ ಹಾಗೆ ಆ ಕಾಲದ ಗ್ರಂಥಗಳಿಂದ ಗುರುತಿಸಲಿಕ್ಕೆ ಸಾಧ್ಯವೇ ಎಂಬಂಥ ಪ್ರಯತ್ನ ನಡೆದಿಲ್ಲ ಪ್ರಾಯಶಃ ಅದು ಗುರುತಿಸುವಂಥದ್ದು ಕಷ್ಟ ಯಾಕೆಂದರೆ ಹಳಗನ್ನಡ ಅಂತ ಹೇಳಿದಾಗ ನಾವು ಹಳಗನ್ನಡವನ್ನು ಹಳಗನ್ನಡ ಭಾಷೆ ಅಂತ ಒಟ್ಟಾಗಿ ಹೇಳುವುದಿಷ್ಟೇ ಹೊರತು ಹಳಗನ್ನಡದಲ್ಲಿ ಪಂಪನ್ನು ಬಳಸಿದಂಥ ಇಂಥ ಕಡೆಯ ಭಾಷೆ ಅವನು ಹೇಳಿದ್ದಾನೆ ಯಾವ ಕಡೆಯ ಭಾಷೆ ಅಂತ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾನೆ ಆದರೂ ಅದನ್ನು ನಾವು ಕೇವಲ ಅಲ್ಲಿಯದ್ದು ಎಂಬುದಾಗಿ ಹೇಳುವ ಹಾಗಿಲ್ಲ ಸಮಸ್ಯೆ ಇದೆ ಇದರಲ್ಲಿ ಅಲ್ಲಿ ಬೇರೆ ಬೇರೆ ದೇಸಿ ಯಾವುದನ್ನು ಹೇಳುವುದು ಅಂತ ಹೇಳುವಂಥದ್ದು ಗೊತ್ತಾಗಬೇಕು ರುದ್ರಭಟ್ಟನ ಜಗನ್ನಾಥ ವಿಜಯದ ಮೊದಲ ಐದು ಪದ್ಯಗಳಿಗೆ ಪಂಚಪಾಷಾಣಗಳೆಂದು ಹೆಸರಿದೆ ಪಾಷಾಣ ಅಂದರೆ ಕಲ್ಲು ಈ ಐದು ಪದ್ಯಗಳಿಗೆ ವಿದ್ವಾಂಸನೊಬ್ಬ ವಿಸ್ತಾರವಾಗಿ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಬರೆದಿದ್ದಾನೆ ಪಂಚಪಾಷಾಣ ವ್ಯಾಖ್ಯಾನವೆಂದೇ ಅದು ಪ್ರಸಿದ್ಧವಾಗಿದೆ ಮೊದಲನೇ ಪದ್ಯ ಹೀಗಿದೆ ಶ್ರೀರಾಮಾನಟಿ ಕೌಸ್ತುಭದ್ಯುತಿ ಕಿರತ್ ಪುಷ್ಪಾಂಜಲಿ ಕ್ಷೇಪ ವಕ್ಷೋರಂಗ ಸ್ಥಿತಿಯಾದ ಪಾದನಖ ರೋಚಿರ್ಗಂಗೆ ಪೃಥ್ವೀಶ ಸಂದ ಚಕ್ರರವಿ ದೈತ್ಯಧ್ವಾಂತಮಂ ಗೆಲ್ದ ಭೂಭಾರಚ್ಛೇದ ವಿನೋದಿ ಕೃಷ್ಣ ನೆಮಗೀಗ ಆನಂದ ಸಂದೋಹಮಂ ಇದು ಜಗನ್ನಾಥ ವಿಜಯದ ಮೊದಲನೇ ಪದ್ಯ ಈ ಮೊದಲನೇ ಪದ್ಯದಲ್ಲಿ ಆದ ಸಂದ ಗಿಲ್ದ ಈಗೆ ಈ ನಾಲ್ಕು ಪದಗಳ ಹೊರತು ಎಲ್ಲವೂ ಸಂಸ್ಕೃತವೇ ಇಲ್ಲಿಯೇ ನೇಮಿಚಂದ್ರನ ಲೀಲಾವತಿ ಪ್ರಬಂಧದ ಒಂದು ಪದ್ಯವನ್ನು ಉದಾಹರಿಸಬಹುದು ವಿಜಿತಾಘಧಧ್ವಾಂತಜಾತಂ ಮುಕುಡಿತ ಮುದಾರಂಭ ದುಶಾಸನ ಶಶಿ ವಿರಳೋಧಸ್ಥದುತೀರ್ಥ ತಾರಾವ್ರಜ ಮುದ್ಯದ ಧರ್ಮರಾಗಾಭ್ಯುದಯ ಬಹಳ ಸಾಂಧ್ಯೋದಯಂ ಸೂರವೃಂದಾಂಭುಜಬೋಧ ಶ್ರೀಮನೋಜ್ಞಂ ಜಿನಪತಿ ಸಮಯಂ ಸಂತತಂ ಸುಪ್ರಭಾತಂ ಇದರಲ್ಲಿ ಒಂದೇ ಒಂದು ಕನ್ನಡ ಪದ ಇಲ್ಲ ಆದರೆ ಕನ್ನಡ ಪದ್ಯ ಇದು ಒಂದೇ ಒಂದು ಕನ್ನಡ ಪದವಿಲ್ಲದ ಕನ್ನಡ ಪದ್ಯ ಈ ರೀತಿಯ ರಚನೆಯನ್ನು ನಮ್ಮವರು ಮಾಡಿದ್ದಾರೆ ನಾವು ರುದ್ರಭಟ್ಟನನ್ನು ಬಹಳ ಸಂಸ್ಕೃತ ಭೂ ಇಷ್ಟವಾಗಿ ಬರೆದವನು ಅಂತ ಹೇಳ್ತೇವೆ ಅದು ಈ ಪಂಚಭಾಷಣ ವ್ಯಾಖ್ಯಾನ ನೋಡಿ ಹಾಗಲ್ಲ ಅದು ಒಳಗೆ ಬೇರೆ ರೀತಿಯ ಪದ್ಯಗಳಿವೆ ಲೀಲಾವತಿಯಲ್ಲಿಯೂ ಬೇರೆ ರೀತಿಯ ಪದ್ಯಗಳಿವೆ ಆದರೆ ಇದು ಇದು ಎಡೆಯಿಂದ ಒಂದು ಉದ್ಧರಿಸಿ ಕೊಟ್ಟದ್ದು ನಾನು ಇದರಲ್ಲಿ ಒಂದೂ ಕನ್ನಡ ಪದ ಇಲ್ಲ ಅಂತ ಹೇಳಿ ಇಂತಹ ಪದ್ಯಗಳನ್ನು ನೋಡಿ ಇಡೀ ಕಾವ್ಯವೇ ಹೀಗೆ ಎಂದು ಭ್ರಮಿಸಬಾರದು ಜಗನ್ನಾಥ ವಿಜಯ ಮತ್ತು ಲೀಲಾವತಿ ಇವೆರಡೂ ಪ್ರೌಢ ಕಾವ್ಯಗಳಾದರೂ ಈ ಕಾವ್ಯಗಳಲ್ಲಿ ಸರಳ ಪದ್ಯಗಳು ಸಾಕಷ್ಟಿವೆ ಇಂತಹವೆಲ್ಲ ಕವಿಗಳ ಶೈಲಿಗೆ ಸಂಬಂಧಿಸಿದ್ದು ಎಂದರು ಇಡೀ ಹಳಗನ್ನಡವನ್ನು ಏಕಘನವಾಗಿ ನೋಡುವಾಗ ಇಂತಹ ನಿರೂಪಣ ಕ್ರಮಗಳನ್ನು ಅರಿಯದೇ ಗ್ರಂಥ ಸ್ವಾರಸ್ಯವನ್ನು ತಿಳಿಯುವಂತಿಲ್ಲ ನಾವು ಸರಳ ಪದ್ಯಗಳನ್ನು ತಿಳಿಯಲಿಕ್ಕೆ ಹೇಗೆ ಸಿದ್ಧರಾಗ್ತೀವೋ ಹಾಗೆ ಹಳಗನಡವನ್ನು ಓದೋದಾದರೆ ಈ ಥರದ ಕ್ಲಿಷ್ಟ ಪದ್ಯಗಳನ್ನು ಬೇಕಾರೆ ಹೇಳೋಣ ಕ್ಲಿಷ್ಟ ಅಂತ ಏನಿಲ್ಲ ಇಂಥ ಪದ್ಯಗಳನ್ನು ಕೂಡ ತಿಳಿಯಲಿಕ್ಕೆ ನಾವು ಪ್ರಯತ್ನ ಪಡಬೇಕು ನಮ್ಮ ಮನಸ್ಸು ತೆರೆದಿರಬೇಕು ಅಷ್ಟೇ ಹಾಗಿದ್ದರೆ ಅದನ್ನು ಓದಲಿಕ್ಕೆ ಆಗ್ತದೆ ಪ್ರೌಢ ಕವಿಗಳು ಆಡುಮಾತಿನ ಶೈಲಿ ಮಾದರಿಗಳನ್ನು ಗಾದೆ ಮಾತುಗಳಂತಹ ಉಕ್ತಿ ವಿಶೇಷಗಳನ್ನೂ ತಮ್ಮ ಕೃತಿಗಳಲ್ಲಿ ಅಳವಡಿಸಿಕೊಂಡಿದ್ದಾರೆ ಪಂಪ ಭಾರತದಲ್ಲಿ ಭೀಷ್ಮನು ತನಗೆ ವೀರಪಟ್ಟವನ್ನು ಕಟ್ಟುವ ಮೊದಲು ಮಕ್ಕಳು ಮೊಮ್ಮಕ್ಕಳನ್ನು ಯುದ್ಧದಲ್ಲಿ ಕೊಂದರೆ ತನ್ನಿಕ್ಕಿದ ತತ್ತಿಯೇನೆ ಪಾವು ಕುಮ್ಮ ಎಂದು ಚಿಂತಿಸಿದನಂತೆ ತಾನಿಟ್ಟಂತಹ ಮೊಟ್ಟೆಯನ್ನೇ ಹಾವು ತಿಂದು ಬಿಡ್ತನಂತೆ ಕೆಲವು ಬಾರಿ ಈ ರೀತಿ ಆದೀತು ನಮ್ಮ ಮೊಮ್ಮಕ್ಕಳ ಜೊತೆಗೇ ನಾನು ಯುದ್ಧ ಮಾಡಿ ಅವರನ್ನು ನಾಶ ಮಾಡಿದರೆ ಅಂತ ಯೋಚನೆ ಮಾಡ್ತಾನಂತೆ ಈ ಒಂದು ಹೋಲಿಕೆ ನೋಡಿ ಇದು ಗ್ರಾಮೀಣ ಅನುಭವದ ಮಾತನ್ನು ಎತ್ತಿಕೊಂಡ ಒಂದು ಹೋಲಿಕೆ ಇಂತಹ ನೂರಾರು ಮಾತುಗಳು ಕಾವ್ಯದಲ್ಲಿವೆ ನಾನು ವಿಸ್ತರಣೆಗೆ ಹೋಗುವುದಿಲ್ಲ ವಿದ್ವಾನ್ ಎಚ್ ಎಸ್ ಅಚ್ಚಪ್ಪ ಎಂಬವರು ಗ್ರಂಥಸ್ಥ ಗಾದೆಗಳು ಎಂಬ ಒಂದು ದೊಡ್ಡ ಗ್ರಂಥವನ್ನೇ ಬರೆದಿದ್ದಾರೆ ಈ ಗ್ರಂಥ ಸ್ವಾರಸ್ಯವನ್ನು ತಿಳಿದುಕೊಳ್ಳುವಲ್ಲಿ ಇಂಥವೂ ಕೂಡ ಸಹಾಯಕವಾಗ್ತವೆ ಇಂಥ ಸಂಗ್ರಹ ಗ್ರಂಥಗಳು ಸಹಾಯಕವಾಗ್ತವೆ ಗ್ರಂಥಸ್ಥ ಗಾದೆಗಳು ಹಳಗ ನಡೆದ ಅನೇಕ ಗ್ರಂಥಗಳಿಂದ ಆ ಗಾದೆ ಮಾತುಗಳನ್ನು ಎತ್ತಿಕೊಟ್ಟಂತಹದ್ದು ಹಾಗೆ ಒಂದು ಗ್ರಂಥಗಳು ಅಥವಾ ಹಲವು ಗ್ರಂಥಗಳ ಒಂದು ಸಮೂಹ ಇನ್ನೆಷ್ಟೋ ರೀತಿಯ ಗ್ರಂಥಗಳಿಗೆ ಗ್ರಂಥಗಳ ರಚನೆಗೆ ದಾರಿಯಾಗುತ್ತೆ ಅಂತ ಹೇಳೋದಕ್ಕೆ ಇಂಥದ್ದೆಲ್ಲ ಉದಾಹರಣೆ ಕಿಟ್ಟೆಲ್ ಕೋಶದ ಗಾದೆಗಳು ಅಂತ ಕಿಟ್ಟೆಲ್ ಕೋಶದಲ್ಲಿ ಏನು ಉದ್ಧರಣೆ ಆಗಿದೆ ಅಂತಹ ಗಾದೆಗಳು ತುಳು ನಿಘಂಟಿನ ಗಾದೆಗಳು ಅಂತ ಕೂಡ ಒಬ್ಬರು ಮಾಡಿದ್ದಾರೆ ಹೀಗೆ ನಿಘಂಟುಗಳೊಳಗೆ ಉದ್ಧರಿಸಿದಂತಹ ಗಾದೆಗಳು ಅಂತ ಹೇಳಿ ಹಾಗೆ ಇವೆಲ್ಲ ಗ್ರಂಥ ಪ್ರವೇಶಕ್ಕೆ ಮಾರ್ಗಗಳು ಅಂತ ಹೇಳಿದರೆ ಇದು ಇಂಥದ್ದು ಕೂಡ ಒಂದು ಸಹಾಯಕ ಮಾರ್ಗಗಳು ಕೃತಿ ರಚನೆಯ ಸಂದರ್ಭಗಳಲ್ಲಿ ನಮ್ಮ ಗ್ರಂಥಕಾರರು ತಮ್ಮ ವ್ಯುತ್ಪತ್ತಿ ಬಲದಿಂದ ವಿವಿಧ ಶಾಸ್ತ್ರಗಳ ಪ್ರಸ್ತುತಾಂಶಗಳನ್ನು ಸಾಂದರ್ಭಿಕವಾಗಿ ಸೇರಿಸಿಕೊಳ್ಳುವುದುಂಟು ಅಂತಹ ವಿಷಯಗಳನ್ನು ವಾಚಕನು ಕೂಡ ಅಭ್ಯಸಿಸಿಕೊಂಡು ಆಯಾ ಸಂದರ್ಭಗಳ ಸ್ವಾರಸ್ಯ ಗ್ರಹಣವನ್ನು ಮಾಡಬೇಕಾಗುತ್ತದೆ ಉದಾಹರಣೆಗೆ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣದಲ್ಲಿ ಒಂದು ಸಂದರ್ಭ ಇದೆ ರಾಮಸೀತೆಯರ ಜನನಕ್ಕೆ ಮೊದಲೇ ಜಾನಕೀಯ ಕಾರಣದಿಂದಾಗಿ ದಾಶರಥಿಯಿಂದ ರಾವಣನು ಅಳಿಯಬಹುದು ಎಂಬ ಸೂಚನೆ ವಿಭೀಷಣನಿಗೆ ದೊರೆಯುತ್ತದೆ ರಾಮ ಸೀತೆ ಇಬ್ಬರು ಜನನ ಆಗಬೇಕಷ್ಟೇ ಜಾನಕೀಯ ಕಾರಣದಿಂದ ದಾಶರಥಿ ಅಂದರೆ ದಶರಥನ ಮಗ ಮತ್ತು ಜನಕನ ಮಗಳು ಇವರ ಕಾರಣದಿಂದಾಗಿ ದಶರಥ ದಶಕಂಠ ನಾಶವಾಗಬಹುದು ಎಂಬ ಸೂಚನೆ ವಿಭೀಷಣನಿಗೆ ದೊರಕ್ತದಂತೆ ಆ ಘಟನೆ ನಡೆಯದಂತೆ ಮಾಡಲು ವಿಭೀಷಣನು ಚಿಂತಿಸು ಚಿಂತಿಸುತ್ತಾನೆ ಆ ಸಂದರ್ಭದಲ್ಲಿ ಕವಿಯ ನಿರೂಪಣೆ ಹೀಗಿದೆ ಒಂದು ಕಂದಪದ್ಯ ಆರಯಲ್ ಅವರ ಉತ್ಪತ್ತಿಗೆ ಕಾರಣಮೆನೆಸಿರ್ದ ಜನಕನಂ ದಶರಥನಂ ಮಾರಣಮಂ ಕಾರಣ ಕಾರ್ಯ ವಿಘಟನ ಮಲ್ತೆ ಅಂತ ಒಂದು ಹೋಲಿಕೆಯನ್ನು ಕೊಟ್ಟು ಆತ ಹೇಳಿದ್ದಾನೆ ಜಾನಕಿಯ ಉತ್ಪತ್ತಿಗೆ ಕಾರಣನಾದ ಜನಕನನ್ನು ದಾಶರಥಿಯ ಉತ್ಪತ್ತಿಗೆ ಕಾರಣನಾದ ದಶರಥನನ್ನು ಇಲ್ಲವಾಗಿಸಿದರೆ ಜಾನಕಿ ದಾಶರಥಿಯರಿಂದ ದಶಮುಖನು ನಾಶಮಾಗುವ ಸಂದರ್ಭವೇ ಇಲ್ಲ ಎಂದು ವಿಭೀಷಣನ ಚಿಂತನೆ ಇಲ್ಲಿ ಬಂದ ಉದಾಹರಣೆ ಕಾರಣ ವಿಘಟನಮೆ ಕಾರ್ಯ ವಿಘಟನ ಮತ್ತೆ ಎಂಬುದು ವಿಘಟನ ಎಂದರೆ ಕಾರಣವನ್ನು ಇಲ್ಲವಾಗಿ ಮಾಡುವುದು ವಿಘಟನ ಎಂದರೆ ಕಾರ್ಯವನ್ನು ಇಲ್ಲವಾಗಿ ಮಾಡುವುದು ಕಾರಣವಿದ್ದರೆ ಕಾರ್ಯವಷ್ಟೇ ಕಾರ್ಯದ ಮೂಲವೇ ಕಾರಣ ಕಾರಣದ ಪರಿಣಾಮವೇ ಕಾರ್ಯ ಆದುದರಿಂದ ಕಾರಣವನ್ನು ನಾಶ ಮಾಡಿದರೆ ಕಾರ್ಯ ಸಂಭವಿಸುವುದೇ ಇಲ್ಲ ಇದು ತರ್ಕಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಷಯ ಇದು ವಿಭೀಷಣನ ತರ್ಕ ಇಲ್ಲಿ ಕವಿಯು ಕಾರ್ಯಕಾರಣ ಸಂಬಂಧದ ಹಿನ್ನೆಲೆಯಿಂದ ನಿರೂಪಣೆ ಮಾಡಿದ್ದಾನೆ ಈ ವಿಷಯವು ತರ್ಕಶಾಸ್ತ್ರಕ್ಕೆ ಸಂಬಂಧಿಸಿದುದು ಕಾರ್ಯಕಾರಣ ಸಂಬಂಧ ಎಂಬುದನ್ನು ನಾವು ದಿನಬಳಕೆಯ ಮಾತಿನಲ್ಲೂ ಉಪಯೋಗಿಸುವುದುಂಟು ಆದರೆ ಅದರ ಪೂರ್ಣಾರ್ಥದಲ್ಲಿ ಬಳಸುತ್ತೇವೋ ಎಂಬುದು ತಿಳಿಯದು ಅದಕ್ಕೇನು ಕಾರ್ಯಕಾರಣ ಸಂಬಂಧ ಇಲ್ಲ ಅಂತ ಹೇಳ್ತೇವೆ ಆದರೆ ಕಾರ್ಯಕಾರಣ ಸಂಬಂಧ ಅಂದರೆ ಏನು ಅಂತ ಹೇಳಿದರೆ ಅಲ್ಲಿ ಇಂಥ ವಿಷಯಗಳೆಲ್ಲ ಇವೆ ಈ ಪದ್ಯವನ್ನು ಅರ್ಥ ಮಾಡುವಲ್ಲಿ ಕಾರ್ಯಕಾರಣಗಳನ್ನು ಅದರ ಶಾಸ್ತ್ರೀಯ ಸ್ವರೂಪದಲ್ಲಿ ತಿಳಿದಿದ್ದಲ್ಲಿ ಅದು ಹೆಚ್ಚಿನ ಪರಿಣಾಮವನ್ನು ಉಂಟು ಮಾಡುತ್ತದೆ ಆ ಪದ್ಯದ ಸೌಂದರ್ಯ ನಮಗೆ ತೆರೆದು ತೋರ್ತದೆ ಈ ಪದ್ಯವನ್ನು ವಿದ್ಯಾರ್ಥಿಗಳಿಗೆ ಬೋಧಿಸುವ ಸಂದರ್ಭದಲ್ಲಿ ಕಾರ್ಯ ಕಾರಣ ಮೊದಲಾದ ಶಾಸ್ತ್ರ ಪರಿಭಾಷೆಗಳನ್ನು ವಿವರಿಸಿ ಅದು ಶಾಸ್ತ್ರ ಪರಿಭಾಷೆ ಕಾರ್ಯ ಕಾರಣ ಎಂಬಂಥದ್ದು ನಾವು ಸಾಮಾನ್ಯ ದಿನ ಬಳಕೆಯ ಮಾತಿನಲ್ಲಿಯೂ ಕಾರ್ಯವನ್ನು ಹೇಳ್ತೇವೆ ಕಾರಣವನ್ನು ಹೇಳ್ತೇವೆ ಶಾಸ್ತ್ರ ಪರಿಭಾಷೆಯನ್ನು ವಿವರಿಸಿ ಘಟ ಪಟ ಅದು ಉದಾಹರಣೆಗಳು ಬರ್ತವೆ ತರ್ಕದವರು ಕೊಡುವಂಥದ್ದು ಮಡಕೆಯ ಮಾಡಲು ಮಣ್ಣೆ ಮೊದಲು ಹತ್ತಿಯಿಂದ ನೂಲು ನೂಲಿನಿಂದ ಸೀರೆ ಮೊದಲಾದ ಮಾತುಗಳನ್ನು ವಿವರಿಸಿ ಇದು ಕೂಡ ಕಾರ್ಯ ಕಾರಣವೇ ಈ ಅವರಿಗೆ ಸಾಮಾನ್ಯವಾಗಿ ಅರ್ಥ ಆಗಬೇಕಾದ್ರೆ ಹತ್ತಿಯಿಂದ ನೂಲು ಅಂತ ಹೇಳಿದಾಗ ಹತ್ತಿ ಎಂಬುದು ಕಾರಣ ನೂಲು ಎಂಬುದು ಕಾರ್ಯ ಇದರ ಪರಿಣಾಮ ಹತ್ತಿಯಿಂದ ಅದು ಹೀಗೆ ವಿದ್ಯಾರ್ಥಿಗಳಿಗೆ ಬೋಧಿಸಿದರೆ ಅವರ ಮನಸ್ಸಿನಲ್ಲಿ ಅದು ಸ್ಥಿರವಾಗಿ ನಿಲ್ತದೆ ಅಥವಾ ಇಂಥದ್ದನ್ನು ವಿವರಿಸುವ ಸಂದರ್ಭದಲ್ಲಿ ಹೇಳಬೇಕು ಇಂಥ ವಿಷಯಗಳೆಲ್ಲ ನಮ್ಮ ಕಾವ್ಯಗಳಲ್ಲಿ ಒಳಗೊಂಡಿವೆ ಅಂತ ಹೇಳೋದು ಈ ಮಾತುಗಳನ್ನು ವಿವರಿಸಿ ಮುಂದಿನ ಅಧ್ಯಯನ ಸಂದರ್ಭಗಳಿಗಾಗಿ ಅದನ್ನು ಅವರ ಮನಸ್ಸಿನಲ್ಲಿ ಗಟ್ಟಿಗೊಳಿಸಿದರೆ ಸಹಜವಾಗಿ ಆ ವಿದ್ಯಾರ್ಥಿಗಳು ವ್ಯುತ್ಪನ್ನರಾಗುತ್ತಾರೆ ವ್ಯುತ್ಪತ್ತಿ ಎಂಬುದು ಕೂಡ ಕಾವ್ಯಾಧ್ಯಯನದ ಒಂದು ಪ್ರಯೋಜನವೆಂದು ಹೇಳಲಾಗಿದೆ ಅಷ್ಟೇ ಇದನ್ನು ಸಂಸ್ಕೃತ ಕಾವ್ಯ ಪರಂಪರೆಯಂತೆ ಕನ್ನಡ ಕಾವ್ಯ ಪರಂಪರೆಯು ಅವಶ್ಯವಾದುದು ಎಂದೇ ಪರಿಗಣಿಸಿದೆ ಇನ್ನು ಹಳಗನ್ನಡ ಕವಿಗಳು ಸಂಸ್ಕೃತವನ್ನು ಸಾಕಷ್ಟು ಅಧ್ಯಯನ ಮಾಡಿದರು ಎಂಬುದು ಸ್ಪಷ್ಟ ಸಂಸ್ಕೃತದ ಕಾವ್ಯ ಪರಂಪರೆಯೊಂದಿಗೆ ಅಲಂಕಾರ ಶಾಸ್ತ್ರವನ್ನು ಅವರು ಸಾಕಷ್ಟು ಅಧ್ಯಯನ ಮಾಡಿರುವುದು ಕಂಡುಬರುತ್ತದೆ ಸಂಸ್ಕೃತ ಕಾವ್ಯ ಮಾರ್ಗವನ್ನು ಬಲ್ಲವರಾದುದರಿಂದ ಸಂಸ್ಕೃತ ವಾಂಗ್ಮಯದ ವಾಗ್ ವೈಶಿಷ್ಟ್ಯಗಳನ್ನೆಲ್ಲ ಕನ್ನಡಕ್ಕೆ ತರಲು ಹಳಗನ್ನಡ ಕವಿಗಳು ಪ್ರಯತ್ನಿಸಿದ್ದಾರೆ ಕೆಲ ಕೆಲವು ಕವಿಗಳು ಕೆಲ ವಂಶಗಳು ಅವರ ವೈಶಿಷ್ಟ್ಯಗಳೇ ಆಗಿ ಉಳಿಯುವಂತೆ ತಮ್ಮ ನಿರೂಪಣಾ ವಿಧಾನದಿಂದ ಗುರುತಿಸಲ್ಪಟ್ಟಿದ್ದಾರೆ ಶಬ್ದಾಲಂಕಾರ ವೈಭವದಲ್ಲಿ ರುದ್ರಭಟ್ಟ ನೇಮಿಚಂದ್ರ ಷಡಕ್ಷರಿ ರಾಘವಾಂಕ ಲಕ್ಷ್ಮೀಶ ವಿರೂಪಾಕ್ಷ ಪಂಡಿತ ಇದರಲ್ಲಿ ಕೊನೆಯ ಮೂವರು ನಡುಗ ನಡದವರು ಮೊದಲಾದವರು ಪ್ರಸಿದ್ಧರು ನಡುಗ ನಡೆದ ಕುಮಾರವ್ಯಾಸನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಹೆಸರೇ ಇದೆ ಆತ ಅಷ್ಟು ಪ್ರಮಾಣದಲ್ಲಿ ರೂಪಕ ಅಲಂಕಾರ ಪ್ರಿಯನೆಂಬುದು ಅವನ ಕಾವ್ಯದಲ್ಲಿ ಸ್ಪಷ್ಟವಾಗಿದೆ ನಾಗಚಂದ್ರನು ಅರ್ಥಾಂತರನ್ಯಾಸ ಅಲಂಕಾರ ಪ್ರಿಯನೆಂದು ಪ್ರಸಿದ್ಧವಾಗಿದೆ ಉಪಮೇ ರೂಪಕ ಉತ್ಪ್ರೇಕ್ಷೆ ಸ್ವಭಾವೋಕ್ತಿ ಮೊದಲಾದ ಅಲಂಕಾರಗಳನ್ನಲ್ಲದೆ ಇತರ ಅನೇಕ ಅಲಂಕಾರಗಳನ್ನು ಹಳಗನ್ನಡ ಕಾವ್ಯ ಪ್ರಪಂಚದಲ್ಲಿ ನಾವು ಕಾಣಲು ಸಾಧ್ಯ ಉಪಮೆಯಂತೂ ಸರ್ವ ಕವಿಪ್ರಿಯ ಮತ್ತು ಸರ್ವ ಜನಪ್ರಿಯ ಉಪಮೆಯನ್ನು ಬಳಸುವಾಗ ಒಂದು ಉಪಮೆಗೆ ವಿಶ್ರಾಂತರಾಗದೆ ಹಲವು ಉಪಮೆಗಳನ್ನು ಬಳಸಿದ ಕವಿಗಳು ಹಲವರಿದ್ದಾರೆ ಸೀತೆಯನ್ನು ಕಳೆದುಕೊಂಡ ಶ್ರೀರಾಮನ ವರ್ಣನೆಯುಳ್ಳ ಮಾಲೋಪಮೆಯ ಸಂದರ್ಭ ಪಂಪರಾಮಾಯಣದಲ್ಲಿ ಹೀಗಿದೆ ಮದಗಜಧಾರೆಯಿಲ್ಲದ ದಿಶಾಗಜದಂತೆ ಸುಧಾಂಶುಲೇಖೆ ಇಲ್ಲದ ನಭದಂತೆ ಕಲ್ಪಲತೆ ಇಲ್ಲದ ನಂದನದಂತೆ ವೇಲೆಯಿಲ್ಲದ ಕಡಲಂತೆ ಕೇಸರಿಣಿ ಇಲ್ಲದ ಕೇಸರಿಯಂತೆ ಸೀತೆಯಿಲ್ಲದ ರಘುವಂಶ ರಾಮನಿರೆ ನೋಡಿದನ ಆಕುಲನಾಗಿ ಲಕ್ಷ್ಮಣಂ ಎಷ್ಟು ಹೋಲಿಕೆಗಳನ್ನು ಕೊಟ್ಟಿದ್ದಾನೆ ಮದಗಜಧಾರ ಇಲ್ಲದ ದಿಶಾಗಜದಂತೆ ಒಂದು ಸುಧಾಂಶುಲೇಖೆ ಇಲ್ಲದ ನಭದಂತೆ ಎರಡು ಕಲ್ಪಲತೆ ಇಲ್ಲದ ನಂದನದಂತೆ ಮೂರು ವೇಲೆ ಇಲ್ಲದ ಕಡಲಂತೆ ನಾಲ್ಕು ಕೇಸರಿಣಿ ಇಲ್ಲದ ಕೇಸರಿಯಂತೆ ಐದು ಉದಾಹರಣೆಗಳನ್ನು ಕೊಟ್ಟು ಕಡೆಗೆ ಸೀತೆಯಿಲ್ಲದ ರಾಮ ರಘುವಂಶ ರಾಮಂ ಇರೆ ನೋಡಿದನು ಲಕ್ಷ್ಮಣಂ ಸಂದರ್ಭ ಸ್ಫುಟೀಕರಣಕ್ಕಾಗಿ ಮತ್ತು ಪರಿಣಾಮ ರಮಣೀಯತ್ವಕ್ಕಾಗಿ ಕವಿಗಳು ವಿವಿಧ ಅಲಂಕಾರಗಳನ್ನು ಬಳಸುತ್ತಾರೆಂದು ಮಾಲೋಪಮೆಯಂತಹವು ಯಾವುದೊಂದು ವಿಷಯಕ್ಕೆ ಹೆಚ್ಚಿನ ಅವಧಾರಣೆಗಾಗಿ ಬಂದಿವೆ ಎಂದು ತಿಳಿಯಬಹುದು ವಿವಿಧ ಉಪಮೆಗಳ ಸಾಲು ಪ್ರಕಾರಾಂತರದಿಂದ ಹೇಗೆ ಬಳಕೆಗೊಂಡಿದೆ ಎಂದು ಅದೇ ಪಂಪರಾಮಾಯಣದ ಈ ಪದ್ಯದಿಂದ ತಿಳಿಯಬಹುದು ಕಳರುತಿ ಮತ್ತ ಕೋಕಿಳಮ ನೀಕ್ಷಣ ಮುತ್ಪಲಮಂ ಬಿನೀಲಕುಂತಳಂ ಅಳಿಮಾಲಯಂ ಕಚಭರಂ ನವಿಲಂ ನಡೆಹಂಸಯಂ ತಳಂ ತಳಿರ್ಗಳಂ ಆನನಂ ಕಮಲಮಂ ನಳಿತೋಳು ಲತಯಂ ಲತಾಂತ ಕೋಮಳೆ ಮರೆಗೊಂಡು ಮೇಯ್ಗರೆದು ಕಾಡುವ ಕಾರಣಮೇನೋ ಜಾನಕಿ ರಾಮ ಹೇಳುವಂಥ ಮಾತು ನೀನು ನನ್ನ ಎದುರಿಲ್ಲ ಆದರೆ ನಿನ್ನ ಒಂದೊಂದು ಅಂಶಗಳು ಇಂತಿಂಥವುಗಳಲ್ಲಿ ಅಡಕವಾಗಿವೆ ಅಂಥೇಳಿ ಕಳರುತಿ ಮತ್ತ ಕೋಕಿಳಮಂ ನಿನ್ನ ಮಧುರವಾದಂಥ ಸ್ವರ ಮತ್ತ ಕೋಕಿಳದ ಧ್ವನಿಯಲ್ಲಿ ಅಲ್ಲಿದೆ ಅಡಗಿಕೊಂಡಿದೆ ಅಂಥೇಳಿ ಹೀಗೆ ಈ ಬಿ ಬೇರೆ ಬೇರೆ ಅಲಂಕಾರ ಇದರಲ್ಲಿ ಶಾಸ್ತ್ರೀಯವಾಗಿ ಹೇಳುವುದಾದರೆ ಇದನ್ನು ಬೇರೆ ಬೇರೆ ಅಲಂಕಾರಗಳಾಗಿ ಹೇಳುವಂಥದ್ದುಂಟು ನಾನು ಅದಕ್ಕೆ ಹೋಗುವುದಿಲ್ಲ ನಿರೂಪಣಾ ವಿಧಾನ ಅಂತ ಮಾತ್ರ ಹೇಳಿದ್ದೇನೆ ಯಾಕೆಂದರೆ ಇದು ಬೇರೆ ದೃಷ್ಟಿಯಿಂದ ಹೇಳುವಂಥ ಮಾತು ಕೇಶಿರಾಜನ್ ಇದು ಇಂಥವು ಇವೆ ಅಂತ ಹೇಳೋದು ಈಗ ಇನ್ನೊಂದು ಉದಾಹರಣೆ ಈ ಈ ದಿನದ ಉಪನ್ಯಾಸದಲ್ಲಿ ಕೆಲವು ಉದಾಹರಣೆಗಳನ್ನೇ ಎತ್ತಿಕೊಂಡು ನಾನು ನಿರೂಪಣೆ ಮಾಡ್ತಾ ಇದ್ದೇನೆ ನಿನ್ನೆ ಮೊನ್ನೆದಲ್ಲಿ ಪದ್ಯಗಳನ್ನು ನಾನು ಉದಾಹರಿಸಲಿಲ್ಲ ಕೇಶಿರಾಜನು ದರ್ಪಣದಲ್ಲಿ ಕನ್ನಡ ಕವಿಗಳ ನಿರೂಪಣ ವೈಶಿಷ್ಟ್ಯವೊಂದನ್ನು ವ್ಯಾಕರಣಕ್ಕೆ ಸಂಬಂಧಿಸಿದ ಹಾಗೆ ಹೇಳಿದ್ದು ಅದು ಹೀಗಿದೆ ಪ್ರಥಮೈಕವಚನಮಂ ಮೊದಲೊಳ್ ಪಲವಂ ಪೇಳದ್ದು ವಾಕ್ಯ ನಿರ್ವಾಹದೊಳ್ ಕ್ರಿಯಾ ಬಹು ಬಹುವಚನಮಂ ಪುಗಿಸುವ ರದರ್ಕ್ ಉದಾಹರಣಂ ಮೊದಲಿಗೆಲ್ಲ ಪ್ರಥಮ ಏಕವಚನ ರೂಪದಲ್ಲಿ ಬರ್ತವೆ ಬಂದ ಮೇಲೆ ಕೊನೆಗೆ ಕ್ರಿಯಾಪದದಲ್ಲಿ ಬಹುವಚನ ಬರ್ತದೆ ಇದಕ್ಕೆ ಉದಾಹರಣೆ ಇದೆ ಅಂತ ಒಂದು ಉದಾಹರಣೆಯನ್ನು ಕೊಡ್ತಾನೆ ಸೂತ್ರ ನೂರೈವತ್ತ್ಮೂರರಲ್ಲಿ ವೃತ್ತಿಯಲ್ಲಿ ಹೇಳಿ ಉದಾಹರಣೆಯ ಪದ್ಯವನ್ನು ನಿರೂಪಣೆ ಮಾಡ್ತಾನೆ ಆ ಪದ್ಯ ಈ ರೀತಿಯಲ್ಲಿದೆ ಅವತಂ ಸೋತ್ಪಲತಾಡನಂ ಕನಕ ಬಂಧನಂ ಬಂಧನ ನೂಪುರಾರ್ವಜಂಕಾರಿತ ಚಾರು ವಾಮಚರಣಾಘಾತಂ ಚಲತ್ಭ್ರೂಲತ ತರ್ಜನಂ ತರಲತಾ ತಾಮ್ರಾಧರಂ ಚಕ್ರಿಗಿತ್ತು ವಲಂಪಂ ಪ್ರಣಯ ಪ್ರಕೋಪ ಸುರತ ಒಂದು ಶೃಂಗಾರ ಸಂದರ್ಭದ ಪದ್ಯ ಇದು ಇದಕ್ಕೆ ಟಿಪ್ಪಣಿಯಾಗಿ ಒಂದು ಮಾತನ್ನು ಹೇಳ್ತಾನೆ ಚಕ್ರಿಗೆ ಇತ್ತುದು ಅಲಂಪ ನೆನಬೇಡ ಇವೆಲ್ಲಂ ಎಂಬುದು ಅಧ್ಯಾಹಾರ್ಯವಾಗಿ ಚಕ್ರಿಗೆ ಇತ್ತು ಅಲಂಪಂ ಎಂಬ ಬಹುವಚನಂ ಸಂದುದು ಇದನ್ನು ವಿವರಿಸಲಿಕ್ಕೆ ನಾನು ಹೋಗುವುದಿಲ್ಲ ಸೊ ವಿವರಣೆ ಬೇಕಾ ಹಾಂ ಬೇಕಾದರೆ ವಿವರ ಏನು ಅಂತೇಳುವಂಥದ್ದು ಇದು ಸ್ತ್ರೀ ಸಂಭೋಗದ ಸಂದರ್ಭದ ಒಂದು ಉದಾಹರಣೆ ಅವತಂಸೋತ್ಪಲ ತಾಡನಂ ಅವತಂಸ ಎಂಬುದೊಂದು ಆಭರಣ ಆ ಅದು ಉತ್ಪಲವೇ ಅವತಂಸ ಆ ಉತ್ಪಲದ ಅವತಂಸದಿಂದ ರಾಜನಿಗೆ ಹೊಡೆತ ಕನಕ ಕಾಂಚಿ ಬಂಧನ ಕನಕ ಕಾಂಚಿ ಕಾಂಚಿ ಬಂಧನ ಅಂತ ಹೇಳಿದರೆ ಸೊಂಟದ ಡಾಬು ಅದರಿಂದ ಬಂಧನ ನೂಪುರಾರ್ವಜಂಕಾರಿತ ಚಾರು ವಾಮಚರಣದಿಂದ ಆಘಾತ ಅಂದರೆ ನೂಪುರವನ್ನು ಧರಿಸಿಕೊಂಡಂತಹ ಸುಂದರವಾದಂಥ ಎಡಗಾಲಿನಿಂದ ಹೊಡೆತ ಚಲದ್ಭ್ರೂಲತಾಗ್ರ ವಿಭಾಗೋತ್ಕಟ ತರ್ಜನಂ ಅದು ಚಂಚಲವಾದಂಥ ಭ್ರೂಲತೆ ಲತೆ ಅಂದರೆ ಬಳ್ಳಿ ಎಂಬ ಅರ್ಥ ಚಂಚಲವಾದಂಥ ಈ ಭ್ರೂವಿನಿಂದ ಉತ್ಕಟವಾದ ತರ್ಜನ ತರ್ಜನ ಅಂದರೆ ಸ್ವಲ್ಪ ಹೌದು ತಿಬಿಯುವಿಕೆ ಎಂಬ ಅರ್ಥ ತರಲತಾ ತಾಮ್ರಾಧರಂ ಅದರ ಅಂದರೆ ತುಟಿ ತರಲತಾ ಅಲ್ಲಿ ಅದು ಅದರ ಮೃದುತ್ವವನ್ನು ಹೇಳಿದ್ದಾನೆ ತರಲತಾ ತಾಮ್ರಾಧರಂ ಕೆಂಪಗಿನ ತುಟಿ ಚಕ್ರಿಗಿತ್ತು ಅಲಂಪಂ ಇವೆಲ್ಲವೂ ಆ ಸ್ತ್ರೀಯಿಂದ ಆಗಿ ಈತನಿಗೆ ಅಲಂಪನ್ನು ಆತನಿಗೆ ಸಂತೋಷವನ್ನು ಕೊಟ್ಟವು ಎಂಬಂಥ ಅರ್ಥ చక్రిక ఇత్తూ అలంపం ఇల్యల్ అవత అవతంసోత్పలతాడనం ఏకవచన ఇదే కనక కాంచీ బంధనం ఏకవచన నూపురాలవజంకారితారుమరణాఘాతం ఏకవచన విభాగోత్కట తర్జనం ఏకవచన తరలతా తామ్రాధరం ఏకవచన ఇదే చక్రీగా ఇూ అలంపం కొనకే చక్రీ అలంపం ఇూ అంతే ಇದನ್ನು ವಾಕ್ಯ ಮಾಡಿಕೊಳ್ಳುವುದು ಹೇಗೆ ಅಂತ ಹೇಳೋದಕ್ಕೆ ಇವೆಲ್ಲಂ ಎಂಬುದು ಅತ್ಯಾಹಾರ್ಯವಾಗಿ ಅಂತ ಕೇಶಿ ರಾಜ ಅದಕ್ಕೆ ನಿರ್ವಾಹವನ್ನು ಹೇಳಿದ್ದಾನೆ ಚಕ್ರಿಗಿತ್ತು ಅಲಂಪಂ ಎಂಬಲ್ಲಿರುವ ವಕಾರವು ಪ್ರಾಸಸ್ಥಾನದಲ್ಲಿದೆ ಆದ್ದರಿಂದ ಅದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಾಸಸ್ಥಾನದಲ್ಲಿರುವುದರಿಂದ ಚಕ್ರಿಗಿತ್ತು ದಲಂಪಂ ಎನ್ನುವುದು ಹೇಳೋದು ಸಾಧ್ಯವಿಲ್ಲ ಆದರೆ ಚಕ್ರಿಗಿತ್ತು ದಲಂಪಂ ಎಂಬ ಪ್ರಯೋಗ ಅಲ್ಲ ಕನ್ನಡದಲ್ಲಿ ಹಳಗನ್ನಡದ ನಿಯಮದ ಪ್ರಕಾರ ಚಕ್ರಿಗಿತ್ತು ವಲಂಪಂ ಅಂದರೆ ಹೇಗೆ ಸರಿಯೋ ಹಾಗೇ ಚಕ್ರಿಗಿತ್ತು ಲಲಂಪಂ ಎಂಬುದಾಗಿ ಏಕ ಏಕವಚನವನ್ನು ಹೇಳಿದರೂ ಅಷ್ಟೇ ಸರಿ ಅಂತಹ ಪದ್ಯಗಳು ಬೇರೆ ಇವೆ ಅನ್ವಯ ವಿಧಾನದಿಂದ ಅದನ್ನು ಸರಿಯಾಗಿ ವಿವರಿಸುವಂತಿದೆ ಇಂಥ ನಿರೂಪಣೆಗಳನ್ನು ನಾವು ಅನ್ವಯ ವಿಧಾನದಲ್ಲಿ ಹೇಗೆ ಸರಿ ಮಾಡಿಕೊಳ್ಳಬೇಕು ಅಂತ ಮುಂದೆ ಹೇಳಿದ್ದೇನೆ ಛಂದಸ್ಸಿಗೆ ಬೇಕಾಗಿ ವಾಕ್ಯದ ಪದಗಳು ಹಿಂದೆ ಮುಂದಾಗಿರುವುದನ್ನು ಸರಿಪಡಿಸಿ ನಿರು ನಿರೂಪಿಸುವುದು ಸಂಸ್ಕೃತ ಕಾವ್ಯಗಳಲ್ಲಿ ಅವಶ್ಯ ಕನ್ನಡ ಕಾವ್ಯಗಳಲ್ಲಿಯೂ ಅವಶ್ಯ ಹೊಸಗನ್ನಡದಲ್ಲಿ ಪದ್ಯಗಳಲ್ಲಿ ಸಾಮಾನ್ಯವಾಗಿ ಈ ರೀತಿಯ ಅನ್ವಯ ವಿಧಾನ ಮತ್ತು ಅನ್ವಯ ಕ್ಲಿಷ್ಟತೆಗಳು ಕಂಡುಬರುವುದಿಲ್ಲ ಅನ್ವಯ ಮಾಡಿಕೊಳ್ಳುವಂಥದ್ದು ಅಷ್ಟು ಅವಶ್ಯ ಇಲ್ಲ ಆದುದರಿಂದ ಹಳಗನ್ನಡದ ಹಿನ್ನೆಲೆ ಇಲ್ಲದವರು ಈ ವಿಧಾನದ ಬಗೆಗೆ ಅರಿವನ್ನು ಹೊಂದಿರಬೇಕಾಗುತ್ತದೆ ಕೇಶಿರಾಜನು ತನ್ನ ಶಬ್ದಮಂಡಿದರ್ಪಣ ಸೂತ್ರಗಳನ್ನು ಕಂದ ಪದ್ಯ ರೂಪದಲ್ಲಿ ಬರೆದಿರುವುದರಿಂದ ಕೇಶಿರಾಜ ವ್ಯಾಕರಣ ರಚನೆ ಮಾಡಿದವನು ಮೊದಲಿಗೆ ಇದೊಂದು ಮಾತನ್ನು ಹೇಳಿದ್ದಾನೆ ತನ್ನ ಕೃತಿಯ ಪ್ರಾರಂಭದಲ್ಲಿ ಆರನೇ ಸೂತ್ರದಲ್ಲಿ ಪ್ರಾಸಚ್ಛಂದೋ ಅನ್ವಯ ವಿನ್ಯಾಸದಿಂದ ಶಬ್ದ ಮೆರ್ಕುಂ ವೃತ್ತಿವ್ಯಾಸಂ ತದ್ವ್ಯಾಕುಲಮೆಂದ ಆ ಸೂತ್ರಕ್ಕೆ ಅರ್ಥವೃತ್ತಿ ವರ್ತಿಸಿ ಬರೆದೆಂ ಪದ್ಯವು ಛಂದಶಾಸ್ತ್ರ ನಿಯಮಗಳಿಗನುಗುಣವಾಗಿ ನಿರೂಪಿತವಾಗಬೇಕಾದಾಗ ಶಾಸ್ತ್ರದೊಳಗಿನ ಛಂದೋಲಕ್ಷಣಗಳು ಪ್ರಾಸನಿಯಮಗಳು ಇತ್ಯಾದಿಗಳನ್ನು ಕ್ರಮವಾಗಿ ಅನುಸರಿಸಬೇಕಾಗುತ್ತದೆ ಹಾಗೆ ಅನುಸರಿಸುವಾಗ ಪದ್ಯದೊಳಗಿನ ಶಬ್ದಗಳು ಹಿಂದೂ ಮುಂದಾಗಿ ಬಿಡುತ್ತವೆ ಅದರಿಂದಾಗಿ ಅರ್ಥವು ಅಸ್ಪಷ್ಟವಾಗಬಾರದು ಸ್ಪಷ್ಟಾರ್ಥ ನಿರೂಪಣೆಗಾಗಿ ವೃತ್ತಿಯನ್ನು ಬರೆದಿದ್ದೇನೆ ಎನ್ನುತ್ತಾನೆ ಕೇಶಿರಾಜ ಶಬ್ದಮಣಿದರ್ಪಣಕ್ಕೆ ಟೀಕೆಯನ್ನು ಬರೆದ ನಿಟ್ಟೂರು ನಂಜಯ್ಯನು ಸೂತ್ರದ ಪದಗಳನ್ನು ಅನ್ವಯಾನುಸಾರವಾಗಿ ಅಳವಡಿಸಿಕೊಂಡೇ ಅರ್ಥ ಬರೆದಿದ್ದಾನೆ ನಿಟ್ಟೂರು ನಂಜಯ್ಯ ಎಂಬವ ಹೀಗಿರುವಾಗ ಅನ್ವಯ ಮಾಡಿಕೊಳ್ಳುವುದು ಎನ್ನುವುದು ಹಳಗನ್ನಡ ಪದ್ಯಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಒಂದು ಮುಖ್ಯ ವಿಷಯವೇ ಆಗಿದೆ ಅದನ್ನು ನಿರೂಪಣೆಯ ಕ್ರಮದಲ್ಲಿ ನಾವು ತಿಳಿದುಕೊಳ್ಳಬೇಕು ಅನ್ವಯವನ್ನು ನಾವು ಮಾಡಿಕೊಳ್ಳಬೇಕು ಅನ್ವಯ ನಮಗೆ ಮಾಡಿಕೊಡುವಂತಹದ್ದಲ್ಲ ಹಳಗನ್ನಡ ಪದ್ಯಗಳಲ್ಲಿ ಹೀಗೆ ವಾಕ್ಯಕ್ಕೆ ಸರಿಪಡಿಸಿ ಬರೆಯುವುದನ್ನು ಅನ್ವಯಾನುಸಾರ ಬರೆಯುವುದು ಎನ್ನಲಾಗುತ್ತದೆ ಹೀಗೆ ಅನ್ವಯಿಸುವಾಗ ಸಾಮಾನ್ಯವಾಗಿ ಮೂರು ರೀತಿಯ ಅನ್ವಯ ಕ್ರಮಗಳನ್ನು ನಾವು ಅವಲಂಬಿಸುತ್ತೇವೆ ಅವೆಂದರೆ ವಾಕ್ಯಾನ್ವಯ ಕ್ರಮಾನ್ವಯ ಮತ್ತು ಪ್ರತ್ಯೇಕಾನ್ವಯ ಅನ್ವಯ ಎಂಬಂತಹದ್ದು ಪಂಪ ಭಾರತದ ಒಂದು ಪದ್ಯ ಹೀಗಿದೆ ಕವಿದುವು ಸಪ್ತಸಾಗರ ಜಲಂಗಳೆ ಲೋಕಮನಿಗಳೆಂಬಿನಂ ಕವಿದು ಮುಗಿಲ್ಗಳಲ್ಲಿ ಕರೆಯುತ್ತಿರೆ ಪಾರ್ವನುರುಕುಗೆಟ್ಟಿದೆ ತೊದಳಾಯಿತು ದಾನವೆನೆ ಮಾರುತ ಬಾಣದೆ ಮೇಘ ಮಾಲಿಕಾ ಮನೆಚ್ಚು ಕೂಡೆ ಶರಪಂಜರಮಂ ಪಡೆದಂ ಗುಣಾರ್ಣವಂ ಇದು ಖಾಂಡವನ ದಹನ ಪ್ರಸಂಗದ ಒಂದು ಪದ್ಯ ಅಗ್ನಿ ಆ ಖಾಂಡವನವನ್ನು ಭಕ್ಷಣ ಮಾಡಿದಾಗ ಕವಿದು ಸಪ್ತಸಾಗರ ಜಲಂಗಳೇ ಲೋಕಮಂ ಈಗಳ್ಳೆಂಬಿನಂ ಸಪ್ತಸಾಗರದ ನೀರೇ ಮಳೆಯ ರೂಪದಲ್ಲಿ ಬರ್ತದೋ ಎಂಬ ಹಾಗೆ ಮೋಡ ಕವಿಯಿತು ಮಳೆ ಶುರುವಾಯಿತು ಮುಗಿಲ್ಗಳು ಅಲ್ಲಿ ಕರೆಯುತ್ತಿರೆ ಮಳೆ ಕರೆಯಲು ಆ ಅಗ್ನಿ ಬ್ರಾಹ್ಮಣ ರೂಪದಲ್ಲಿ ಬಂದಂತಹ ಅಗ್ನಿ ಇದು ಎಂತೂ ತೊಡ್ ತೊದಳಾಯಿತು ದಾನಂ ನೀನು ಕೊಟ್ಟಂತಹ ದಾನ ನನಗೆ ಸಿಕ್ಕಿ ವ್ಯರ್ಥವಾಯ್ತಲ್ಲ ನಾನು ಅದನ್ನು ಅನುಭವಿಸಿದ ಹಾಗೆ ಆಯ್ತಲ್ಲ ಎಂಬುದಾಗಿ ಹೇಳಿದಾಗ ಮಾರುತ ಬಾಣದೆ ಮೇಘಮಾಲಿಕಾ ನಿವಹಮಂ ಹೆಚ್ಚು ವಾಯು ಬಾಣಗಳಿಂದ ವಾಯು ಬಾಣದಿಂದ ಬಾಣದೆ ಮೇಘ ಮಾಲಿಕಾ ನಿವಹವನ್ನು ಇಡೀ ಮೋಡಗಳನ್ನು ಓಡಿಸಿಬಿಡ್ತಾನಂತೆ ಶರಪಂಜರಮಂ ಪಡೆದಂ ಗುಣಾನಮ ಅಂದರೆ ಆತ ಬಾಣಗಳಿಂದಲೇ ಒಂದು ಪಂಜರವನ್ನು ಮಾಡಿಬಿಡ್ತಾನೆ ಆ ಮಳೆ ಒಳಗೆ ಬೀಳದ ಹಾಗೆ ಮಾಡಿಬಿಡ್ತಾನೆ ಎಂಬಂಥ ಅರ್ಥ ಪಂಪ ಭಾರತದ್ದು ವಾಕ್ಯಾನ್ವಯ ವಿಧಾನದಿಂದ ಈ ಪದ್ಯವನ್ನು ನಿರೂಪಿಸಿದಾಗ ಅದು ಆಗಬಹುದು ಲೋಕಮಂ ಈಗಳ್ ಸಪ್ತಸಾಗರ ಜಲಂಗಳೇ ಕವಿದು ಎಂಬಿನಂ ಮುಗಿಲ್ಗಳ್ ಅಲ್ಲಿ ಕವಿದು ಕರೆಯುತ್ತಿರೆ ಪಾವಕಂ ಉರುಕುಗೆಟ್ಟು ಎಂತುವ ದಾನಂ ತೊದಳಾಯಿತು ಎನೆ ಉಣರ್ಣಮಂ ಮಾರುತ ಬಾಣದೆ ಮೇಘ ನಿವಹಮಂ ಹೆಚ್ಚು ಕೂಡೆ ಶರಪಂಜರಮಂ ಪಡೆದಂ ಇದು ವಾಕ್ಯರೂಪಕ್ಕೆ ಅನ್ವಯಿಸಿ ಹೇಳುವಂತಹದ್ದು ಡಿ ಎಲ್ ನರಸಿಂಹಾಚಾರ್ಯ ಪಂಪ ಭಾರತ ದೀಪಿಕೆಯಲ್ಲಿ ಪಂಪನ ಪದ್ಯಗಳಿಗೆ ಈ ರೀತಿ ಅನ್ವಯ ಮಾಡಿಕೊಂಡೇ ಟೀಕೆಯನ್ನು ಬರೆಯಲಾಗಿದೆ ಪದ್ಯವೊಂದರ ಒಂದು ಭಾಗದಲ್ಲಿ ಹೇಳಲಾದ ವಿಷಯಗಳನ್ನು ಕ್ರಮವಾಗಿ ಅದರ ಇನ್ನೊಂದು ಭಾಗದಲ್ಲಿ ಹೇಳಿದ ವಿಷಯಗಳಿಗೆ ಹೊಂದಿಸಿ ಅನ್ವಯಿಸುವುದನ್ನು ಕ್ರಮಾನ್ವಯ ಎಂದು ಹೇಳುತ್ತೇವೆ ಇದಕ್ಕೆ ಪ್ರಸಿದ್ಧವಾದ ಒಂದು ಉದಾಹರಣೆ ಪಂಪರಾಮಾಯಣದಲ್ಲಿದೆ ಪ ಒಂದು ಪದ್ಯದ ಒಂದು ಭಾಗದಲ್ಲಿ ಕೆಲವು ವಿಷಯಗಳನ್ನು ಹೇಳ್ತಾನೆ ಆ ವಿಷಯಗಳಿಗೆ ಕ್ರಮವಾಗಿ ಪದ್ಯದ ಉತ್ತರ ಭಾಗದಲ್ಲಿ ಇನ್ನೊಂದು ಒಂದೊಂದೇ ವಿಷಯಗಳು ಬರ್ತವೆ ಅದನ್ನು ಅನ್ವಯಿಸಿಕೊಡಬೇಕು ಅಂತ ಕಳಹಂ ಸಾಲಸಯಾನಯಂ ಮೃಗಮದಾಮೋದಾಸ್ಯ ನಿಶ್ವಾಸಯಂ ತಳಿರೇ ತಾವರೆಯೇ ಮದಾಳಿ ಕುಲಮೇ ಕರ್ಣೈದಿಲೆ ಮತ್ತಕೋ ಕಿಳಮೆ ಕಂಡಿರೆ ಪಲ್ಲವಾಧರೆಯ ನಂಬೋಜಾಸ್ಯಂ ಭೃಂಗಕುಂತಳೆಯಂ ಕೈರವನೇತ್ರಯಂ ಪಿಕರವ ಪ್ರಖ್ಯಾತಯಂ ಸೀತೆಯಂ ಪ್ರಸಿದ್ಧವಾದಂಥ ಪದ್ಯ ಇದು ಪಂಪರಾಮಾಯಣದಲ್ಲಿ ರಾಮನು ಸೀತೆಯನ್ನು ಹುಡುಕುತ್ತಾ ಪ್ರಕೃತಿಯ ಒಂದೊಂದು ಅಂಶದಲ್ಲಿಯೂ ಆಕೆಯ ಅಂಗಾಂಗಗಳ ಹೋಲಿಕೆಯನ್ನು ಕಂಡು ಆಯಾ ವಸ್ತುಗಳನ್ನು ಕುರಿತು ಸೀತೆಯನ್ನು ಕಂಡಿರೆ ಎಂದು ಕೇಳುವ ಸಂದರ್ಭವಿದು ಹಿಂದೆ ಒಂದು ಬಂದಿದೆ ಅದು ಬೇರೆ ನೀನು ಇಂತಿಂತಲ್ಲಿ ಅಡಗಿದ್ದೀಯಲ್ಲ ಅಂತ ಆ ರೀತಿ ಹೇಳಿದಂಥದ್ದು ಇದೆಲ್ಲ ಪ್ರಕಾರಾಂತರದಲ್ಲಿ ಹೇಳುವಂತಹದ್ದು ಒಂದೇ ವಿಷಯವನ್ನು ಪರಿಣಾಮ ರಮಣೀಯತೆ ಹೇಗೆ ಹೇಗೆ ಬರಬಹುದು ಎಂಬಂತಹದ್ದನ್ನು ಕವಿಗಳು ಭಾವಿಸಿಕೊಂಡು ಹೇಳುವಂತಹದ್ದು ಶ್ರೀರಾಮನ ಸೀತೆ ಕಳಹಂಸಾಲಸಯಾನೆ ಮತ್ತು ಮೃಗ ಮೃಗಮದಾಮೋದಾಸ್ಯ ನಿಶ್ವಾಸೆ ಅವಳನ್ನು ನೆನೆದು ರಾಮನು ವನ ಪರಿಸರದ ತಳಿರು ತಾವರೆ ಮದಾಳಿಕುಲ ಕರ್ಣೈದಿಲು ಮತ್ತ ಕೋಕಿಲ ಇವನ್ನು ಸಂಬೋಧಿಸಿ ಕಂಡಿರೇ ಎಂದು ಕೇಳುತ್ತಾನೆ ತಳಿರು ಮೊದಲಾದ ಐದು ಪ್ರಕೃತಿ ಅಂಶಗಳ ಹೋಲಿಕೆಯನ್ನು ಸೀತೆ ಹೊಂದಿದ್ದಾಳೆ ಆಕೆ ಪಲ್ಲವಾಧರೆಯಾದುದರಿಂದ ತಳಿರನ್ನು ಕೇಳಿದ್ದಾನೆ ಕಾರಣ ಇದೆ ಅಲ್ಲಿ ಅಂತ ಹೇಳಿ ಪಲ್ಲವಾಧರೆಯಾದುದರಿಂದ ತಳಿರನ್ನು ಕೇಳಿದ್ದಾನೆ ಆಕೆ ಅಂಬೋಜಾಸ್ಯೆಯಾದುದರಿಂದ ತಾವರೆಯನ್ನು ಕೇಳಿದ್ದಾನೆ ಆಕೆ ಕುಂತಳೆಯಾದುದರಿಂದ ಮದಾಳಿ ಕುಲವನ್ನು ಕೇಳಿದ್ದಾನೆ ಕೈರವನೇತ್ರೆಯಾದುದರಿಂದ ಕರ್ನೈಜಿಲನ್ನು ಕೇಳಿದ್ದಾನೆ ಪಿಕರವ ಪ್ರಖ್ಯಾತಿಯಾದುದರಿಂದ ಮತ್ತ ಕೋಕಿಳವನ್ನು ಕೇಳಿದ್ದಾನೆ ಹೀಗೆ ಮೊದಲಿನ ಐದು ವಿಷಯಗಳಿಗೆ ಅನಂತರದ ಐದು ವಿಷಯಗಳು ಕ್ರಮವಾಗಿ ಅನ್ವಯಿಸುತ್ತವೆ ಇದು ಕ್ರಮಾನ್ವಯ ಇದು ಅಲಂಕಾರದ ದೃಷ್ಟಿಯಿಂದ ಕ್ರಮಾಲಂಕಾರ ಇತ್ಯಾದಿ ಹೆಸರುಗಳಿವೆ ನಾನು ಅಲಂಕಾರದ ಬಗೆಗೆ ಹೆಚ್ಚು ಹೇಳ್ತಾ ಇಲ್ಲ ಇಲ್ಲಿ ಇದು ಕ್ರಮಾನ್ವಯ ಈ ಅನ್ವಯ ಕ್ರಮಕ್ಕೆ ಅನುಗುಣವಾಗಿ ಐದು ವಾಕ್ಯಗಳನ್ನು ಇಲ್ಲಿ ಮಾಡಿಕೊಳ್ಳಬಹುದು ನಾವು ಪ್ರಾರಂಭದಲ್ಲಿ ಹಳಗನ್ನಡವನ್ನು ಕಲಿಯುವಂತಹ ಸಂದರ್ಭದಲ್ಲಿ ಅಥವಾ ವಿದ್ಯಾರ್ಥಿಗಳಿಗೆ ಬೋಧಿಸುವಂತಹ ಸಂದರ್ಭದಲ್ಲಿ ಇವುಗಳನ್ನು ಪ್ರತ್ಯೇಕ ಪ್ರತ್ಯೇಕ ವಾಕ್ಯಗಳನ್ನು ಮಾಡಿ ವಾಕ್ಯಗಳನ್ನಾಗಿ ಮಾಡಿ ಅವರಿಗೆ ಅದನ್ನು ವಿವರಿಸಬೇಕಾಗ್ತದೆ ತಳಿರೇ ಪಲ್ಲವಾಧರ ಎಂ ಸೀತೆಯಂ ಕಂಡಿರೇ ತಾವರೆಯೇ ಅಂಬೋಜಾಸ್ಯಂ ಸೀತೆಯಂ ಕಂಡಿರೆ ಮದಾಳಿ ಕುಲಮೇ ಭೃಂಗಕುಂತಳೆಯಂ ಸೀತೆಯಂ ಕಂಡಿರೇ ಕರ್ಣೈದಿಲೆ ಕೈರವನೇತ್ರಯಂ ಸೀತೆಯಂ ಕಂಡಿರೇ ಮತ್ತ ಕೋಕಿಳಮೆ ಪಿಕರವ ಪ್ರಖ್ಯಾತ ಎಂ ಸೀತೆಯಂ ಕಂಡಿರೇ ನೋಡಿ ಇಲ್ಲಿ ಆ ಒಂದು ಪದ್ಯದಲ್ಲಿ ಎಷ್ಟು ವಾಕ್ಯಗಳು ಇವೆ ಎಂಬಂತಹದ್ದು ಪದ್ ಆ ಪದ್ಯದೊಳಗಿನ ಪದಗಳನ್ನೇ ತೆಗೆದುಕೊಂಡು ಅನ್ವಯಿಸಿಕೊಂಡು ವಾಕ್ಯಗಳನ್ನಾಗಿ ಮಾಡುವಂತಹದ್ದು ಹೀಗೆ ಅನ್ವಯ ಕ್ರಮದ ಮೂಲಕ ಕಾವ್ಯ ನಿರೂಪಣೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ ಇದನ್ನು ಆಸಕ್ತರಿಗೆ ವಿವರಿಸುವ ಸಂದರ್ಭದಲ್ಲಿ ಅನ್ವಯ ಮಾಡದೆ ಅರ್ಥವನ್ನು ಮಾತ್ರ ನಿರೂಪಿಸಿದಲ್ಲಿ ಪೂರ್ಣ ವಿವರಣೆ ನೀಡಿದಂತಾಗುವುದಿಲ್ಲ ಆದ್ದರಿಂದ ಬರೀ ಒಂದು ಕಥೆ ಕೇಳುವಂಥವರಿಗೆ ಇದರ ಅರ್ಥ ಹೀಗೆ ಅಂತ ಹೇಳಬಹುದು ಹಳಗನಡದ ಅಧ್ಯಯನದಲ್ಲಿ ಆಸಕ್ತಿ ಉಳ್ಳಂಥವರಿಗೆ ಇದೆಲ್ಲವನ್ನು ವಿವರಿಸಿ ಹೇಳಬೇಕಾಗ್ತದೆ ವಿವರಿಸುವಂಥ ವ್ಯಕ್ತಿ ಮೇಲಿನ ಪದ್ಯದ ಮೊದಲ ಭಾಗದಲ್ಲಿ ಒಂದೊಂದೇ ವಿಷಯವನ್ನು ಹೇಳಿ ಅನಂತರ ಭಾಗದಲ್ಲಿ ಇನ್ನೊಂದೊಂದೇ ವಿಷಯವನ್ನು ಹೇಳಿ ಅನ್ವಯಿಸುವ ವಿಧಾನವನ್ನು ಕಂಡರೆ ಎರಡೆರಡು ವಿಷಯಗಳನ್ನು ಹೇಳಿ ಕ್ರಮಾನ್ವಯವನ್ನು ಮಾಡುವ ವಿಧಾನವನ್ನು ಕವಿಗಳು ಅನುಸರಿಸಿದ್ದುಂಟು ಪಂಪರಾಮಾಯಣದ ಒಂದು ಉದಾಹರಣೆ ಹೀಗಿದೆ ಕಂದಪದ್ಯ ಪಡೆದಂ ರಜೋಧಿಕಂ ವಿಧಿ ಪೆಡೆವಣಿಯಂ ಫಣಿಯಂ ಅಮೃತರಸಮಂ ವಿಷಮಂ ಕಡಲಂ ಸುಳಿಯಂ ಮಳೆಯಂ ಸಿಡಿಲಂ ಪಡೆದಂತೆ ಸುಜನರಂ ದುರ್ಜನರಂ ರಜೋಧಿಕನಾದ ವಿಧಿಯು ಸುಜನರನ್ನೂ ದುರ್ಜನರನ್ನೂ ಸೃಷ್ಟಿಸಿದ್ದಂತೆ ಒಳ್ಳೆಯವರನ್ನು ಕೆಟ್ಟವರನ್ನು ಸೃಷ್ಟಿಸಿದ್ದಾನೆ ಸುಜನ ಮತ್ತು ದುರ್ಜನರಿಗೆ ಕ್ರಮವಾಗಿ ಪೆಡೆವಣಿ ಮತ್ತು ಫಣಿ ಹಾವಿನ ಹೆಡೆಯಲ್ಲಿ ರತ್ನ ಇದೆ ಆದರೆ ಹಾವು ವಿಷಕರವಾದಂಥದ್ದು ಅಮೃತ ರಸ ಮತ್ತು ವಿಷ ಇದೆರಡನ್ನು ಒಟ್ಟಿಗೆ ಸೃಷ್ಟಿಸಿದ್ದಾನೆ ಬ್ರಹ್ಮ ಕಡಲು ಮತ್ತು ಸುಳಿ ಕಡಲು ಸುಂದರವಾಗಿದೆ ನೋಡಿದರೆ ಸುಳಿ ಮಳೆ ಮತ್ತು ಸಿಡಿಲು ಇವನ್ನು ಹೋಲಿಕೆಯಾಗಿ ಕೊಟ್ಟಿದ್ದಾನೆ ಈ ಹೋಲಿಕೆಗಳಲ್ಲಿ ಕ್ರಮಾನ್ವಯ ಇರುವುದನ್ನು ಗಮನಿಸಬೇಕು ಇಲ್ಲಿ ಎರಡೆರಡು ವಿಷಯಗಳಿಗೆ ಅನ್ವಯ ಇರುವಂತಹದ್ದನ್ನು ತಿಳಿಯಬಹುದು ಹೀಗೆ ಹಳಗನಡುವನ್ನು ಅಧ್ಯಯನ ಮಾಡುವಾಗ ನಾವು ಜಾಗರೂಕತೆಯಿಂದ ಇಂಥ ವಿಷಯಗಳನ್ನು ಪರಿಶೀಲಿಸಿಕೊಳ್ಬೇಕಾಗ್ತದೆ ಹೇಳಿ ಇನ್ನು ಪ್ರತ್ಯೇಕ ಅನ್ವಯ ಎಂಬಂತಹ ಇನ್ನೊಂದು ಅನ್ವಯ ವಿಧಾನ ಅದಕ್ಕೆ ಪಂಪ ಭಾರತದ ಪ್ರಸಿದ್ಧ ಉದಾಹರಣೆ ಹೀಗಿದೆ ಚಲದೊಳ್ ದುರ್ಯೋಧನಂ ನನ್ನಿಯೊಳಿನತನಯಂ ಗಂಡಿನೊಳ್ ಭೀಮಸೇನಂ ಬಲದೊಳ್ ಮದ್ರೇಶಂ ಅತ್ಯುನ್ನತಿಯೊಳ ಅಮರ ಸಿಂಧೋದ್ಭವಂ ಚಾಪ ಕುಂಭೋದ್ಭವಂ ಸಾಹಸದ ಮಹಿಮೆಯೊಳ್ ಫಲುಗುಣಂ ಧರ್ಮದೊಳ್ ನಿರ್ಮಲ ಚಿತ್ತಂ ಧರ್ಮಪುತ್ರಂ ಮಿಗಿಲಿ ವರ್ಗಳಿನಿ ಭಾರತಂ ಲೋಕಪೂಜ್ಯಂ ಪಂಪ ಭಾರತದಲ್ಲಿ ಮಹಾಭಾರತವು ಯಾಕೆ ಲೋಕಪೂಜ್ಯವಾಗಿದೆ ಇಂಥ ವ್ಯಕ್ತಿಗಳಲ್ಲಿದ್ದಾರೆ ಈ ಗುಣಕ್ಕೆ ಸಂಬಂಧಿಸಿದಂಥ ಇಂತಿಂಥ ವ್ಯಕ್ತಿತ್ವಗಳಿವೆ ಎಂಬುದನ್ನು ಪಂಪ ಹೇಳ್ತಾ ಇದ್ದಾನೆ ಈ ಪ್ರಸಿದ್ಧವಾದ ಪದ್ಯದಲ್ಲಿ ಮಹಾಭಾರತದ ವಿವಿಧ ವ್ಯಕ್ತಿಗಳ ವಿಶಿಷ್ಟ ಗುಣಗಳನ್ನು ಹೇಳಲಾಗಿದೆ ಪದ್ಯದೊಳಗೆ ಒಂದು ಕೀಲಕ ರೂಪದ ಪದವಿದ್ದು ಅದು ವಿವಿಧ ಗುಣಗಳಿಗೆ ಅನ್ವಯಿಸಿ ಈ ಪದ್ಯವನ್ನು ವಿವಿಧ ವಾಕ್ಯಗಳನ್ನಾಗಿ ವಿಂಗಡಿಸಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಛಲದೊಳ್ ದುರ್ಯೋಧನಂ ಎಂದು ಮಾತ್ರವೇ ನಿರೂಪಿಸಿದರೆ ಅಲ್ಲಿ ವಾಕ್ಯವು ಅಸ್ಪಷ್ಟವಾಗ್ತದೆ ಛಲದೊಳು ದುರ್ಯೋಧನ ನಮಗೆ ಹೊಸಗನ್ನಡದಲ್ಲಿ ಆ ಥರದ ವಾಕ್ಯಗಳು ಇರುವುದರಿಂದ ಅದನ್ನು ಅರ್ಥ ಮಾಡಿಕೊಳ್ಬೋದು ಆದರೆ ಅದು ವಾಕ್ಯ ಪೂರ್ತಿಯಾಗುವುದಿಲ್ಲ ಕೀಲಕ ರೂಪದಲ್ಲಿರುವ ಪದವೆಂದರೆ ಮಿಗಿಲ್ ಎಂಬುದು ಮಿಗಿಲ್ ಎಂಬುದನ್ನು ಒಂದೇ ಕಡೆಯಲ್ಲಿ ಹೇಳಿದ್ದಾನೆ ಚಲದೊಳ್ ದುರ್ಯೋಧನಂ ಮಿಗಿಲ್ ಎಂದಾಗ ಅರ್ಥ ಸ್ಪಷ್ಟವಾಗುತ್ತದೆ ಈ ವಾಕ್ಯದಲ್ಲಿ ಕ್ರಿಯಾಪದವಿಲ್ಲ ಆದರೆ ಕ್ರಿಯಾಪದ ಅಧ್ಯಾಹೃತವಾಗಿದೆ ಛಲದಲ್ಲಿ ದುರ್ಯೋಧನನು ಮಿಗಿಲ್ ಆಗಿದ್ದಾನೆ ಎಂದರೆ ಇನ್ನಷ್ಟು ಸ್ಪಷ್ಟವಾಗುತ್ತದೆ ಹೀಗೆ ಕ್ರಿಯಾಪದವನ್ನು ಅಧ್ಯಾಹಾರ ಮಾಡಿಕೊಳ್ಳುವ ವಾಕ್ಯಗಳು ಕನ್ನಡದಲ್ಲಿವೆ ಇಲ್ಲಿಯೂ ಹಾಗಾಗಿದೆ ಎಂಬುದಾಗಿ ತಿಳಿಯಬೇಕು ಮುಂದೆ ನನ್ನಿಯೊಳಿನತನಯಂ ಮಿಗಿಲ್ ಗಂಡಿನೊಳ್ ಭೀಮಸೇನಂ ಮಿಗಿಲ್ ಬಲದೊಳ್ ಮದ್ರೇಶಂ ಮಿಗಿಲ್ ಅತ್ಯುನ್ನತಿಯೊಳವರ ಸಿಂಧುದ್ಭವಂ ಮಿಗಿಲ್ ಶಾಪ ವಿದ್ಯಾ ಬಲದೊಳ್ ಕುಂಭೋದ್ಭವಂ ಮಿಗಿಲ್ ಸಾಹಸದ ಮಹಿಳೆ ಮಹಿಮೆಯೊಳ್ ಫಲ್ಗುಣಂ ಮಿಗಿಲ್ ಧರ್ಮದೊಳ್ ನಿರ್ಮಲ ಚಿತ್ತಂ ಧರ್ಮಪುತ್ರಂ ಮಿಗಿಲ್ ಇವೆಲ್ಲ ಇವೆಲ್ಲರಿಂದಾಗಿ ಭಾರತ ಲೋಕಪೂಜ್ಯ ಇವರುಗಳ ಈ ಭಾರತಂ ರೋ ಎಂಬುದಾಗಿ ಈ ಗಮಕ ವಾಚನ ಇತ್ಯಾದಿ ಮಾಡುವಂಥವರು ಇದನ್ನು ವಿಂಗಡಿಸಿ ಹೀಗೆ ಹೇಳಿದರೆ ಅದು ಬಹಳ ಹೆಚ್ಚು ಪರಿಣಾಮಕಾರಿಯಾಗ್ತದೆ ಮತ್ತು ವಿವರಿಸುವವನಿಗೆ ವಿವರಣೆ ಕೊಡಬೇಕಾದಂಥ ಅವಶ್ಯಕತೆಯೇ ಇಲ್ಲದಷ್ಟು ಸುಂದರವಾಗ್ತದೆ ಚಂದ್ರಶೇಖರ ಕೇದಲಾಯ್ರು ಆ ರೀತಿ ಇಂಥ ಈ ಪದ್ಯಗಳನ್ನು ಪ್ರತ್ಯೇಕ ಪ್ರತ್ಯೇಕ ಅನ್ವಯ ಮಾಡಿ ಹೇಳಿದಂಥದ್ದು ಕೂಡ ಉದಾಹರಣೆಗಳುಂಟು ಮಿಗಿಲ್ ಎಂಬೊಂದು ಕೀಲಕ ಪದವನ್ನು ಇಟ್ಟು ಇಷ್ಟು ವಿಸ್ತೃತವಾದ ಅನ್ವಯಾನುಕೂಲವನ್ನು ಒದಗಿಸಿ ಪಂಪ ಸುಂದರವಾದ ನಿರೂಪಣೆಯನ್ನು ಮಾಡಿದ್ದಾನೆ ಎಂಬುದು ಸ್ಪಷ್ಟ ಮಿಗಿಲ್ ಎಂಬ ಕೀಲಕ ಪದವು ಪ್ರತಿಯೊಂದು ಗುಣವನ್ನು ನಿರೂಪಿಸುವ ಭಾಗಕ್ಕೂ ಪ್ರತ್ಯೇಕವಾಗಿ ಅನ್ವಯಿಸುವುದರಿಂದ ಇದು ಪ್ರತ್ಯೇಕ ಅನ್ವಯ ಪ್ರತ್ಯೇಕವೆಂದರೆ ಪ್ರತಿಯೊಂದಕ್ಕೂ ಎಂಬುದರ್ಥ ಪ್ರತ್ಯೇಕ ಅಂದರೆ ಬೇರೆ ಅಂತ ಹೇಳಿ ನಮ್ಮ ರೂಢಿಯ ಮಾತಿನ ಪ್ರತ್ಯೇಕ ಅಲ್ಲ ಪ್ರತಿ ಏಕ ಪ್ರತಿಯೊಂದಕ್ಕೂ ಅನ್ವಯ ಅಂತ ಹೇಳಿ ಈಗ ಶಬ್ದಮಣಿ ಶಬ್ದಮಣಿದರ್ಪಣದಿಂದ ಹಿಂದೆ ಉದ್ಧರಿಸಿದ ಪದ್ಯವನ್ನು ಇದೇ ರೀತಿಯಲ್ಲಿ ಅನ್ವಯ ಮಾಡಿಕೊಳ್ಳುವ ಸಾಧ್ಯತೆಯನ್ನು ಗಮನಿಸಬಹುದು ಆ ಪದ್ಯದಲ್ಲಿ ಇತ್ತುವು ಎಂಬುದು ಕ್ರಿಯಾಪದ ಅಲಂಪಂ ಇತ್ತು ಚಕ್ರಿಗೆ ಅಲಂಪಂ ಇತ್ತುವು ಚಕ್ರವರ್ತಿಗೆ ಸಂತೋಷವನ್ನು ಕೊಟ್ಟವು ಎಂಬುದಾಗಿ ಎಂಬುದು ಅಧ್ಯಾಹಾರ್ಯ ಎಂದು ಕೇಶರಾಜ ಹೇಳಿದ್ದಾನೆ ಕ್ರಿಯಾಪದವು ಒಂದು ವೇಳೆ ಸಂದರ್ಭಾಂತರದಲ್ಲಿ ಇತ್ತುದು ಎಂಬ ಏಕವಚನದ ರೂಪದಲ್ಲಿಯೇ ಇದ್ದರೂ ಅದು ಅನ್ವಯಕ್ಕೆ ತೊಡಕಾಗುವುದಿಲ್ಲ ಆಗ ಪದ್ಯದೊಳಗೆ ಇಲ್ಲದ ಇವೆಲ್ಲಮ್ ಎಂಬುದನ್ನು ಅಧ್ಯಾಹಾರವೆಂದು ತಿಳಿಯಬೇಕಾಗಿಯೂ ಇಲ್ಲ ಆ ಪದವಿಲ್ಲದೆ ಅನ್ವಯ ಮಾಡಿಕೊಳ್ಳಬಹುದು ಆಗ ಪ್ರತ್ಯೇಕ ಅನ್ವಯ ವಿಧಾನವನ್ನು ಅಳವಡಿಸಿಕೊಳ್ಳಬೇಕು ಚಕ್ರಿಗಿತ್ತು ದಲಂಪಂ ಪ್ರಣಯ ಪ್ರಕೋಪ ಸುರತ ಎಂಬ ವಾಕ್ಯಖಂಡವನ್ನು ಪ್ರತ್ಯೇಕವಾಗಿ ಪದ್ಯದ ಪೂರ್ವಭಾಗದಲ್ಲಿ ನಿರೂಪಿತವಾದ ಪ್ರತಿಯೊಂದು ವಿಷಯಕ್ಕೆ ಅನ್ವಯಿಸಿಕೊಳ್ಳಬೇಕು ಆಗ ವಾಕ್ಯಗಳು ಹೀಗೆ ಉಂಟಾಗುತ್ತವೆ ಸೋತ್ಪಲತಾಡನಂ ಚಕ್ರಿಗಿತ್ತು ದಲಂಪಂ ಪ್ರಣಯ ಪ್ರಕೋಪ ಸುರತ कनक काीीबंधन चक्रिगिद प्रणय प्रकोप सुरत प्रारंभदोकात नूपुरार वजंकारी तचारुवामचरणाघात चक्रिगिप प्रणय प्रकोप सुत प्रारंभदोकात चलदभ्रूलताग्र विभागोत्कट तजन चक्रिगी दलंप प्रणय प्रकोप सुरत प्रारंभदोकात तललताधरम चक्रिगि दलंप प्रणय प्रकोप सुत प्रारंभदोकात ಈ ರೀತಿ ಐದು ವಾಕ್ಯಗಳಾಗ್ತವೆ ಪ್ರತ್ಯೇಕ ಪ್ರತ್ಯೇಕ ವಾಕ್ಯಗಳು ಇದು ನಾನು ಒಬ್ಬ ಅಧ್ಯಾಪಕನಾದ್ದರಿಂದ ಪಾಠ ಮಾಡುವ ದೃಷ್ಟಿ ಹೇಗೆ ಅಂತ ಹೇಳುವಂಥದ್ದು ಹೆಚ್ಚು ನನ್ನ ಮನಸ್ಸಿನಲ್ಲಿರುವುದರಿಂದ ಇನ್ ಇಂಥದ್ದನ್ನು ಈ ನಿರೂಪಣಾ ವಿಧಾನಗಳನ್ನು ನಾವು ಗಮನಿಸಿದರೆ ಅರ್ಥ ಮಾಡಿಕೊಳ್ಳುವುದು ಸುಲಭ ಆಗುತ್ತದೆ ಅಂತ ಆ ದೃಷ್ಟಿಯಿಂದ ಇದನ್ನು ಹೇಳ್ತಾ ಇದ್ದೇನೆ ಕೀಲಕ ಪದ ಮತ್ತು ವಾಕ್ಯಖಂಡದ ಪುನರುಕ್ತಿಯಾದರೂ ಅರ್ಥವೈಶ್ಯದ ದೃಷ್ಟಿಯಿಂದ ಈ ವಿಧಾನದ ವೈಶಿಷ್ಟ್ಯವನ್ನು ನಾವು ಗುರುತಿಸಿಕೊಳ್ಳಬಹುದು ಅಖಿಲ ಭಾರತೀಯವಾಗಿ ಒಪ್ಪಿಕೊಳ್ಳಲಾದ ಎಷ್ಟೋ ವಿಷಯಗಳಿವೆ ಅವು ಕನ್ನಡಕ್ಕೂ ಸಮತವೆ ಉದಾಹರಣೆಗೆ ವಜ್ರಾಯುಧವು ಅಥವಾ ವಜ್ರಾಯುಧ ಸಹಿತನಾದ ಇಂದ್ರನು ಪರ್ವತಗಳಿಗೆ ವೈರಿ ರಾಹುಕೇತುಗಳು ಸೂರ್ಯಚಂದ್ರರಿಗೆ ವೈರಿಗಳು ಇತ್ಯಾದಿ ಇಂತಹ ಅನೇಕ ವಿಷಯಗಳನ್ನು ಕಾವ್ಯಗಳ ಓದುಗರೆಲ್ಲರೂ ತಿಳಿದಿರುವರೆಂದೇ ಕವಿಗಳು ಇವನ್ನು ಕಾವ್ಯಗಳೊಳಗೆ ಬೇಕಾದಂತೆ ಉಪಯೋಗಿಸುತ್ತಾರೆ ಕಾವ್ಯವನ್ನು ಅರ್ಥ ಮಾಡಿಕೊಳ್ಳುವಾಗ ಆ ಪೂರ್ವಕಥೆಗಳನ್ನು ನಾವು ತಿಳಿದಿರಲೇಬೇಕಾಗುತ್ತದೆ ಅದು ಅಧ್ಯೇತಗಳಲ್ಲಿರಬೇಕಾದ ಸಿದ್ಧತೆ ಅಧ್ಯಯನ ಮಾಡುವವರು ನಾವು ನಮ್ಮಲ್ಲಿ ಆ ಸಿದ್ಧತೆ ಇರಬೇಕು ಆ ಪೂರ್ವಕತೆ ಗೊತ್ತಿಲ್ಲದೆ ಇದ್ದರೆ ನಮಗದು ಸಂದರ್ಭ ಅರ್ಥ ಆಗುವುದಿಲ್ಲ ಪರ್ವತಗಳಿಗೆ ಇಂದ್ರ ಯಾಕೆ ವಿರೋಧಿ ಅಥವಾ ಪರ್ವತಗಳಿಗೆ ವಜ್ರಾಯುಧ ಯಾಕೆ ವಿರೋಧಿ ಇದು ಇದು ನಮಗೆ ಗೊತ್ತಿರಬೇಕು ಅದು ಗೊತ್ತಿದ್ದರೆ ಅದು ವಿರೋಧಿ ಅಂತ ಹೇಳೋದನ್ನು ಮುಂದಿನ ಅರ್ಥಕ್ಕೆ ನಾವು ಹೋಗಿಬಿಡ್ತೇವೆ ಅದು ನಮ್ಮನ್ನು ಮುಂದಕ್ಕೆ ಕೊಂಡೋಗ್ತದೆ ಇಲ್ಲದಿದ್ದರೆ ಇದೊಂದು ಸಮಸ್ಯೆಯಾಗಿ ಬೆಳೀತದೆ ಅದು ಅಧ್ಯಯತಗಳಲ್ಲಿ ಇರಬೇಕಾದ ಸಿದ್ಧತೆ ವಿದ್ಯಾರ್ಥಿಗಳಿಗೆ ವಿವರಿಸುವಾಗ ಅಧ್ಯಾಪಕನು ಈ ವಿವರಗಳನ್ನು ಹೇಳಲೇಬೇಕಾಗುತ್ತದೆ ನೀರಿನಿಂದ ಬೆಂಕಿ ಆರುವುದು ಸಹಜ ಗಾಳಿಯಿಂದ ಮೋಡ ಚದುರುವುದು ಗರುಡನಿಗೆ ಹಾವು ಅಂಜುವುದು ವಾಸ್ತವ ಈ ವಾಸ್ತವ ವಿಷಯಗಳನ್ನು ಈಗ ಹೇಳಿದಂಥ ಕಥೆಯ ಹಿನ್ನೆಲೆಯ ವಿಷಯಗಳನ್ನು ಸಮಾನವಾಗಿ ತೆಗೆದುಕೊಂಡು ಮಾಡಿರುವ ಜಗನ್ನಾಥ ವಿಜಯದ ನಿರೂಪಣೆ ಒಂದು ಹೀಗಿದೆ ವಾರುಣ ಬಾಣದಿಂ ಜ್ವಲನ ಬಾಣಮನ ಅಗ್ನಿಸಹಾಯ ಬಾಣದಿಂ ನೀರದ ಬಾಣಮಂ ದಿವಿಜನಾಯಕ ಬಾಣದಿನ್ ಅದ್ರಿ ಬಾಣಮಂ ಗಾರುಡ ಬಾಣದಿಂ ಭುಜಗ ಬಾಣನ್ ಬಾಣಮಂ ಅಂಬುಜ ಮಿತ್ರ ಬಾಣದಿಂ ಘೋರತ ಮಿಶ್ರ ಬಾಣಮಂ ಉಪೇಂದ್ರಂ ಅದಿ ಉಪೇಂದ್ರನ್ ಅದಿರ್ಪೆ ಕನಲ್ದು ದಾನವಂ ಒಬ್ಬ ದಾನವ ಮತ್ತು ಕೃಷ್ಣನಿಗೆ ಯುದ್ಧ ಆಗ್ತದೆ ಯುದ್ಧ ಆಗುವಾಗ ಅಗ್ನಿ ಬಾಣವನ್ನು ವಾರುಣ ಬಾಣದಿಂದ ಖಂಡಿಸ್ತಾನಂತೆ ವಾರುಣ ಬಾಣ ಅಂತ ಹೇಳಿದರೆ ಅಗ್ನಿಗೆ ವಿರುದ್ಧವಾದಂತಹದ್ದು ಜಲ ವಾರುಣ ಬಾಣ ಜಲ ಬಾಣ ಅಗ್ನಿ ಬಾಣವನ್ನು ರಾಕ್ಷಸ ಪ್ರಯೋಗ ಮಾಡಿದಾಗ ಅದಕ್ಕೆ ನೀರಿನ ಬಾಣವನ್ನು ಪ್ರಯೋಗ ಮಾಡ್ತಾನೆ ಇದು ಸಹಜ ನೀರು ಅಗ್ನಿಯನ್ನು ಆರಿಸುತ್ತದೆ ಅಗ್ನಿ ಸಹಾಯ ಬಾಣದಿಂ ನೀರದ ಬಾಣಮಂ ಸಹಾಯ ಅಂದರೆ ವಾಯು ಆ ಮಾರುತ ಬಾಣ ಮಾರುತ ಬಾಣದಿಂದ ನೀರದ ಬಾಣಮಂ ನೀರದ ಅಂದರೆ ಮೋಡ ಮೋಡ ಬಾಣವನ್ನು ಆತ ಓಡಿಸಿಬಿಡ್ತಾನಂತೆ ಗಾಳಿ ಇದು ನಮಗೆ ಸಹಜ ಗೊತ್ತು ಗಾಳಿ ಮೋಡವನ್ನು ಚದರಿಸ್ತದೆ ಓಡಿಸ್ತದೆ ಎಂಬುದು ಗೊತ್ತು ನೀರು ಬೆಂಕಿಯನ್ನು ನಂದಿಸ್ತದೆ ಎಂಬಂತಹದ್ದು ಗೊತ್ತು ಅವುಗಳನ್ನೆಲ್ಲವನ್ನು ಬಾಣದ ರೂಪಕ್ಕೆ ತಂದಿದ್ದಾನೆ ದಿವಿಜನಾಯಕ ಬಾಣದಿನದ್ರಿ ಬಾಣಮಂ ದಿವಿಜನಾಯಕ ಬಾಣ ಐಂದ್ರ ಬಾಣದಿಂದ ಇಂದ್ರನಿಗೆ ಸಂಬಂಧಿಸಿದಂತಹದ್ದು ಅದ್ರಿ ಬಾಣಮ್ ಆತ ಪರ್ವತ ಬಾಣವನ್ನು ಪ್ರಯೋಗ ಮಾಡಿದಾಗ ಅದಕ್ಕೆ ಇಂದ್ರ ಬಾಣವನ್ನು ಈತ ಪ್ರಯೋಗ ಮಾಡ್ತಾನೆ ಅಂಥೇಳು ನೋಡಿ ಇಲ್ಲಿ ಸಹಜವಾಗಿ ನಡೆಯುವಂಥ ವಸ್ತುಸ್ಥಿತಿಗಳನ್ನು ಒಂದು ಕಥೆಯ ಹಿನ್ನೆಲೆ ಇರುವಂಥದ್ದನ್ನು ಒಟ್ಟೊಟ್ಟಿಗೆ ಉಪಮೆಯಾಗಿ ಬಳಸ್ತಾ ಹೋಗಿದ್ದಾನೆ ಕವಿ ಇಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ ಇದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಮಗೆ ಆ ಪೂರ್ವ ಕಥೆ ತಿಳಿದಿರಬೇಕಾಗ್ತದೆ ಎಂಬುದನ್ನು ನಾನು ಹೇಳಿದಂಥದ್ದು ದಾನವನ್ನು ಪ್ರಯೋಗಿಸಿದ ವಿವಿಧ ಬಾಣಗಳನ್ನು ಕೃಷ್ಣನು ಯಾವ ಪ್ರತಿಬಾಣಗಳಿಂದ ನಾಶ ಮಾಡಿದನು ಎಂಬ ವರ್ಣನೆಯ ಪದ್ಯವಿದು ಯಕ್ಷಗಾನ ಪ್ರಸಂಗಗಳ ಯುದ್ಧ ಸಂದರ್ಭಗಳಲ್ಲಿ ಇಂತಹ ವಿವರಗಳು ಬೇಕಾದಷ್ಟು ಬರ್ತವೆ ಅದು ಯಕ್ಷಗಾನ ಪ್ರಸಂಗಗಳು ಹಳಗನ್ನಡಕ್ಕೆ ಸಂಬಂಧಪಟ್ಟಂಥವಲ್ಲ ಅವೆಲ್ಲವೂ ನಡುಗನ್ನಡಕ್ಕೆ ಸಂಬಂಧಪಟ್ಟಂಥವು ವಿಪುಲವಾದಂಥ ಸಾಹಿತ್ಯ ಸಾಮಗ್ರಿ ಯಕ್ಷಗಾನ ಕ್ಷೇತ್ರದಲ್ಲಿದೆ ಆದರೆ ನಡುಗನ್ನಡಕ್ಕೆ ಸಂಬಂಧಪಟ್ಟಂತಹದ್ದು ನಮ್ಮ ಪ್ರಮುಖ ಸಾಹಿತ್ಯ ಅಧ್ಯಯನದ ಧಾರೆಯಲ್ಲಿ ಯಕ್ಷಗಾನ ಸಾಹಿತ್ಯವನ್ನು ಅಧ್ಯಯನ ಮಾಡಲಿಲ್ಲ ಎಂಬಂಥ ಒಂದು ಆಕ್ಷೇಪವನ್ನು ನಮ್ಮ ಕಡೆಯವರು ತುಂಬ ಸಲ ಹೇಳಿದಂಥದ್ದುಂಟು ಸಾಹಿತ್ಯ ಚರಿತ್ರೆಯಲ್ಲಿಯೂ ನೀವು ಪರಿಗಣಿಸಲಿಲ್ಲ ಸಾಹಿತ್ಯ ವಿಮರ್ಶೆಯಲ್ಲಿಯೂ ನೀವು ಪರಿಗಣಿಸಲಿಲ್ಲ ಎಂಬಂತಹದ್ದನ್ನು ಹೇಳಿದಂಥದ್ದುಂಟು ಅಲ್ಲಿ ವಿಪುಲವಾದ ಸಾಮಗ್ರಿ ಇದೆ ಆದರೆ ಇತ್ತೀಚೆಯ ದಿವಸಗಳಲ್ಲಿ ಆ ಕಡೆಗೆ ಹೆಚ್ಚಿನ ಗಮನ ಸಂದಿದೆ ಎಂಬುದನ್ನು ನಾವು ಗಮನಿಸಬೇಕು ಯಕ್ಷಗಾನ ಹೆಚ್ಚು ಪ್ರಚಲಿತವಲ್ಲದ ಕ್ಷೇತ್ರದವರೂ ವಿದ್ವಾಂಸರು ಆ ಕ್ಷೇತ್ರಕ್ಕೆ ಗಮನವನ್ನು ಹರಿಸಿ ಕೆಲಸ ಮಾಡಿದಂತಹದ್ದುಂಟು ಉದಾಹರಣೆಗೆ ಶತಾವಧಾನಿ ಆರು ಗಣೇಶರು ಬಾಲ್ಯದಲ್ಲಿ ಯಕ್ಷಗಾನದ ಪ್ರದೇಶದವರಲ್ಲ ಅಲ್ಲದೆ ಇದ್ದರೂ ಅವರು ಯಕ್ಷಗಾನವನ್ನು ನೋಡಿ ಆ ಕಡೆಗೆ ಆಕರ್ಷಿತರಾಗಿ ತಾವೇ ಸ್ವತಃ ಏಕ ವ್ಯಕ್ತಿ ಯಕ್ಷಗಾನಂತಹ ಪ್ರಸಂಗಗಳನ್ನು ಬರೆದು ಯಕ್ಷರಾತ್ರಿಯಂತಹ ಕೃತಿಗಳನ್ನು ರಚನೆ ಮಾಡಿ ವಿಮರ್ಶೆಯನ್ನು ರಚನೆ ಮಾಡಿ ತುಂಬ ಕೆಲಸ ಮಾಡಿದ್ದಾರೆ ಇಂಥದ್ದೆಲ್ಲ ಆಗಿದೆ ಇರಲಿ ಅದು ಇಲ್ಲಿ ಹೆಚ್ಚು ಪ್ರಸ್ತುತವಾದಂಥದ್ದಲ್ಲ ಹಳಗನ್ನಡ ಅಂತ ಹೇಳಿದಾಗ ನಾವು ಯಕ್ಷಗಾನವನ್ನು ತೆಗೆದುಕೊಳ್ಳುವ ಹಾಗಿಲ್ಲ ವಿರೋಧಿ ವಿಷಯಗಳನ್ನೆಲ್ಲ ಬಾಣಗಳಾಗಿ ಕಲ್ಪಿಸಿದಾಗ ಅವನು ಅವಾಸ್ತವ ಎಂದು ಆಕ್ಷೇಪಿಸುವಂತಿಲ್ಲ ಸ್ವಾರಸ್ಯ ಗ್ರಹಣವಾಗಬೇಕಾದರೆ ಕಥೆಯಲ್ಲಿರುವಂತಹದ್ದನ್ನು ಒಪ್ಪಿಕೊಳ್ಳಬೇಕು ವಾಸ್ತವದ್ದನ್ನು ಒಪ್ಪಿಕೊಳ್ಳಬೇಕು ವಾಸ್ತವದ್ದನ್ನು ಅವಾಸ್ತವ ಕವತ್ ಕಥೆ ಅಂದರೆ ಅವಾಸ್ತವ ಅಂತ ಇಟ್ಕೊಳ್ಳೋಣ ಈಗ ಇಂದ್ರ ಪರ್ವತದ ರೆಕ್ಕೆಗಳನ್ನು ಕಡದ ಅಂತ ಹೇಳುವಂಥ ಕಥೆ ಏನಿದೆ ಆ ಕಥೆ ಅದು ಕಥೆ ವಾಸ್ತವದ ದೃಷ್ಟಿಯಿಂದ ಗಾಳಿ ಮೋಡವನ್ನು ಓಡಿಸುವುದು ವಾಸ್ತವ ನೀರನ್ನು ಬೆಂ ನೀರು ಬೆಂಕಿಯನ್ನು ನಂದಿಸುವುದು ವಾಸ್ತವ ಈ ವಾಸ್ತವದ ಉಪ ಉದಾಹರಣೆಗಳಿವೆ ಅವಾಸ್ತವದ್ದು ಇದೆ ಸಾಲಾಗಿ ಕೊಡ್ತಾ ಹೋಗ್ತಾನೆ ಇದನ್ನು ಕೆಲವರು ಆಕ್ಷೇಪಿಸಬಹುದು ನಮ್ಮ ಸಂಸ್ಕೃತಿಯನ್ನು ಗೊತ್ತಿಲ್ಲದವರು ನಮ್ಮ ಕಥಾ ಪರಂಪರೆಯನ್ನು ಗೊತ್ತಿಲ್ಲದವರು ಇದನ್ನು ಆಕ್ಷೇಪಿಸುವಂತಹ ಸಂದರ್ಭ ಇದೆ ಆದ್ದರಿಂದ ನಿರೂಪಣಾ ವಿಧಾನದಲ್ಲಿ ಇಂಥದ್ದೆಲ್ಲ ಇದೆ ಎಂಬುದಾಗಿ ಹೇಳಿದಂಥದ್ದು ಅತ್ಯುಕ್ತಿ ಅತಿಶಯೋಕ್ತಿಗಳು ನಮ್ಮ ಹಳಗನ್ನಡ ಕವಿಗಳಲ್ಲಿ ಸಹಜವಾಗಿಯೇ ಕಂಡುಬರುತ್ತವೆ ಇದ್ದದ್ದನ್ನು ಹೆಚ್ಚು ಮಾಡಿ ಹೇಳುವಂತಹದ್ದು ನಮ್ಮ ಮಾತಿನಲ್ಲಿಯೂ ಬರುತ್ತವೆ ಅವನ್ನೆಲ್ಲ ವಾಸ್ತವ ದೃಷ್ಟಿಯಿಂದ ಪ್ರಶ್ನಿಸಿದಲ್ಲಿ ಸ್ವಾರಸ್ಯವನ್ನು ತಿಳಿಯುವಂತಿಲ್ಲ ನಾ ಹಸಿವಾಗ್ತದೆ ಬಹಳ ಹಸಿವಾಗ್ತದೆ ನನಗೆ ಅಂತ ಹೇಳುವಂಥದ್ದನ್ನು ಹೇಳುವಾಗ ನಮ್ಮ ಮನೆಗಳಲ್ಲಿ ಉಪಯೋಗ ಮಾಡ ನಾನು ಹಸಿವಿನಿಂದ ಸಾಯ್ತಿದ್ದೇನೆ ಅಂಥೇಳಿ ಎಂದವನು ಆಗ ಸ್ವಲ್ಪ ಹೊತ್ತು ಕಳೆದು ಅವನಿಗೆ ಊಟ ಕೊಡುವಾಗ ಅವನು ಊಟ ಮಾಡ್ತಾನೆ ಉಣ್ಣು ಹಾಗಾದರೆ ಸಾಯ್ತಾ ಇದ್ದವನು ಊಟ ಮಾಡಿದ್ದು ಹೇಗೆ ಸ ಸಾಯುತ್ತಿದ್ದೇನೆಂದು ಅವನು ಮತ್ತೆ ಉಣ್ಣುವುದು ಹೇಗೆ ಮತ್ತೆ ಬದುಕಿದ್ದುದು ಹೇಗೆ ಎಂದು ಪ್ರಶ್ನಿಸುವುದು ಇದೆಯೇ ಇಲ್ಲ ಇದು ಹೆಚ್ಚಿನ ಪರಿಣಾಮಕಾರಿತ್ವಕ್ಕಾಗಿ ನನಗೆ ತುಂಬ ಹಸಿವಾಗಿದೆ ಎಂಬುದನ್ನು ಅಮ್ಮನಿಗೋ ಯಾರಿಗೋ ಗೊತ್ತು ಮಾಡಲಿಕ್ಕೆ ಬೇಕಾಗಿ ಆ ಮಗುವೋ ಯಾರೋ ಅದನ್ನು ಹೇಳಿದ್ದಾರೆ ಹೆಚ್ಚಿನ ಪರಿಣಾಮಕಾರಿತ್ವಕ್ಕಾಗಿ ಇಂತಹ ಮಾತಿನ ಶೈಲಿ ಭಾಷೆಯಲ್ಲಿ ಬಂದಿದೆ ರನ್ನನ ಅಜಿತ ಪುರಾಣದಲ್ಲಿ ಸಗರ ಚಕ್ರವರ್ತಿಯ ಸೈನ್ಯ ನಡೆದ ವರ್ಣನೆ ಹೀಗಿದೆ ಕಂದಪದ್ಯಗಳು ಚುಂಬಿಸಿದುದುದು ದಿಗ್ವನಿತಾಸ್ಯಾಂಬುಜಮಂ ಗಗನ ಗಂಗೆಯೊಳ ನೆರೆದುದು ಲಕ್ಷ್ಮಿಯು ಲಕ್ಷ್ಮಿಯು ಮಂ ವಿಟನೆಂಬಿನಂ ಆಲಿಂಗಿಸುತ್ತೆ ಧೂಳಿಪಟಲಂ ಧೂಳಿಪಟಲ ಸೈನ್ಯ ನಡೆದಾಗ ಈ ಧೂಳಿಪಟಲ ಆಕಾಶಕ್ಕೆ ನಗೆಯಿತಂತೆ ಹೋಯಿತು ಮೇಲೆ ಹೇಗೆ ಅಂಥೇಳಿದರೆ ವಿಟನೆಂಬಿನಂ ಒಬ್ಬ ವಿಟನ ಹಾಗೆ ಅಂಬರಲಕ್ಷ್ಮಿಯುಮಂ ವಿಟನೆಂಬಿನಂ ಆಲಿಂಗಿಸುತ್ತೆ ಆಕಾಶಕ್ಕೆ ನಗೆಯಿತು ಅಂತ ಹೇಳುವಂಥದ್ದು ಇಂಥ ಕಲ್ಪನೆಗಳನ್ನೆಲ್ಲ ಮಾಡಿದ್ದಾನೆ ಇದೆಲ್ಲ ಅತ್ಯುಕ್ತಿಗಳು ಕೆಲವು ಕಡೆಗಳಲ್ಲಿ ಇದು ಅಸಹಜ ಅಲ್ವಾ ಅಂತ ಕೇಳಬಹುದು ಹಾಗೆ ಕೇಳಬಾರದು ಅಂತ ಹೇಳೋದಕ್ಕೆ ನಾನು ಹೇಳ್ತಾ ಇರುವಂಥದ್ದು ಆಮೇಲೆ ನೋಡಿ ಇನ್ನು ಮುಂದೆ ಅದ್ವೇ ಅಲ್ಲೇ ಮುಂದುವರಿಸಿ ಬತ್ತೆ ತೊರೆ ಬೆಟ್ಟುಗಳ ನೆಲೆ ಬತ್ತೆ ಬತ್ತೆ ತೊರೆ ಬೆಟ್ಟುಗಳ ನೆಲೆ ಬತ್ತೆ ಪಡಲ್ವಡೆ ಒಡೆ ನೆಲ ನಂಪೊತ್ತ ಫಣಿತೆಣರುತಿರೆ ನಡೆದತ್ತಾಗಳ್ ಸಗರ ಚಕ್ರವರ್ತಿಯ ಕಟಕಂ ಸಗರ ಚಕ್ರವರ್ತಿಯ ಕಟಕ ಕಟಕ ಅಂದರೆ ಸೈನ್ಯ ಅದು ಹೇಗೆ ನಡೆಯಿತು ಎಂಬುದನ್ನಲ್ಲಿ ಹೇಳಿದ್ದಾನೆ ಇನ್ನು ಮುಂದೆ ಇನ್ನೊಂದು ವೃತ್ತದಲ್ಲಿ ಆತ ಹೇಳ್ತಾನೆ ಮುಗಿಲಂ ಮುಟ್ಟಿತ್ತು ಸೇನಾರಜದೊಡನೆ ಶ್ರೇಣಿ ದಿಗ್ಭಿಕ್ ದಿಗ್ಭಿತ್ತಿಗಳಂ ಮುಟ್ಟಿತ್ತು ತೂರ್ಯಾರಭದೊಡನೆ ಶಬ್ದಂ ಪಯೋರಾಶಿಗಳಂ ಮುಟ್ಟಿತ್ತು ದಾನಪ್ಲವದೊಡನೆ ಪರಕ್ಷೋಣಿ ಪಾಲಾಂಗನಾ ದೃಗ್ವಿಗಳ್ ಬಾಷ್ಪಾಂಬುಧಾರಾ ಪ್ರಸರಮೆನೆ ನೃಪಂ ದಿಗ್ಜಯೋದ್ಯುಕ್ತನಾದಂ ಇದು ಹಾಗೆ ಇದು ಇನ್ನೊಂದು ವರ್ಣನೆ ಮುಗಿಲಂ ಮುಟ್ಟಿತ್ತು ಸೇನಾರಜದೊಡನೆ ಜಯೇ ಶ್ರೇಣಿ ಆಮೇಲೆ ದಿಗ್ಭಿತ್ತಿಗಳಮ್ಮುಟ್ಟಿತ್ತು ತೂರ್ಯಾರವದೊಡನೆ ಬಲಕ್ಷೋಭ ಶಬ್ದಂ ಪಯೋರಾಶಿಗಳಮ್ಮುಟ್ಟಿತ್ತು ದಾನಪ್ಪಲವದೊಡನೆ ಪರಕ್ಷೋಣಿ ಪಾಲಾಂಗನ ದೃಗ್ವಿಗಳ್ ಬಾಷ್ಪಾಂಬು ಧಾರಾ ಪ್ರಸರಂ ಎರಡೆರಡು ಎರಡೆರಡನ್ನೂ ಒಟ್ಟೊಟ್ಟಿಗೆ ಹೇಳ್ತಾ ಹೋಗ್ತಾನೆ ಭಾಳ ವಿಶೇಷವಾದಂಥ ವರ್ಣನೆ ಇದೆಲ್ಲವೂ ಅತ್ಯುಕ್ತಿಯ ಸಂದರ್ಭಗಳು ಹೀಗೂ ಒಂದು ಆಗಲಿಕ್ಕೆ ಇದೆಯೋ ವಿರೋಧಿ ರಾಜರ ಸ್ತ್ರೀ ಸಮೂಹ ನಮ್ಮವರೆಲ್ಲ ಹೋಗಿಬಿಟ್ರಲ್ಲ ಅಂತ ಅತ್ತಂಥ ಕಣ್ಣೀರು ಅದು ಸಮುದ್ರದವರೆಗೆ ಸೇರಿತಂತೆ ಇಂಥ ವರ್ಣನೆ ಇದು ಇದು ವಾಸ್ತವ ಅಂತ ನೀವು ಕೇಳಿದರೆ ಅಷ್ಟು ಕಣ್ಣೀರು ಬರಲಿಕ್ಕೆ ಸಾಧ್ಯವೇ ಅಂತ ಕೇಳಿದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದು ಒಂದು ವಿಷಯವನ್ನು ಅತಿಯಾಗಿ ವರ್ಣಿಸುವಂತಹದ್ದು ಯಾಕೆ ಹೆಚ್ಚು ಪರಿಣಾಮಕಾರಿಯಾಗಬೇಕು ಎಂಬಂಥ ದೃಷ್ಟಿಯಿಂದ ಇದು ಪರಂಪರೆಯಿಂದ ಇದೆ ಇದನ್ನು ನಾವು ಒಪ್ಪಿಕೊಳ್ಬೇಕು ಇದನ್ನು ಆಕ್ಷೇಪ ಮಾಡಬಾರದು ಇದನ್ನು ಆಕ್ಷೇಪ ಮಾಡಿದರೆ ನಮಗೆ ಸ್ವಾರಸ್ಯ ಗ್ರಹಣ ಇಲ್ಲ ಅಷ್ಟೇ ಬೇರೇನಿಲ್ಲ ಇದನ್ನು ಇಂಥದ್ದು ಇದೆ ಎಂಬುದನ್ನು ಒಪ್ಪಿಕೊಳ್ಬೇಕು ನಿರೂಪಣೆಯ ಕ್ರಮ ಇಂತಹ ವರ್ಣನೆಗಳನ್ನು ನಾವು ಹಳಗನ್ನಡ ಸಾಹಿತ್ಯದ ಉದ್ದಕ್ಕೂ ಕಾಣುತ್ತೇವೆ ಇಂತಹ ಅತ್ಯುತ್ತಗಳನ್ನು ಹೇಗೆ ಗ್ರಹಿಸಬೇಕು ಎಂಬುದಕ್ಕೆ ನಮ್ಮ ಔಚಿತ್ಯ ಪ್ರಜ್ಞೆಯ ಆಧಾರ ಔಚಿತ್ಯದಿಂದ ಬಿಟ್ಟು ಬೇರೆ ಯಾವುದೂ ಇಲ್ಲ ಎಲ್ಲದಕ್ಕೂ ಔಚಿತ್ಯ ಎಂಬಂತಹದ್ದು ಪರಮ ಪ್ರಮಾಣ ಈ ರೀತಿ ಅರ್ಥ ಮಾಡಬಹುದೇ ಈ ರೀತಿ ಅರ್ಥ ಮಾಡಬಾರದೆ ಈಗ ಒಂದು ಸಂದರ್ಭದಲ್ಲಿ ಎರಡು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಅರ್ಥ ಅವಕಾಶ ಇದೆ ಅಂತ ಇಟ್ಕೊಳ್ಳೋಣ ಆವಾಗ ಒಂದು ರೀತಿಯಲ್ಲಿ ಅರ್ಥ ಮಾಡಿದರೆ ಒಳ್ಳೆಯ ಅರ್ಥ ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡಿದರೆ ಮತ್ತೊಂದು ಬರ್ತದೆ ಅಂತ ಆದರೆ ಇಲ್ಲಿ ಎರಡು ಅರ್ಥ ಇದೆ ಇಂಥ ಅರ್ಥ ಬರ್ತದೆ ಇಲ್ಲಿ ಅಂತ ಹೇಳುವಂಥದ್ದಲ್ಲ ಯಾವ ಅರ್ಥ ಸಂದರ್ಭಕ್ಕೆ ಒಳ್ಳೆಯದು ಎಂಬಂತಹದ್ದನ್ನು ಔಚಿತ್ಯ ಪ್ರಜ್ಞೆಯಿಂದ ನೋಡಿಕೊಂಡು ಅದರ ಸ್ವಾರಸ್ಯವನ್ನು ಹೇಳಬೇಕು ಅಷ್ಟೇ ಹೊರತು ಆಕ್ಷೇಪವನ್ನು ಮಾಡುವಂತಹದ್ದಲ್ಲ ನಮ್ಮ ವಿಮರ್ಶಕರು ಆ ರೀತಿ ಆಕ್ಷೇಪವನ್ನು ಮಾಡಿದಂತಹದ್ದು ಉಂಟು ಬೇಕಾದಷ್ಟುಂಟು ಈಗ ಒಂದು ಕಾವ್ಯವನ್ನು ಒಬ್ಬ ಕವಿ ರಚನೆ ಮಾಡುವಂಥ ಸಂದರ್ಭದಲ್ಲಿ ಆ ಕಾವ್ಯದ ಪ್ರತಿಯೊಂದು ಪದ್ಯವೂ ಅತ್ಯಂತ ಉತ್ಕೃಷ್ಟವಾಗಿರ್ತದೆ ಅಂತ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಕಥೆಯಲ್ಲಿ ಆ ಕಥೆಯ ಪ್ರತಿಯೊಂದು ವಾಕ್ಯ ನಿರೂಪಣೆ ಮಾಡುವಂಥ ಸಂದರ್ಭ ಏನಿದೆ ಆ ಎಲ್ಲ ಸಂದರ್ಭಗಳು ಬಹಳ ಸ್ವಾರಸ್ಯಕರವಾದಂಥವು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ರಸಘಟ್ಟಿಗಳಿರ್ತವೆ ಆ ರಸಘಟ್ಟಿಗಳನ್ನು ಬೇರೆ ಪೋಣಿಸುವಂಥ ವ್ಯವಸ್ಥೆ ಇರ್ತದೆ ಅಲ್ಲೆಲ್ಲ ಅಷ್ಟು ಸ್ವಾರಸ್ಯ ಇರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ಒಟ್ಟು ಬಂಧದ ಒಟ್ಟು ಕಥೆಯ ಒಟ್ಟು ಕಾವ್ಯದ ಸ್ವಾರಸ್ಯವನ್ನು ಗ್ರಹಿಸಬೇಕಾದರೆ ಆ ಸ್ವಾರಸ್ಯವಿಲ್ಲ ಎಂಬುದಾಗಿ ಹೇಳುವಂತಹ ಭಾಗಗಳನ್ನು ಇವು ಕಾವ್ಯಗಳ ಭಾಗವೇ ಎಂಬುದಾಗಿ ನಾವು ಗ್ರಹಿಸಬೇಕಾಗ್ತದೆ ಈಗ ರನ್ನನ ಗದಾಯುದ್ಧದ ಒಂದು ಪ್ರಸಿದ್ಧ ಪದ್ಯ ಆ ಸಂದರ್ಭ ಯಾವುದು ಅಂತ ಹೇಳಿದರೆ ಈ ದುರ್ಯೋಧನ ಭೀಷ್ಮನ ಮಾತನ್ನು ಕೇಳಿಕೊಂಡು ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತುಕೊಂಡಿರ್ತಾನೆ ಆತ ಅಲ್ಲಿ ಅಡಗಿದಂತಹದ್ದು ಪಾಂಡವರಿಗೆ ಗೊತ್ತಾಗ್ತದೆ ಪಾಂಡವರು ಅಲ್ಲಿಗೆ ಬರ್ತಾರೆ ಬಂದು ಒಬ್ಬೊಬ್ಬರಾಗಿ ದುರ್ಯೋಧನನನ್ನು ಮೇಲೆ ಕರೀತಾರೆ ಬಹಳ ಚೆನ್ನಾಗಿ ರನ್ನ ನಿರೂಪಣೆ ಮಾಡಿದ್ದಾನೆ ಕೊನೆಗೆ ಭೀಮ ಕರೀತಾನಂತೆ ಈ ಬೂತು ಎನ್ನ ಸರಂಗ ಸರಂಗೇಳ್ದೊಡಲ್ಲದೆ ಪೊರಮಡುವನಲ್ಲಮ್ಮ ಈ ಹೇಳಿ ನಾನು ಕರೆಯದೆ ನನ್ನ ಸ್ವರ ಕೇಳದೆ ಹೊರ ಬರಲಿಕ್ಕಿಲ್ಲ ಇವಂಗ ಆನೆ ಬಲ್ಲೆಂ ಎಂದು ಭೀಮಸೇನನು ಉದ್ದಾಮ ಕೋಪಾಟೋಪ ಬದ್ಧ ಭ್ರಕುಟಿಯಾಗಿ ಭವದನು ಜನರುಣ ಜಲಮಂ ಸವಿ ನೋಡಿದನಿ ನಿನ್ನ ಮಕ್ಕಳ ರುಚಿ ನೋಡಿದೆ ನಾನು ರಕ್ತದ ರುಚಿ ನೋಡಿದೆ ಈ ಕೊಳನಂ ತವೆ ಪೀರ್ದು ಬಳಿಕೆ ನಿನ್ನ ಸವಿಯಂ ನೋಡ್ಪೆಂ ಎಂಬುದಾಗಿಲ್ಲ ಹೇಳ್ತಾನೆ ಹೇಳುವಾಗ ಏನೇನಾಯಿತು ಅಂತ ಹೇಳುವಂಥದ್ದೆಲ್ಲ ಕವಿ ವರ್ಣನೆ ಮಾಡ್ತಾ ಹೋಗ್ತಾನೆ ಕೊನೆಗೆ ಏನಾಯಿತು ಅಂತ ಹೇಳಿದರೆ ಸಿಂಹನಾದ ಮಾಡ್ತಾನಂತ ಭೀಮನ ಸಿಂಹನಾದವನ್ನು ಕೇಳಿ ದುರ್ಯೋಧನನಿಗೆ ಏನಾಯಿತು ಎಂಬಂಥದ್ದನ್ನು ರನ್ನ ಈ ಪದ್ಯದಲ್ಲಿ ಹೇಳ್ತಾನೆ ಇದೊಂದು ಕಂದ ಪದ್ಯ ಆರವಮಂ ನಿರ್ಜಿತ ಕಂಠೀರವರವಮಂ ನಿರಸ್ತ ಘನರವಮಂ ಕೋಪಾರುಣನೇತ್ರಂ ಕೇಳ್ದು ಆ ಬೆಮರ್ತ ಬೆಮರ್ತನುರಗ ಪತಾಕಂ ಪ್ರಸಿದ್ಧವಾದಂಥ ಪದ್ಯ ಆರವಮಂ ಆ ಸಿಂಹಗರ್ಜನೆ ಏನು ಮಾಡಿದನಲ್ಲ ಭೀಮ ಆರವಮಂ ನಿರ್ಜಿತ ಕಂಠೀರವರವಮಂ ಅದು ಸಿಂಹದ ಧ್ವನಿಯನ್ನು ಸೋಲಿಸುವಂಥದ್ದು ನಿರ್ಜಿತ ಕಂಠೀರವರವ ನಿರಸ್ತ ಘನರವ ಗುಡುಗಿನ ಧ್ವನಿಗಿಂತಲೂ ವಿಶೇಷವಾದಂಥದ್ದು ಕೋಪಾರುಣ ನೇತ್ರಂ ಕೇಳ್ದು ಆ ನೀರೊಳಗಿರದ್ ಬೆಮರ್ತಂ ಉರಗ ಪತಾಕಂ ನೀರಿನ ಒಳಗಿದ್ದು ಕೂಡ ಸಿಟ್ಟಿನಿಂದ ಬಿಟ್ಟಿದ್ದಾನಂತೆ ದುರ್ಯೋಧನ ಈ ಪದ್ಯ ಪ್ರಸಿದ್ಧವಾದಂಥದ್ದು ಇದನ್ನ ಎಲ್ಲ ವಿಮರ್ಶಕರು ಬಹಳ ಸುಂದರವಾದಂಥ ಒಂದು ಪದ್ಯ ಎಂಬುದಾಗಿ ವಿವರಿಸಿದಂತಹ ಭೀಮನ ಸಿಂಹನಾದವನ್ನು ಕೇಳಿ ದುರ್ಯೋಧನನು ಸರೋವರದ ನೀರೊಳಗಿದ್ದು ಸಿಟ್ಟಿನಿಂದ ಬೆವರಿದನು ಎಂಬುದು ಒಂದು ಅತಿಶಯೋಕ್ತಿ ರೂಪದ ವರ್ಣನೆ ನಿರೂಪಣೆ ಸಂದರ್ಭಕ್ಕೆ ಪರಿಣಾಮಕಾರಿಯಾದ ವಾಗ್ವೈಖರಿ ಇಲ್ಲಿದೆ ಎಂದು ವಿಮರ್ಶಕರು ಇದನ್ನು ಎತ್ತಿ ಹೇಳಿದ್ದಾರೆ ವಿಮರ್ಶಕರು ಅನೇಕ ಮಂದಿ ಇದರ ಬಗೆಗೆಲ್ಲ ಬರೆದಂಥವರು ಪಾಠ ಮಾಡುವಂತಹ ಸಂದರ್ಭದಲ್ಲಿ ಅಧ್ಯಾಪಕರು ಕೂಡ ಇದರ ಸ್ವಾರಸ್ಯವನ್ನು ಹೇಳಿದ್ದಾರೆ ಹೀಗೆ ಹೇಳಿದ್ದಾನೆ ನೋಡಿ ಪರಿಣಾಮ ಆದರೆ ಆ ರೀತಿ ವ್ಯಾಖ್ಯಾನಿಸುವಂತಿಲ್ಲವೆಂದು ಪ್ರತಿಪಾದಿಸುವ ಒಬ್ಬರು ವಿಮರ್ಶಕರು ಈ ಪದ್ಯದ ಹಿಂದಿನ ಪದ್ಯಗಳಲ್ಲಿರುವ ಅತಿಶಯೋಕ್ತಿ ರೂಪದ ನಿರೂಪಣೆಗಳನ್ನು ಉಲ್ಲೇಖಿಸಿ ಭೀಮಕೋಪಾನಳಕ್ಕೆ ಏನಾಯಿತು ಅಂತ ಹೇಳುವಂಥದ್ದು ಅದನ್ನೆಲ್ಲ ಅವರು ಹೇಳ್ತಾ ಹೋಗ್ತಾರೆ ಆ ಇವಂಗ ಆನೆ ಬಲ್ಲೆಂ ಎಂಬುದಾಗಿ ಕರೀಲಿಕ್ಕೆ ಪ್ರಾರಂಭ ಮಾಡಿದಂಥ ಆತ ಸಿಟ್ಟಿನಿಂದ ಭೀಮ ಆ ಮಾತುಗಳನ್ನೆಲ್ಲ ಹೇಳಿದಂಥ ಸಂದರ್ಭದಲ್ಲಿ ಆ ಸರೋವರದ ಬದಿಯಲ್ಲಿದ್ದಂಥ ಮರಳು ಅದು ಕಡಲೆ ಹುರಿಲಿಕ್ಕೆ ಕಡಲೆ ಕಡಲೆ ಹುರಿಲಿಕ್ಕೆ ಪುರಿಗಡಲೆ ಪುರಿಗಡಲೆಯನ್ನು ಹುರಿಲಿಕ್ಕೆ ಹುರಿದಂಥ ಮರಳಿನ ಹಾಗೆ ಕಾದು ಹೋಯಿತು ಅಂತ ಆ ಥರದ ವರ್ಣನೆಯನ್ನು ಮಾಡ್ತಾನೆ ಆಮೇಲೆ ಕೂಳು ಕುದಿಯುವ ಹಾಗೆ ಅನ್ನ ಕುದಿಯುವ ಹಾಗೆ ಕುದಿದು ಹೋಯಿತು ನೀರೆಲ್ಲ ನೀರಿನ ಒಳಗೆ ಮೀನುಗಳೆಲ್ಲ ಬೆಂದು ಹೋದವು ಎಂಬುದಾಗಿ ವರ್ಣನೆಯನ್ನು ಮಾಡ್ತಾನೆ ಅತಿಶಯೋಕ್ತಿ ಭೀಮಕೋಪಾನಳಕ್ಕೆ ಸರೋವರದ ಸುತ್ತಲಿನ ಮರಳು ಪುರಿಗಡಲೆಗೆ ಪುರಿದ ಮರಳಿನಂತೆ ಕಾಯ್ದಿತ್ತೆಂದು ಕಾಯ್ದ ಹೆಸರಿನಲ್ಲಿ ಕುಳು ಕುದಿಬಂತೆ ಸರೋವರದ ನೀರು ಕುದಿದು ಮೀನುಗಳು ಬೆಂದುವೆಂದು ಇರುವ ಭಾಗಗಳನ್ನು ಗಮನಿಸಿದಾಗ ದುರ್ಯೋಧನನಿದ್ದದು ತಣ್ಣೀರಿನಲ್ಲ ಬಿಸಿ ನೀರಿನಲ್ಲಿ ಕುದಿನೀರಿನಲ್ಲಿ ಎಂದು ಹೇಳಿ ಈ ಪದ್ಯಕ್ಕೆ ವ್ಯಾಖ್ಯಾನ ಮಾಡಿದವರೆಲ್ಲ ಆ ನೀರು ತಣ್ಣೀರೆಂದೇ ಗ್ರಹಿಸಿ ವ್ಯಾಖ್ಯಾನಿಸಿದ್ದು ಸರಿಯಲ್ಲ ಎಂಬ ಅಭಿಪ್ರಾಯವನ್ನು ಪ್ರಕಟಿಸಿದ್ದಾರೆ ಪ್ರಕಟಿಸಿದ್ದಾರೆ ಇದು ರೆಫರೆನ್ಸ್ ಮಾತ್ರ ಹೇಳ್ತೇನೆ ಜಿ ಎಚ್ ನಾಯಕ ಕನ್ನಡ ಅಧ್ಯಯನ ಸಂಸ್ಥೆ ಸಾಹಿತ್ಯ ಚರಿತ್ರೆ ಸಂಪುಟ ಮೂರು ಕನ್ನಡದ ಪ್ರಸಿದ್ಧ ವಿಮರ್ಶಕರು ಜಿ ಎಚ್ ನಾಯಕರು ಈ ಮಾತನ್ನು ಹೇಳಿದಂತಹ ಹೌದು ಒಂದು ಪದ್ಯವನ್ನು ವ್ಯಾಖ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಔಚಿತ್ಯ ಪ್ರಜ್ಞೆ ಹೇಗಿರಬೇಕು ಹೇಗಿರಬಾರದು ಅಂತ ಹೇಳುವಂತಹದ್ದಕ್ಕೆ ಇದು ಒಂದು ಬಹಳ ಪ್ರಶಸ್ತವಾದಂಥ ಉದಾಹರಣೆ ಎಂಬುದಾಗಿ ನಾನು ತಿಳಿತೇನೆ ಹಳಗನ್ನಡದ ನಿರೂಪಣ ಪದ್ಧತಿಗಳನ್ನು ಸರಿಯಾಗಿ ನಾವು ತಿಳಿದಿಲ್ಲ ಅಂತಾದರೆ ದೊಡ್ಡ ದೊಡ್ಡ ವಿಮರ್ಶಕರು ಮಾಡುವಂಥ ಇಂಥ ಕೆಲವು ಎಡವಟ್ಟುಗಳು ಕಂಡುಬರಬಹುದು ಅಂತ ನಾನು ನಿಮಗೆ ಸೂಚನೆ ಕೊಡಲಿಕ್ಕೆ ಬೇಕಾಗಿ ಹೇಳ್ತಾ ಇರುವಂತಹ ನಾವಿಲ್ಲಿ ಗ್ರಹಿಸಬೇಕಾದುದೆಂದರೆ ಅತ್ಯುತ್ತಿ ಅತಿಶಯೋಕ್ತಿಗಳು ಸಂದರ್ಭದ ಪರಿಣಾಮ ರಮಣೀಯತೆಯನ್ನು ಹೆಚ್ಚಿಸುವ ಮತ್ತು ಸಂದರ್ಭದ ಗಹನತೆಯನ್ನು ಸ್ಫುಟವಾಗಿಸುವ ಉಕ್ತಿ ವೈಚಿತ್ರ್ಯಗಳು ಹೊರತು ವಾಸ್ತವ ಸ್ಥಿತಿ ನಿರೂಪಕಗಳಲ್ಲ ಅಲಂಕಾರಗಳು ಏನು ಹೇಳಿವೆ ಅವು ಆ ಸಂದರ್ಭದ ಗಹನತೆಯನ್ನು ನಮ್ಮ ಮನಸ್ಸಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಹೇಳುವಂಥ ಒಂದು ವಿಧಾನ ಅಷ್ಟೇ ಹೊರತು ಕಥೆಯಲ್ಲಿ ವಸ್ತುಸ್ಥಿತಿ ಹಾಗಾಯಿತು ಅಂತ ಹೇಳುವಂಥದ್ದನ್ನು ಹೇಳುವುದಲ್ಲ ಇದನ್ನು ವಸ್ತುಸ್ಥಿತಿ ಎಂಬುದಾಗಿ ತಿಳಿದ್ರೆ ಈ ಥರದ ಒಂದು ದುರಂತ ಬಂದ್ಬಿಡ್ತದೆ ದುರಂತ ಅಂತಲೇ ಹೇಳಬೇಕೋ ಏನೋ ಅದನ್ನು ಗೊತ್ತಿಲ್ಲ ಕುದಿಯುವ ನೀರಿನಲ್ಲಿದ್ದ ಕೌರವ ಬೆವರಿದನು ಎಂದು ಅರ್ಥ ನಿರೂಪಣೆ ಮಾಡಿದರೆ ಆ ಸಂದರ್ಭಕ್ಕೆ ಯಾವ ವಿಶೇಷತೆಯೂ ಬಾರದು ಏನು ವಿಶೇಷತೆ ಇದೆ ಕುದಿಯುವ ನೀರಿನಲ್ಲಿ ಕೌರವ ಬೆವರಿವಿಟ್ಟ ಅಂತ ಹೇಳಿದರೆ ಆ ನೀರೊಳಗಿರುವುದನ್ನು ಬೆಮರ್ತನು ರತಾಕಂ ಅಂತ ಹೇಳಿದರೆ ಏನೂ ವೈಶಿಷ್ಟ್ಯವೇ ಇಲ್ಲ ಒಬ್ಬ ಕವಿ ಒಂದು ಪರಿಣಾಮಕಾರಿಯಾದಂಥ ಸಂದರ್ಭ ನಿರೂಪಣೆ ಮಾಡಿದ್ದನ್ನು ಅದು ಏನೇನೂ ಸ್ವಾರಸ್ಯವಿಲ್ಲದಂತಹ ಭಾಗ ಅಂತ ನಮ್ಮ ಒಬ್ಬ ಪ್ರಸಿದ್ಧ ವಿಮರ್ಶಕ ಹೇಳ್ತಾನೆ ಅಂತ ಹೇಳಿದರೆ ನಾವು ವಿದ್ಯಾರ್ಥಿಗಳಿಗಾಗಲಿ ಸಹೃದಯರಿಗಾಗಲಿ ಒಂದು ಕಾವ್ಯದ ಸ್ವಾರಸ್ಯವನ್ನು ತೋರಿಸಿಕೊಡುವಂಥದ್ದು ಹೇಗೆ ಇದು ಸಮಸ್ಯೆ ಆಗ್ತದೆ ಅಲ್ಲದೆ ಮೀನುಗಳಂತೆ ಆತ ಬೇಯಲಿಲ್ಲವೇ ಎಂಬ ಪ್ರಶ್ನೆಯನ್ನು ಕೇಳಬಹುದು ವಾಸ್ತವದಲ್ಲಿ ಕೇಳಿದರೆ ಈಗ ಮೀನು ಬೆಂದೋಯ್ತು ದುರ್ಯೋಧನ ಬೇಯಲಿಲ್ಲವೇ ಅಂತ ಕೇಳಬಹುದಲ್ಲ ಆಯಿತು ಅದಕ್ಕೂ ಮುಂಚಿತವಾಗಿ ಗರ್ಜನೆಯಿಂದಲೇ ಸರೋವರದ ನೀರು ಕುದಿಯಬಹುದೇ ಎಂಬ ಇನ್ನೊಂದು ವಾಸ್ತವದ ಪ್ರಶ್ನೆಯನ್ನು ಕೇಳಬಹುದು ಇದು ಸುಳ್ಳಲ್ಲವಾ ಹೇಳಿದ್ದು ಅಂತ ಹಾಗಾದರೆ ಕವಿಗಳು ಸುಳ್ಳು ಹೇಳುವವರು ಯಾವನೊಬ್ಬ ಹೇಳಿದ್ದಾನಂತೆ ಕವಿಗಳೆಲ್ಲ ಸುಳ್ಳು ಹೇಳುವವರು ಅಂತೇಳಿ ಹಾಗಾದರೆ ಕವಿ ಸುಳ್ಳು ಹೇಳಿದ್ದಲ್ವೇ ಅಂತ ಈ ರೀತಿಯ ವಿಚಾರ ವಿಮರ್ಶೆ ಎಂಬಂತಹದ್ದು ಕಾವ್ಯವನ್ನು ಅರ್ಥೈಸುವಲ್ಲಿ ಸಹೃದಯತೆಯಿಂದ ಮಾಡುವಂಥದ್ದಲ್ಲ ಎಂಬುದನ್ನು ನಾವು ಗಮನಿಸಬೇಕು ಇಂಥದ್ದು ಎಲ್ಲಿ ಬಂದಿದೆ ಅಂತ ಕೇಳಿದರೆ ಸಾಹಿತ್ಯ ಚರಿತ್ರೆಯಂತಹ ಗ್ರಂಥದಲ್ಲಿ ಬಂದಿದೆ ಕನ್ನಡ ಅಧ್ಯಯನ ಸಂಸ್ಥೆಯವರು ಪ್ರಕಟಿಸಿದಂಥ ಸಾಹಿತ್ಯ ಚರಿತ್ರೆಯಲ್ಲಿ ಇದು ಈ ಮಾತು ಬಂದಿದೆ ಸಂಪಾದಕರು ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿಗಳು ಅವರು ಯಾಕೆ ಅವರ ಗಮನಕ್ಕೆ ಇದಿಷ್ಟು ಬರಲಿಲ್ಲ ಹೇಳೋದು ನನಗೆ ಗೊತ್ತಿಲ್ಲ ಇಲ್ಲಿ ಅರ್ಥ ಮಾಡಬೇಕಾದ ವಿಧಾನವೆಂದರೆ ಆಯಾ ಪದ್ಯದಲ್ಲಿರುವ ಅತಿಶಯೋಕ್ತಿಯನ್ನು ಆಯಾ ಪದ್ಯದ ಮಟ್ಟಿಗೆ ಸೀಮಿತಗೊಳಿಸಿಕೊಂಡು ಕಥಾವಸ್ತು ನಿರೂಪಣೆಯಲ್ಲಿ ಅದನ್ನು ಮುಂದಿನ ಪದ್ಯಕ್ಕೆ ಒಯ್ಯದೆ ನಿರೂಪಿಸಬೇಕು ಒಂದೊಂದು ಪದ್ಯದಲ್ಲಿಯೂ ಸ್ವತಂತ್ರವಾಗಿ ಈಗ ಈಗ ಕಥೆ ಇದೆ ಕಾವ್ಯದಲ್ಲಿ ಕಥೆಯಲ್ಲಿ ಕಥೆ ಮುಂದುವರಿಯುವಂಥ ಭಾಗ ಯಾವುದು ಆ ಒಂದು ಪದ್ಯಕ್ಕೆ ಸೀಮಿತವಾದಂಥ ಭಾಗ ಯಾವುದು ಇದನ್ನು ತಿಳಿದುಕೊಳ್ಳದೇ ಇದ್ದರೆ ಆತ ಅರ್ಥ ವಿವರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಹೆಸರಿನಲ್ಲಿ ಕುಳು ಕುದಿಯುವ ಹಾಗೆ ಕುದಿಯಿತು ಮೀನು ಕುದಿಯಿತು ಎಂಬುದಾಗಿಲ್ಲ ಹೇಳಿದ ಮಾತನ್ನು ಆ ಪದ್ಯದ ಸೀಮಿತ ಭಾಗಕ್ಕೆ ಮಾತ್ರ ಅಂತ ನಾವು ಇರಿಸಿಕೊಳ್ಬೇಕು ಹಾಗಿರಿಸಿಕೊಂಡಾಗ ಅದು ಅರ್ಥ ಸ್ಪಷ್ಟ ಆಗ್ತಾ ಹೋಗ್ತದೆ ಮುಂದೆ ಆತ ನೀರಿನೊಳಗಿದ್ದು ಬೆಮರ್ಥಂ ಎಂಬುದಾಗಿ ಹೇಳಿದಾಗ ಅಲ್ಲಿ ಆ ಕುದಿಯುವಂಥ ನೀರೇ ಇತ್ತು ಅಂತ ಹಿಂದಿಂದನ್ನು ಅನ್ವಯ ಮಾಡಿಕೊಳ್ಬಾರದು ವಸ್ತುಸ್ಥಿತಿ ಅಲ್ಲ ಅದು ಅಂತ ಹೇಳಿ ಹೌದು ಆ ನೀರು ಅಂತ ಹೇಳಿದ್ರಲ್ಲಿ ತಂಪಾದ ನೀರು ಎಂಬುದೇ ಅರ್ಥ ಆ ನೀರೊಳಗಿರದ ಬೆಂಬರ್ಥಂ ಅವ ಕವಿಯ ಮನಸ್ಸಿನಲ್ಲಿದ್ದದ್ದು ತಂಪಾದಂಥ ತಣ್ಣಗಿನ ತಂಡಿ ತಣ್ಣಗಿನ ನೀರಷ್ಟೇ ಹೊರತು ಬಿಸಿ ನೀರಲ್ಲ ಕುದಿಯುವ ನೀರಲ್ಲ ಭೀಮನ ಗರ್ಜನೆಯ ಪರಿಣಾಮಕಾರಿತ್ವವನ್ನು ಹೇಳುವುದಕ್ಕೆ ಆತ ನೀರು ಕುದಿಯಿತು ಅಂತಲೂ ಮೀನು ಕುದಿಯಿತು ಅಂತಲೂ ಪುರಿಗಡಲೆ ಮರಳು ಕುದಿ ಮರಳು ಸ ಕಾಯ್ದಿತು ಅಂತಲೂ ಹೇಳಿದ್ದು ಇವನ ಇವನಲ್ಲಿ ಉತ್ಪತ್ತಿಯಾದಂತಹ ಕ್ರೋಧ ಅಗ್ನಿ ಎಷ್ಟು ಜೋರಾಯಿತು ಅಂತ ಹೇಳುವುದಕ್ಕೆ ಆ ನೀರಿನಲ್ಲಿದ್ದು ಆತ ಬೆಬರಿದ ಅಂತ ಹೇಳಿದಂತಹದ್ದು ಇದನ್ನು ಆಯಾ ಪದ್ಯಕ್ಕೆ ಸೀಮಿತವಾಗಿ ನೋಡಬೇಕು ಇದು ಯಾವುದರಿಂದ ಬರುವಂತಹದ್ದು ಔಚಿತ್ಯ ಪ್ರಜ್ಞೆ ಅಂತ ಬರುವಂತಹದ್ದು ಬುದ್ಧಿವಂತಿಕೆ ಅಂತ ಬರುವಂತಹದ್ದಲ್ಲ ಔಚಿತ್ಯ ಪ್ರಜ್ಞೆಯಿಂದ ಬರುವಂತಹದ್ದು ಇದು ಈ ಔಚಿತ್ಯ ಪ್ರಜ್ಞೆ ಇಲ್ಲದೇ ಇದ್ದರೆ ಅನೌಚಿತ್ಯಾದೃತೇ ನಾಣ್ಯದ ಕಾರಣಂ ಎಂಬುದಕ್ಕೆ ಬೇರೆ ದಾಖಲೆ ಬೇಡ ಇದ್ವಿ ಅನೌಚಿತ್ಯ ಕಾವ್ಯದಲ್ಲಿ ಬಂದಂಥ ಅನೌಚಿತ್ಯ ಅಲ್ಲ ವಿಮರ್ಶಕನಲ್ಲಿ ಬಂದಂಥ ಅನೌಚಿತ್ಯ ಪ್ರಜ್ಞೆ ಅತ್ಯುಕ್ತಿ ಅತಿಶಯೋಕ್ತಿಗಳನ್ನು ವಸ್ತುಸ್ಥಿತಿಗಳೆಂದು ಪರಿಗಣಿಸಿದಲ್ಲಿ ಕಾವಸಿ ಕಾವ್ಯ ಸ್ವಾರಸ್ಯ ನಮಗೆ ದೊರಕದು ಮಾತ್ರವಲ್ಲ ಕವಿ ಹೃದಯಗಳಿಗೆ ಅನ್ಯಾಯವೂ ಆಗಬಹುದು ಆದ್ದರಿಂದ ಅಲಂಕಾರಗಳು ಎಲ್ಲಿಯವರೆಗೆ ಎಂಬುದನ್ನು ನಮ್ಮ ಔಚಿತ್ಯ ಪ್ರಜ್ಞೆಯಿಂದ ಪರಿಶೀಲಿಸಿ ಅವುಗಳ ವ್ಯಾಪ್ತಿ ನಿರ್ಣಯವನ್ನು ಮಾಡಿಕೊಳ್ಳಬೇಕಾಗುತ್ತದೆ ಆದ್ದರಿಂದ ಅಲಂಕಾರಗಳಿಗೂ ಒಂದು ವ್ಯಾಪ್ತಿ ಎಂಬಂತಹದ್ದುಂಟು ಅವು ಕಾವ್ಯ ಶೋಭಾಕರಗಳು ಹೌದು ಆದರೆ ವ್ಯಾಪ್ತಿ ಎಷ್ಟು ಅಂತ ಹೇಳುವಂಥದ್ದನ್ನು ನೋಡಿಕೊಳ್ಬೇಕು ಇಲ್ಲಿ ಅದರ ವ್ಯಾಪ್ತಿಯನ್ನು ವಿಸ್ತರಿಸಿ ಅತಿವ್ಯಾಪ್ತಿಗೊಳಿಸಿದ್ದರಿಂದಾಗಿ ಬಂದಂತಹ ತೊಂದರೆ ಅತ್ಯುಕ್ತಿಗಳನ್ನು ಸೇರಿಸಿದ ಸಂದೇಹಗಳನ್ನು ನಿರೂಪಿಸುವ ಸಂದರ್ಭಗಳು ಕಾವ್ಯಗಳಲ್ಲಿ ಬರುತ್ತವೆ ಜಗನ್ನಾಥ ವಿಜಯದ ಒಂದು ಉದಾಹರಣೆ ಹೀಗಿದೆ ಬಿದುವೋ ಕೂಟಮೊ ಕರ್ಣತಾಳಮ ಪತತ್ರ ಕ್ಷೇಪಮೊ ನಿರ್ಗಲನ್ಮದಮೊ ನಿರ್ಜರಮೊ ಲಲಾಟಮೊ ಶಿಲಾವಿಸ್ತಾರಮೊ ಕಣ್ಣ ಕೆಂಪ ಧವಜ್ವಾಲೆಯೋ ಮೈಯ ಕೂರ್ಪ್ ಮೈಯ್ಯ ಕರ್ಪ ಕರಿಕೋ ಪೇರಾನೆಯೊ ವಜ್ರಿಗೊಡ್ಡಿದ ನೀಲಾದ್ರಿಯೋ ಪೇಳಿದನೆಂಬಿನಂ ಅಗುರ್ವಾದತ್ತು ಮತ್ತೊಂದಿಭಂ ಆನೆಯ ವರ್ಣನೆ ಇದು ಆನೆಯೋ ಪರ್ವತವೋ ಅಂಥೇಳಿ ಹೀಗೆ ಸಂದೇಹ ಅಲಂಕಾರಗಳು ಆನೆಯೋ ಪರ್ವತವೋ ಅಂಥೇಳಿ ಇದ್ದ ಹಾಗೆ ಆನೆಯೋ ಅದ್ರಿಯೋ ಇದು ಕೇಶಿರಾಜನಲ್ಲಿ ಒಂದು ಬರುವಂಥ ಒಂದು ಉದಾಹರಣೆ ಅಲ್ಲಿ ಈ ಥರದ ಅಲ್ಲಿ ಆನೆಯದ್ರಿಯೋ ಅಂತ ವಿಸಂಧಿ ಆಗುವಂತಹ ಸಂದರ್ಭಕ್ಕೆ ಕೊಟ್ಟಂತಹ ಉದಾಹರಣೆ ಇದು ಆನೆಯದ್ರಿಯೋ ಅಂತ ಹೇಳಬಾರ್ದು ಆನೆಯೋ ಅದ್ರಿಯೋ ಅಂತ ಪ್ರತ್ಯೇಕವಾಗಿ ಹೇಳಬೇಕು ಅಂತ ಅಲ್ಲಿ ಕೊಟ್ಟಿದ್ದಾನೆ ಹಾಗೆ ಅದೇ ಥರದ ಒಂದು ಆನೆಯ ವರ್ಣನೆ ಇದು ಇದವೋ ಇದುವೋ ಇದೋ ಇದುವೋ ಹೀಗೆ ಹೇಳ್ತಾ ಹೋಗ್ತಾನೆ ಆನೆಯ ಒಂದೊಂದು ಅಂಗವು ವಿವಿಧ ವಿಷಯಗಳ ಸಂದೇಹವನ್ನು ಉಂಟು ಮಾಡಿತು ಎಂಬಲ್ಲಿ ಸಂದೇಹ ಅಲಂಕಾರವಿದೆ ಅದರೊಂದಿಗೆ ಅತ್ಯುಕ್ತಿಯೂ ಇದೆ ಹಳಗನ್ನಡದಲ್ಲಿ ಇಂತಹ ಸಾಕಷ್ಟು ನಿರೂಪಗಳ ನಿರೂಪಣೆಗಳನ್ನು ಕಂಡಾಗ ಅವುಗಳ ಸ್ವಾರಸ್ಯವನ್ನು ಗ್ರಹಿಸಬೇಕಷ್ಟೇ ಹೊರತು ವಾಸ್ತವದ ನೆಲೆಯಿಂದ ಪ್ರಶ್ನಿಸಬಾರದು ಇದು ಆನೆಯೋ ಇನ್ನೊಂದೋ ಮತ್ತೊಂದೋ ಇದು ಪರ್ವತಾಗ್ರವೋ ಆನೆಯ ನೆತ್ತಿಯೋ ಎಂಬುದಾಗಿ ಕೇಳಿದರೆ ಆನೆಷ್ಟು ದೊಡ್ಡದು ಅಂತ ಹೇಳಿ ಪರಿಣಾಮಕಾರಿತ್ವಕ್ಕೆ ಬೇಕಾಗಿ ಆತ ಆ ವಿವರಣೆಗಳನ್ನೆಲ್ಲ ಹೇಳಿದ್ದಾನೆ ಕರ್ನಾಟಕ ಕಾದಂಬರಿಯ ಇದೊಂದು ಪದ್ಯ ಮಹಾಶ್ವೇತೆಯು ತನಗೆ ಯೌವನೋದಯವಾದ ವಿಷಯವನ್ನು ನಿರೂಪಿಸುವ ಸಂದರ್ಭದ್ದಾಗಿದೆ ಎಸೆವ ವಸಂತ ಮಾಸದೆ ವಸಂತನು ಮಾಂತ ಕುಜಾತ ಪಲ್ಲವ ಪ್ರಸರ ದಿನ ವಸಂತ ಸಮಯಂ ಕುಸುಮಾವಳಿಯಿಂದೆ ಪಲ್ಲವಂ ಮಿಸುಪಳಿ ಮಾಲೆಯಂ ಕುಸುಮ ಮಂಜರಿ ರಂಜಿಸುವಂತಿರಲ್ ವಿಜೃಂಭಿಸಿದುದು ಯೌವನೋದಯ ವಿಲಾಸಾನುಕ್ರಮದಿಮ್ಮದಂಗದ ಬಹಳ ಸುಂದರವಾದಂಥ ಪದ್ಯ ಹೆಚ್ಚಾಗಿ ಶೃಂಗಾರ ಸಂದರ್ಭದ ವಿವರಗಳೇ ಹೆಚ್ಚು ಬರ್ತವೆ ಕಾದಂಬರಿಯಲ್ಲಿ ಅಂತ ಹೇಳುವಂಥದ್ದಿದೆ ಇದು ತನ್ನ ಶರೀರದಲ್ಲಿ ಯೌವನೋದಯವಾಯಿತು ಎಂಬುದನ್ನು ಒಬ್ಬಾಕಿ ಸ್ತ್ರೀಯೇ ಹೇಳಿಕೊಳ್ಳುವಂಥ ಒಂದು ಸಂದರ್ಭ ಹೇಗೆ ಅಂತ ಈ ಪದ್ಯದಲ್ಲಿ ಎರಡೆರಡು ವಿಷಯಗಳನ್ನು ಒಟ್ಟೊಟ್ಟಿಗೆ ಹೇಳ್ತಾ ಹೋಗ್ತಾನೆ ಅದರಲ್ಲಿ ಒಂದು ವಿಷಯವನ್ನು ಬಿಟ್ಟು ಮತ್ತೆ ಮುಂದುವರಿಯುತ್ತಾನೆ ಎಸೇವ ವಸಂತ ಮಾಸದೆ ವಸಂತನುಂ ರಂಜಿಸುವಂತೆ ಇಲ್ಲಿ ಒಂದು ಕೀಲಕ ಪದ ಅಂತ ನಾನು ಆಗ ಹೇಳಿದೆ ಅಲ್ಲ ಹಾಗೊಂದು ಕೀಲಕ ಪದ ಇದಿದೆ ನಾನು ಅನ್ವಯ ಮಾಡಬೇಕಾದ್ರೆ ಈ ಕೀಲಕ ಪದವನ್ನು ಉಪಯೋಗ ಮಾಡಿಕೊಡಬೇಕು ಎಸೆವ ವಸಂತ ಮಾಸದೆ ವಸಂತನುಂ ರಂಜಿಸುವಂತಿರಲ್ ಆಮೇಲೆ ಕೊನೆಯ ಸಾಲು ಬರ್ತದೆ ವಿಜೃಂಭಿಸಿದುದು ಯೌವನೋ ದಯ ವಿಲಾಸ ದಿಮ್ಮದಂಗದೊಳ್ ಆಮೇಲೆ ಎಸೆವ ವಸಂತ ಮಾಸದ ವಸಂತನೂ ವಿಜೃಂಭಿಸಿದ ಬಲ್ ಆಮೇಲೆ ವಸಂತ ಮಾಸ ಅಂದರೆ ಚೈತ್ರ ಮಾಸ ಅಂತರ್ಥ ವಸಂತ ಋತು ವಸಂತ ಋತು ವಸಂತ ಮಾಸದಿಂದ ವಿಜೃಂಭಿಸ್ತದೆ ಶೋಭಿಸ್ತದೆ ಆಮೇಲೆ ಆ ಹಾಗಾದರೆ ಆ ವಸಂತ ಮಾಸ ಯಾವುದರಿಂದ ಶೋಭಿಸ್ತದೆ ಕುಜಾತ ಪಲ್ಲವ ಪ್ರಸರದಿಂ ಸಸ್ಯಗಳ ಚಿಗುರುಗಳಿಂದ ಶೋಭಿಸ್ತದೆ ಆ ವಸಂತ ಸಮಯ ಶೋಭಿಸ್ತದೆ ಹಾಗಾದರೆ ಆ ಚಿಗುರುಗಳು ಯಾವುದರಿಂದ ಶೋಭಿಸ್ತದೆ ಕುಸುಮಾವಳಿಯಿಂದೆ ಹೂಗೊಂಚಲುಗಳಿಂದ ಆ ಚಿಗುರುಗಳು ಸು ಶೋಭಿಸ್ತವೆ ಮಿಸುಪ ಅಳಿಮಾಲೆಯುಂ ಕುಸುಮಾವಳಿಯಿಂದ ಪಲ್ಲವಂ ಮಿಸುಪ ಅಳಿಮಾಲೆಯುಂ ಮಂಜರಿ ರಂಜಿಸುವಂತಿರಲ್ ಅಳಿಮಾಲೆಯಿಂದ ಕುಸುಮ ಮಂಜರಿ ಹಾಗಾದರೆ ಕುಸುಮ ಮಂಜರಿ ಯಾವುದರಿಂದ ರಂಜಿಸ್ತದೆ ಅಳಿಮಾಲೆಯಿಂದ ಅಳಿ ಅಂತ ಹೇಳಿದರೆ ತುಂಬಿಗಳು ಅಂತರ್ಥ ಹೀಗೆ ಒಂದಕ್ಕೊಂದು ಸಂಬಂಧ ಮತ್ತು ಇನ್ನೊಂದು ವರ್ಣನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದನ್ನು ಬಿಟ್ಬಿಡುವಂಥದ್ದು ಇನ್ನೊಂದನ್ನು ತೆಕ್ಕೊಳ್ಳುವಂಥದ್ದು ಹೀಗೆ ಈ ರೀತಿಯಲ್ಲಿ ಈ ಪದ್ಯದಲ್ಲಿರುವ ರಂಜಿಸುವಂತಿರಲ್ ಎಂಬುದು ಕೀಲಕ ಪದವಾಗಿದ್ದು ಅದರ ಅನಂತರದ ಭಾಗವು ಎಲ್ಲ ವಿಷಯಗಳಿಗೂ ಅನ್ವಯವಾಗುತ್ತದೆ ವಸಂತ ಮಾಸ ಎಂದರೆ ಚೈತ್ರವೆಂಬರ್ಥ ವಸಂತ ಋತು ಚೈತ್ರದಿಂದ ಶೋಭೆ ಪಡೆಯುತ್ತದೆ ವಸಂತ ಮಾಸವು ಸಸ್ಯದ ಚಿಗುರುಗಳಿಂದ ಶೋಭಿಸುತ್ತದೆ ಸಸ್ಯಗಳ ಚಿಗುರುಗಳು ಕುಸುಮಾವಳಿಯಿಂದ ಹೂಗೊಂಚಲುಗಳಿಂದ ಶೋಭಿಸುತ್ತವೆ ಹೂಗೊಂಚಲುಗಳು ತುಂಬಿಗಳ ಸಮೂಹದಿಂದ ಶೋಭಿಸುತ್ತವೆ ಹಾಗೆಯೇ ನನ್ನ ಅಂಗದಲ್ಲಿ ಯೌವನೋದಯ ವಿಲಾಸಾನುಕ್ರಮವು ವಿಜೃಂಭಿಸಿತು ಎಂದು ಮಹಾಶ್ವೇತೆ ಹೇಳುತ್ತಾಳೆ ಇಲ್ಲಿ ಒಂದು ವಿಷಯಕ್ಕೆ ಇನ್ನೊಂದು ವಿಷಯದಿಂದ ಶೋಭೆ ಉಂಟಾಗುವುದನ್ನು ಕ್ರಮವಾಗಿ ಹೇಳಲಾಗಿದೆ ಒಂದು ವಿವರವನ್ನು ಹೇಳಿದ ಮೇಲೆ ಅದರಲ್ಲಿ ಒಂದು ವಿಷಯವನ್ನು ಬಿಟ್ಟು ಮುಂದಿನ ವಿಷಯವನ್ನು ತೆಗೆದುಕೊಳ್ಳಲಾಗಿದೆ ಇದು ನಿರೂಪಣೆಯ ಒಂದು ವಿಧಾನ ಇದಕ್ಕೆ ಗೃಹೀತ ಮುಕ್ತ ಪದ್ಧತಿ ಅಥವಾ ಗೃಹೀತ ಮುಕ್ತ ರೀತಿ ಎಂಬುದಾಗಿ ಹೆಸರು ಅಲಂಕಾರ ಶಾಸ್ತ್ರ ಗ್ರಂಥಗಳಲ್ಲಿ ಗೃಹೀತ ಮುಕ್ತ ರೀತ್ಯ ಅರ್ಥ ಶ್ರೇಣಿ ಶ್ರೇಣಿರ ಏಕಾವಲಿ ಮತ ಎಂದು ಏಕಾವಲಿ ಅಲಂಕಾರದ ಲಕ್ಷಣವನ್ನು ಹೇಳಲಾಗಿದೆ ಆ ಅಲಂಕಾರ ಇಲ್ಲಿದೆ ನಾವು ನಾನು ಅಲಂಕಾರದ ವಿವರಣೆಗಳನ್ನು ಎಲ್ಲಿಯೂ ಮಾಡಿಲ್ಲ ಇದು ಏಕಾವಲಿ ಎಂಬಂತಹ ಅಲಂಕಾರ ಗೃಹೀತ ಮುಕ್ತ ರೀತಿಯಲ್ಲಿ ಇದನ್ನು ಹಿಡಿಯುವುದು ಬಿಡುವುದು ಬಿಡೋದು ಹಾಗೆ ಆ ರೀತಿಯಲ್ಲಿ ಇಂಥ ಅನೇಕ ಭಣಿತಿ ವೈಚಿತ್ರ್ಯಗಳು ನಮ್ಮ ಕಾವ್ಯಗಳಲ್ಲಿ ಕಾಣ್ತವೆ ಇವುಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳುವಾಗ ನಾವು ನಮ್ಮ ಮನಸ್ಸನ್ನು ಅದಕ್ಕೆ ಸಿದ್ಧಪಡಿಸಿಕೊಳ್ಳಬೇಕಾಗ್ತದೆ ಅಂತ ಹೇಳಿ ಹೀಗೆ ಯಾವುದೇ ಒಂದು ತಯಾರಿ ಇಲ್ಲದೆ ನಾವು ದಿನಪತ್ರಿಕೆಗಳನ್ನು ಓದಿದ ಹಾಗೆ ಹಳಗನ್ನಡವನ್ನು ಓದಲಿಕ್ಕೆ ಆಗುವುದಿಲ್ಲ ನನ್ನ ಒಟ್ಟು ಸಾರಾಂಶ ಇದು ನಾವು ದಿನಪತ್ರಿಕೆಯನ್ನು ಯಾವುದೇ ತಯಾರಿ ಇಲ್ಲದೆ ಓದ್ಬೋದು ಅದನ್ನು ಬಿಡಿಸಿದ ಕೂಡಲೇ ನಮಗೆ ಅದು ಅರ್ಥ ಆಗಿಬಿಡ್ತದೆ ಯಾಕೆಂದರೆ ನಿನ್ನೆ ಓದಿರ್ತೇವೆ ನಾವು ಅದಕ್ಕೂ ತಯಾರಿ ಇದೆ ನಮ್ಮಲ್ಲಿ ನಿನ್ನೆಯವರೆಗೆ ಓದಿದಂತಹದ್ದು ಇದೆಯಲ್ಲ ಅದು ತಯಾರಿ ಆದ್ದರಿಂದ ಅದರ ಮುಂದುವರಿಯುವಿಕೆ ಇದೆ ಹಾಗೆಯೇ ಯಾವುದೇ ಒಂದು ಕಾವ್ಯವನ್ನು ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಅದಕ್ಕೆ ನಾವು ಸಿದ್ಧರಾಗಿರಬೇಕಾಗ್ತದೆ ಮತ್ತು ಇನ್ನೊಂದು ವಿಷಯ ಇದೆ ಯಾವುದೇ ಕಾವ್ಯವನ್ನು ಪ್ರವೇಶಿಸುವುದು ಅಂತ ಹೇಳಿದರೂ ಅದು ಅದಕ್ಕೆ ಹೊಸತಾದಂಥ ತಯಾರಿಯೇ ಬೇಕಾಗ್ತದೆ ಅಂತ ಹೇಳಿ ಈಗ ಒಂದು ನಾಲ್ಕಾರು ಕಾವ್ಯಗಳನ್ನು ಓದಿ ಸಿದ್ಧನಾದಂಥ ವ್ಯಕ್ತಿಗೆ ಅದು ಹೊಸತಾದಂಥ ತಯಾರಿ ಬೇಕಾಗದೆ ಹೋಗಬಹುದು ಆದರೂ ಆ ಕಾವ್ಯಕ್ಕೆ ಬೇಕಾಗಿ ಹೊಸ ತಯಾರಿ ಬೇಕೇ ಬೇಕಾಗ್ತದೆ ಈಗ ಡಿ ಎಲ್ ನರಸಿಂಹಾಚಾರ್ಯರಿಗೆ ವಡ್ಡಾರಾಧನೆ ಎಂಬಂಥ ಒಂದು ಗ್ರಂಥ ಸಿಕ್ಕಿತು ಹಸ್ತಪ್ರತಿ ಸಿಕ್ಕಿತು ಆ ಹಸ್ತಪ್ರತಿ ಇನ್ನೇ ಯಾವ ಹಸ್ತಪ್ರತಿಗಳಿವೆ ಅಂತೆಲ್ಲ ಹುಡುಕಿದ್ರೂ ಅದನ್ನು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಹೀಗೆ ಒಡ್ಡಾರಾಧನೆಯನ್ನು ಸಂಪಾದನೆ ಮಾಡುವಾಗ ಅವರು ಯಾವ ಪಂಪ ಭಾರತವೋ ಇನ್ನೊಂದೋ ಮತ್ತೊಂದೋ ಕಾವ್ಯಗಳನ್ನೆಲ್ಲ ಓದಿದ್ರೋ ಆ ಕಾವ್ಯಗಳನ್ನು ಓದಿದಂಥ ಸಂಸ್ಕಾರ ಎಲ್ಲ ಅವರ ಮನಸ್ಸಿನಲ್ಲಿದ್ದರೂ ವಡ್ಡಾರಾಧನೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅವರು ಬೇರೆ ತಯಾರಿಯನ್ನು ಮಾಡಬೇಕಾಯಿತು ಯಾಕೆಂದರೆ ಅದು ಸಂಪೂರ್ಣ ಜೈನ ಕಥೆಗಳು ಜೈನ ವಾತಾವರಣ ನಿರೂಪಣೆ ಕ್ರಮ ಬೇರೆ ಅದುವರೆಗೆ ಅವರು ಹಳಗನ್ನಡದಲ್ಲಿ ಇದ್ದದ್ದೆಲ್ಲ ಚಂಪು ರೀತಿಯ ಗ್ರಂಥಗಳನ್ನು ಓದಿದ್ದಾರೆ ಅದಕ್ಕಿಂತ ಇದು ಗದ್ಯದಲ್ಲಿದೆ ಗದ್ಯದಲ್ಲಿರುವುದು ಅಲ್ಲದೆ ಎಡೆ ಎಡೆಯಲ್ಲಿ ಪ್ರಾಕೃತ ಗಾಹೆಗಳಿವೆ ಸಂಸ್ಕೃತ ಪದ್ಯಗಳಿವೆ ಕನ್ನಡದ ಪದ್ಯಗಳಿವೆ ವಿಚಿತ್ರವಾಗಿ ಉಂಟು ಆಮೇಲೆ ಎಲ್ಲ ಪುನರುಕ್ತಿಗಳಿವೆ ಒಂದೇ ಶೈಲಿ ಎಲ್ಲದಲ್ಲೂ ಮತ್ತೆ ಮತ್ತೆ ಬರ್ತದೆ ಕೆಲವು ಈ ರೀತಿಯ ಅನೇಕ ನಿರೂಪಣೆಯ ಕ್ರಮಗಳು ಇದನ್ನೆಲ್ಲ ಅವರು ಪ್ರತ್ಯೇಕವಾಗಿ ತಿಳಿದುಕೊಳ್ಳಬೇಕಾಯಿತು ಹಾಗೆ ವಿದ್ವಾಂಸರಾದವರಿಗೂ ಒಂದು ಹೊಸ ಗ್ರಂಥವನ್ನು ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಹೊಸ ಗ್ರಂಥವನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಬೇರೆ ರೀತಿಯಲ್ಲಿ ಸಿದ್ಧಗೊಳ್ಳಬೇಕಾಗುತ್ತದೆ ಎಂಬುದನ್ನು ನಾವು ಗಮನಿಸಬೇಕು ಇದೆಲ್ಲ ನಿರೂಪಣೆಗೆ ಸಂಬಂಧಪಟ್ಟಂತಹ ಮಾತುಗಳು ಇಂತಹ ಹಲವು ನಿರೂಪಣೆಯ ವಿಶೇಷತೆಗಳು ಹಳಗನ್ನಡದಲ್ಲಿ ಕಂಡುಬರುತ್ತವೆ ಒಂದಿಷ್ಟು ಅಧ್ಯಯನದ ಮೂಲಕ ಇಂತಹ ವಿಷಯಗಳನ್ನು ತಿಳಿದುಕೊಂಡು ನಾವು ಆ ಕಾವ್ಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದೆ ಅದು ಹಳಗನ್ನಡಕ್ಕೆ ಅಂತ ಮಾತ್ರ ಅಲ್ಲ ಇತರ ವಿಷಯಗಳಿಗೂ ಹಾಗೆ ನಾವು ಹಳಗನ್ನಡವನ್ನು ಚೆನ್ನಾಗಿ ಒಬ್ಬ ಓದಿದಂಥ ವ್ಯಕ್ತಿ ಭರತೇಶ ವೈಭವವನ್ನು ಓದಿದಾಗಲೂ ಅವನಿಗೆ ಅದೇ ಥರದ ಅನುಭವ ಆಗಬಹುದು ಇದೇನು ಹೊಸ ಕ್ರಮ ಬೇರೆ ಕ್ರಮದಲ್ಲಿದೆ ಇದು ಅಂತ ಕ ಆ ರೀತಿಯಲ್ಲಿದೆ ಕವಿಗಳು ವಾಚಕನನ್ನು ವ್ಯುತ್ಪನ್ನನಾಗಿ ಮಾಡಲು ಸಂದರ್ಭವಿರುವಲ್ಲೆಲ್ಲ ಹಲವು ಮಾಹಿತಿಗಳನ್ನು ನೀಡಿರುವುದುಂಟು ಇದು ಇನ್ನೊಂದು ವ್ಯುತ್ಪನ್ನನಾಗಬೇಕು ಕಾವ್ಯವನ್ನು ಓದಿದವ ಪಂಡಿತನಾಗಬೇಕು ವಿದ್ವಾಂಸನ ಆಗಬೇಕು ಎಂಬಂತಹದ್ದು ಕವಿಗಳ ಮನಸ್ಸಿನಲ್ಲಿಯೂ ಕೂಡ ಅದಿರ್ತದೆ ಅಂತ ಮತ್ತೆ ಆ ಕವಿಗಳ ಮನಸ್ಸಿನಲ್ಲಿ ತಾವು ಏನು ಕಲ್ತಿದ್ದೇವೋ ಅದನ್ನು ಹೇಳಬೇಕು ಅಂತ ಹೇಳುವಂಥದ್ದು ಇನ್ನೊಂದಿರ್ತಾರೆ ತುಡಿತಾ ಇರ್ತದೆ ಕಾವ್ಯದೊಳಗೆ ಈ ವಿಷಯಗಳು ಅವಶ್ಯವಲ್ಲವೋ ಎಂಬ ಸಂದೇಹ ಕೆಲವು ಬಾರಿ ಬರುವ ಸಾಧ್ಯತೆ ಇದ್ದರೂ ಇಂತಹ ಅನೇಕ ಮಾಹಿತಿಗಳನ್ನು ಕವಿಗಳು ತಮ್ಮ ನಿರೂಪಣೆಗೆ ಪೂರಕವಾಗಿ ನೀಡಿರುವುದುಂಟು ಉದಾಹರಣೆಗೆ ಪಂಪರಾಮಾಯಣದಲ್ಲಿ ಅಕ್ಷೌಹಿಣಿ ವಿಷಯ ಅದು ರಾಮರಾವಣರ ಯುದ್ಧ ಪ್ರಾರಂಭವಾಗುವ ಮೊದಲು ಆ ಎರಡೂ ಕಡೆಯ ಸೈನ್ಯಗಳು ಹೇಗೆ ಒಟ್ಟಾದವು ಅಂತ ಹೇಳುವಂಥದ್ದನ್ನು ಹೇಳ್ತಾ ತದಕ್ಷೌಹಿಣಿ ಪ್ರಮಾಣವೆಂತನೆ ಪತ್ತಿಯೆಂದುಂ ಸೇನೆಯೆಂದುಂ ಸೇನಾ ಮುಖಮೆಂದು ಗುಲ್ಮಮೆಂದುಂ ಎಂದುಂ ಪೃತನ ಎಂದುಂ ಚಮುವೆಂದುಂ ಆನೇಕೆಯೆಂದುಂ ಇಂತು ಎಂಟು ತೆರೆದಿಂಪಡೆಗೆ ಪೆಸರಕ್ಕುಂ ಎಂಟು ರೀತಿಯ ಸೈನ್ಯಗಳಿವೆ ಅದರಲ್ಲಿ ಒಂದು ಪತ್ತಿ ಆಮೇಲೆ ಸೇನೆ ಆಮೇಲೆ ಸೇನಾಮುಖ ಆಮೇಲೆ ಗುಲ್ಮ ವಾಹಿನಿ ಹೀಗೆ ಎಂಟು ಒಂದಕ್ಕಿಂತ ಒಂದು ದೊಡ್ಡದು ಅಂದರೆ ಇಂತಿಷ್ಟು ಪತ್ತಿ ಇದ್ದರೆ ಒಂದು ಸೇನೆ ಆಗ್ತದೆ ಇಂತಿಷ್ಟು ಸೇನೆ ಇದ್ದರೆ ಒಂದು ಸೇನಾಮುಖ ಆಗ್ತದೆ ಇಂತಿಷ್ಟು ಸೇನಾಮುಖಗಳಿದ್ದರೆ ಒಂದು ಗುಲ್ಮ ಆಗ್ತದೆ ಎಲ್ಲದರ ಪಟ್ಟಿಯನ್ನು ಕೊಡ್ತಾನೆ ಹೀಗೆ ನಿರೂಪಿಸಿ ಒಂದೊಂದೇ ಪಡೆಯ ಲಕ್ಷಣವನ್ನು ಹೇಳುತ್ತಾ ಹೋಗುತ್ತಾನೆ ನಾಲ್ಕು ಕಂದ ಪದ್ಯಗಳಲ್ಲಿ ವಿಶ್ ವಿವರಗಳನ್ನು ಹೇಳಿ ಇಂತೆನಿಸಿದ ಅಕ್ಷೌಹಿಣಿಯೊಳಗೆ ಮತ್ತು ಪುನಃ ಅಕ್ಷೌಹಿಣಿಗೆ ಎಷ್ಟೆಲ್ಲ ಆಯಿತು ಒಟ್ಟೆಷ್ಟು ಅಂತ ಹೇಳುವಂಥದ್ದನ್ನು ಹೇಳ್ತಾನೆ ಒಟ್ಟು ಮೊತ್ತ ಇಂತೆನಿಸಿದ ಅಕ್ಷೌಹಿಣಿಯೊಳಗಣ ಆನೆಗಳು ಇಪ್ಪತ್ತೊಂದು ಸಾವಿರದ ನೂರ ಎಪ್ಪತ್ತಕ್ಕುಂ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ತು ಆನೆಗಳು ರಥಗಳು ಅನಿತೆ ಅಕ್ಕುಂ ಅಷ್ಟೇ ರಥಗಳು ಕುದುರೆ ಅರುವತ್ತೈದು ಸಾವಿರದ ಅರುನೂರ ಪತ್ತಕ್ಕುಂ ಇಷ್ಟಿಷ್ಟು ಕುದುರೆಗಳು ಕಾಲಾಳು ಒಂದು ಲಕ್ಕ ಒಂಬತ್ತು ಸಾವಿರದ ಮುನ್ನೂರೈವತ್ತಕ್ಕೂ ಒಂಬತ್ತು ಒಂದು ಲಕ್ಷದ ಒಂಬತ್ತು ಸಾವಿರದ ಮುನ್ನೂರೈವತ್ತು ಕಾಲಾಳು ಅಂತ ಇದು ಅಕ್ಷೌಹಿಣಿ ಪ್ರಮಾಣ ಎಂಬುದಾಗಿ ಹೇಳ್ತಾನೆ ಇದು ಈ ಅಕ್ಷೌಹಿಣಿ ಪ್ರಮಾಣ ನಮಗೆ ಲೆಕ್ಕಾಚಾರ ಬೇಕೋ ಅದು ನಮಗೆ ಯಾವುದಾದ್ರೂ ನಿಘಂಟುವಿನಲ್ಲಿ ಸಿಗ್ತದಲ್ವೇ ಅಂಥೇಳಿ ನಾವು ಹೇಳಬಹುದು ಆದರೆ ಹಿಂದಿನವರಿಗೆ ನಿಘಂಟು ಪ್ರತ್ಯೇಕವಾಗಿರಲಿಲ್ಲ ಈ ಕಾವ್ಯದ ಮೂಲಕವೇ ಅವರು ಇದನ್ನೆಲ್ಲ ವಿಷಯಗಳನ್ನು ತಿಳಿದುಕೊಳ್ಳಬೇಕಾಗಿತ್ತು ಅವ ನಮಗೆ ಬಿ ಸಿಕ್ಕುವಂಥ ನಿ ಗಂಟುಗಳು ಅವರಿಗೆ ಇದು ಯಾವುದಾದ್ರೂ ಡಿಕ್ಷನರಿಲಿ ಸಿಗ್ತಾರೆ ಯಾಕೆ ಈ ಕಾವ್ಯದಲ್ಲಿ ಬೇಕು ಅಂತ ಈಗಿನವರು ಕೇಳಬಹುದು ಈ ಥರದ ಮನೋಭಾವ ನಮ್ಮಲ್ಲಿ ಇರಬಾರದು ಆದ್ದರಿಂದ ಅವರ ನಿರೂಪಣ ಪದ್ಧತಿಯನ್ನು ನಾವು ಒಪ್ಪಿಕೊಡಬೇಕು ಅದು ಆ ಕಾಲದ ಐತಿಹಾಸಿಕವಾದಂಥ ಅವಶ್ಯಕತೆಯಾಗಿ ಇಂಥದ್ದು ಕಂಡು ಬರ್ತದೆ ಎಂಬುದನ್ನು ನಾವು ಗಮನಿಸಬೇಕು ಆದ್ದರಿಂದ ಅಂಥ ನಿರೂಪಣಾ ವಿಧಾನಕ್ಕೆ ನಾವು ಆಕ್ಷೇಪವನ್ನು ಹೇಳುವಂಥದ್ದು ಸರಿಯಲ್ಲ ಇಷ್ಟೆಲ್ಲ ಮಾಡಿ ಕೊನೆಗೆ ಹೇಳ್ತಾನೆ ಆಮೇಲೆ ಪುನಃ ಒಂದು ಅತ್ಯುಕ್ತಿಯನ್ನಲ್ಲಿ ಹೇಳ್ತಾನೆ ಭಗಣದ ಲೆಕ್ಕಮಂ ಮಳೆಯ ನೀರ್ವನಿಯಂ ಪರಮಾಣು ಸಂಖ್ಯೆಯಂ ಗಗನದ ಸೀಮೆಯಂ ಜಳಧಿವೀಚಿಗಳಂ ದೆಸೆಯಂತಮಂ ಪವಣ್ಬುಗಿಸಲ ರಳ್ಬಲಂಗಳ ಮದ ದ್ವಿಪವಾಹ ವರುಹ ರಥ ವರೂಥಿಂಕರಾದಿಗಳ ಪವಣ್ಗಳಂ ಪವಣಿಸಲ್ ಬಗೆದರ್ಪನೆ ಗಾಂಪನಾಗನೆ ಇಷ್ಟು ಮಾಡಿ ಭಗಣದ ಲೆಕ್ಕಮಂ ಆಕಾಶದಲ್ಲಿರುವಂತಹ ನಕ್ಷತ್ರಗಳ ಲೆಕ್ಕವನ್ನು ಮಳೆಯ ನೀರಿನ ಹನಿಯ ಲೆಕ್ಕವನ್ನು ಪ್ರಪಂಚದಲ್ಲಿರುವಂತಹ ಪರಮಾಣುವಿನ ಸಂಖ್ಯೆಯನ್ನು ಗಗನದ ಸೀಮೆ ಅಂತ ಏನು ಎಂಬಂತಹ ಲೆಕ್ಕವನ್ನು ಸಮುದ್ರದಲ್ಲಿ ಬರುವಂತಹ ವೀಚಿಗಳ ಲೆಕ್ಕವನ್ನು ದೆಸೆಯ ಅಂತಮಂ ದಿಕ್ಕುಗಳ ಅಂತವನ್ನು ಪವನ್ ಬುಗಿಸಲ್ ಎರಂಡ್ ಬ ಬಲಂಗಳ ಮದದ್ವಿಪ ವಾಹ ವರುಥ ಕಿಂಕರ ಆ ಚತುರಂಗ ಸೈನ್ಯವನ್ನು ಇಲ್ಲಿ ಹೇಳಿದಂಥದ್ದು ಈ ಸೈನ್ಯಗಳ ಲೆಕ್ಕವನ್ನು ಅವುಗಳ ಲೆಕ್ಕವನ್ನು ಮಾಡಿದರೆ ಹೇಗೆ ಅದು ವ್ಯರ್ಥ ಪ್ರಯತ್ನವೋ ಹಾಗೆಯೇ ಈ ಎರಡೂ ಬಲಗಳಲ್ಲಿರುವಂಥ ಆನೆ ಕುದುರೆ ರಥ ಪತ್ತಿ ಇವುಗಳ ಲೆಕ್ಕವನ್ನು ಹೇಳುವಂಥದ್ದು ವ್ಯರ್ಥ ಹಾಗೆ ಲೆಕ್ಕ ಮಾಡಲು ಹೋಗುವವನು ಮೂಢನಾಗ್ತಾನೆ ಮೂರ್ಖನಾಗ್ತಾನೆ ಎಂಬಂತಹದ್ದು ಅಂದರೆ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬಂತಹದ್ದು ಹಾಗಾದರೆ ಇಷ್ಟೆಲ್ಲ ಲೆಕ್ಕಗಳನ್ನು ಹೇಳಿದ್ಯಾಕೆ ಮೊದಲು ಇಷ್ಟೆಲ್ಲ ಲೆಕ್ಕಗಳನ್ನು ಯಾಕೆ ಅಂತ ನಾವು ಪ್ರಶ್ನೆ ಮಾಡ್ಬೋದು ಇಷ್ಟೆಲ್ಲ ಲೆಕ್ಕಗಳನ್ನು ಕೊಟ್ಟು ಈ ಲೆಕ್ಕ ಮಾಡುವವನು ಮೂರ್ಖನಾಗ್ತಾನೆ ಅಂತ ಹೇಳಿದರೆ ಇದಕ್ಕೇನರ್ಥ ಇದು ನಮ್ಮ ಪ್ರಾಚೀನರ ಒಂದು ನಿರೂಪಣ ಪದ್ಧತಿ ಇದರಿಂದಾಗಿ ನಮಗೇನು ಗೊತ್ತಾಯಿತು ಸೇನೆಯಲ್ಲಿ ಎಂಥ ಕ್ರಮಗಳೆಲ್ಲ ಇದ್ದವು ಎಂಬಂಥದ್ದು ಒಂದು ಗೊತ್ತಾಯಿತು ಆ ಒಂದೊಂದು ಸೇನೆಯಲ್ಲಿ ಏನೇನು ಎಂಬುದು ಗೊತ್ತಾಯಿತು ಒಟ್ಟು ಅಕ್ಷೌಹಿಣಿಗೆ ಏನು ಎಂಬಂಥದ್ದು ಗೊತ್ತಾಯಿತು ಹಾಗಾದರೆ ಮಾಹಿತಿ ಎಂಬಂಥದ್ದು ಬೇಡುವೆ ಈಗಿನ ಕಾಲದ ರೀತಿಯ ಮಾಹಿತಿ ಸ್ಫೋಟ ಅಂತ ಈಗ ಹೇಳ್ತೇವಲ್ಲ ಆ ಥರದ ಯುಗ ಅಲ್ಲ ಅದು ಆದ್ದರಿಂದ ಒಂದು ಕಾವ್ಯದಲ್ಲಿಯೇ ಎಲ್ಲ ವಿಷಯಗಳನ್ನು ನಾವು ಸ್ವೀಕರಿಸಬೇಕಾದಂಥ ಒಂದು ಅವಶ್ಯಕತೆ ಆ ಕಾಲದವರೆಗಿತ್ತು ಕವಿಗಳು ಕೊಡಬೇಕಾದಂಥದ್ದು ಕೂಡ ಇತ್ತು ಹಾಗಾದರೆ ಅದು ಒಂದು ಯುದ್ಧ ವಿದ್ಯೆಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹದ್ದು ಅಂತ ಕೂಡ ಹೇಳಬಹುದು ಅದು ಕಾವ್ಯ ಅಲ್ಲ ಅಂತ ಹೇಳಿ ಇನ್ನೊಂದು ದೃಷ್ಟಿಯಿಂದ ಹೇಳುವುದಾದರೆ ಯಾವುದೇ ಶಾಸ್ತ್ರ ವಿಷಯವನ್ನು ಯಾವುದೇ ವಿಜ್ಞಾನ ವಿಷಯವನ್ನು ಶಾಸ್ತ್ರ ಅಂದರೆ ವಿಜ್ಞಾನವೇ ಆ ಯಾವುದೇ ವಿಜ್ಞಾನ ವಿಷಯವನ್ನು ಕಾವ್ಯಕ್ಕೆ ಪೂರಕವಾದ ಸಂದರ್ಭವಾಗಿ ಉಪಯೋಗಿಸಿಕೊಳ್ಳುವ ಕಾವ್ಯದ ಸಾಮಗ್ರಿಯಾಗಿ ಉಪಯೋಗಿಸಿಕೊಳ್ಳುವಂತಹ ಒಂದು ಗುಣ ನಮ್ಮ ಕವಿಗಳಲ್ಲಿತ್ತು ಆದ್ದರಿಂದ ಕಾವ್ಯಕ್ಕೆ ಹೊರತಾದಂಥ ವಸ್ತುವೇ ಇಲ್ಲ ಎಲ್ಲ ವಸ್ತು ಪ್ರಪಂಚ ಏನಿದೆ ವಸ್ತು ಪ್ರಪಂಚ ಮಾತ್ರ ಅಲ್ಲ ಕಾಣುವಂತಹ ವಸ್ತು ಪ್ರಪಂಚ ಮಾತ್ರ ಅಲ್ಲ ಕಾಣದ ಪ್ರಪಂಚವೂ ಕೂಡ ಕಾವ್ಯಕ್ಕೆ ವಸ್ತು ಕಾವ್ಯಕ್ಕೆ ಸಾಮಗ್ರಿ ಅವೆಲ್ಲವನ್ನು ಯಾವುದು ಬೇಕು ಯಾವುದು ಕಾಣುವಂಥದ್ದು ಯಾವುದು ಕಾಣದೇ ಇರುವಂಥದ್ದು ಎಲ್ಲವನ್ನು ಒಟ್ಟು ಮಾಡಿ ಅದನ್ನು ಬೇಕಾದ ಹಾಗೆ ಕೊಡುವಂತಹ ಸಾಮರ್ಥ್ಯ ಇದೆಯಲ್ಲ ಇದು ಕವಿಗಳ ವಿಶೇಷತೆ ನಾವು ಅದೇ ನಾವು ಮಾತಾಡುವಂಥ ಮಾತುಗಳೇ ಇವೆ ಅಲ್ಲಿ ಆದರೆ ಕಾ ಮಾತು ಮಾತ್ರ ಬೇರೆಯಾಗಿರ್ತದೆ ಬೇರೆ ಪರಿಣಾಮವನ್ನು ಕೊಡುತ್ತದೆ ಎಂಬಂತಹ ಮಾತುಗಳುಂಟು ಇದೆಲ್ಲ ಬಂದಂತಹದ್ದು ಆತ ನಿರೂಪಣೆ ಮಾಡುವಂಥ ಈ ವಿಧಾನಗಳಿಂದಾಗಿ ಈ ಎಲ್ಲ ನಿರೂಪಣೆಯ ವಿಧಾನಗಳಿಗೂ ನಮ್ಮ ಹಿರಿಯರು ಶಾಸ್ತ್ರಜ್ಞರು ಅದಕ್ಕೊಂದೊಂದು ಮಾರ್ಗವನ್ನು ಹೇಳಿ ಇದು ಇಂಥ ಅಲಂಕಾರ ಇದು ಇಂಥ ಅಲಂಕಾರ ಈ ಅಲಂಕಾರಕ್ಕೂ ಆ ಅಲಂಕಾರಕ್ಕೂ ಇಂಥ ವ್ಯತ್ಯಾಸ ಎಂಬುದನ್ನೆಲ್ಲ ನಿರೂಪಣೆ ಮಾಡಿದಂತಹದ್ದುಂಟು ಆ ಅಲಂಕಾರಗಳನ್ನು ಕೂದಲು ಸೀಳುವಂತಹ ಕೆಲಸವನ್ನು ಮಾಡಿದ್ದಾರೆ ಎಂಬುದಾಗಿ ವಿಮರ್ಶಕರು ಟೀಕಿಸಿದಂತಹದ್ದು ಉಂಟು ಇದು ಇಷ್ಟು ಈ ಮಾತಿನ ವೈಶಿಷ್ಟ್ಯಗಳನ್ನೆಲ್ಲ ಹೀಗೆ ವಿಂಗಡಿಸುವುದು ಯಾಕೆ ವಿಂಗಡಿಸಿದ್ದರಿಂದ ಪ್ರಯೋಜನ ಏನು ಸಹೃದಯನಿಗೆ ಅದರಿಂದ ಪ್ರಯೋಜನ ಏನು ಎಂಬುದಾಗಿ ಪ್ರಶ್ನಿಸಿದಂತಹದ್ದು ಉಂಟು ಸಹೃದಯನಿಗೂ ಅದರಿಂದ ಪ್ರಯೋಜನ ಇದೆ ಅದರ ಪ್ರಯೋಜನವನ್ನು ಪಡೆದುಕೊಳ್ಳುವಂಥದ್ದು ಅವರವರ ಮನಸ್ಸಿಗೆ ಬಿಟ್ಟಂತಹದ್ದು ಅಷ್ಟೇ ಹೇಳುವಂತಹದ್ದು ಒಬ್ಬೊಬ್ಬರ ಮಾತು ಒಂದೊಂದು ರೀತಿ ಒಬ್ಬೊಬ್ಬರ ಆಲೋಚನೆ ಹೋಗುವಂಥದ್ದು ಒಂದೊಂದು ರೀತಿ ಅದರಿಂದ ಕೂದಲು ಸೀಳುವಂಥದ್ದು ಕೆಲವು ಕಡೆಗಳಲ್ಲಿ ಆಗಬಹುದು ಈ ಕೂದಲು ಸೀಳುವಂಥದ್ದೇ ಹೆಚ್ಚಾದಾಗ ಇಷ್ಟು ಕೂದಲು ಸೀಳುವ ಹಾಗೆ ಇದನ್ನೆಲ್ಲ ವಿಂಗಡಣೆ ಮಾಡಬೇಡಿ ಓ ಇಷ್ಟು ಹೇಳಿದರೆ ಸಾಕು ಅಂತ ಇನ್ನೊಬ್ಬ ಮೀ ಕಾವ್ಯ ಮೀಮಾಂಸಕ್ಕೆ ಬಂದು ಹಾಗೂ ಹೇಳ್ತಾನೆ ಅದಕ್ಕೆಲ್ಲ ಆಯಾ ಕಾಲದಲ್ಲಿ ನಡೀತದೆ ಆ ಹಿಂದಿನ ಕಾಲದಲ್ಲಿ ಈ ವಿಚಾರ ವಿಮರ್ಶೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಯಾವ ಯಾವ ರೀತಿಯ ಆಲೋಚನೆಗಳೆಲ್ಲ ಬಂದಿದ್ದವು ಎಂಬುದನ್ನು ನಾವು ಈಗ ಕುಳಿತು ಈಗ ಹೇಳಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಹಾಗೆ ರಾಮ ರಾವಣರ ಎರಡು ಬಲಗಳ ಲೆಕ್ಕಗಳನ್ನು ಮಾಡಲು ಸಾಧ್ಯ ಇಲ್ಲ ಎಂಬುದನ್ನು ಈ ಲೆಕ್ಕಗಳನ್ನೆಲ್ಲ ಕೊಟ್ಟ ಮೇಲೆ ನಿರೂಪಿಸಿದ್ದಾನೆ ಇಲ್ಲಿ ಅಕ್ಷೌಹಿಣಿಯ ಲೆಕ್ಕಾಚಾರಗಳು ಅನವಶ್ಯ ಎಂದು ಕೆಲವರು ವಿಮರ್ಶಿಸಬಹುದಾದರೂ ವ್ಯುತ್ಪತ್ತಿಯ ದೃಷ್ಟಿಯಿಂದ ಕಾವ್ಯದೊಳಗೆ ಎಲ್ಲ ವಿಷಯಗಳು ಉಪಾದೇಯ ಎಂದು ಕವಿ ಇದನ್ನು ನಿರೂಪಿಸಿದ್ದಾನೆ ಇಂತಹ ಹಲವು ನಿರೂಪಣಾ ಕ್ರಮಗಳು ಹಳಗನ್ನಡ ಸಾಹಿತ್ಯದಲ್ಲಿ ನಮಗೆ ಎದುರಾಗುತ್ತವೆ ಅದು ಅಧ್ಯಯನ ಇದು ನಾನು ಕೆಲ ಕೆಲವು ಮುಖ್ಯ ವಿಷಯಗಳನ್ನು ಮಾತ್ರ ಇಲ್ಲಿ ಹೇಳಿದಂತಹದ್ದು ಇದರಲ್ಲಿ ಸಣ್ಣ ಸಣ್ಣ ವಿಷಯಗಳು ಇವೆ ಮುಖ್ಯ ವಿಷಯಗಳು ಬಹಳ ದೊಡ್ಡ ವಿಷಯಗಳಲ್ಲ ಆ ಸಣ್ಣ ಸಣ್ಣ ವಿಷಯಗಳನ್ನು ನಾವು ತಿಳಿಯದೇ ಇದ್ದರೆ ನಮಗೆ ಎಡವಿದ ಹಾಗೆ ಆಗ್ತದೆ ಕಾವ್ಯವನ್ನು ಅನುಭವಿಸುವಲ್ಲಿ ಅಥವಾ ಅರ್ಥ ಮಾಡುವಲ್ಲಿ ಎಡವಿದ ಹಾಗೆ ಆಗ್ತದೆ ಆದ್ದರಿಂದ ನಾವು ಪಾಠ ಮಾಡುವಾಗ ವಿದ್ಯಾರ್ಥಿಗಳಿಗೆ ತಿಳಿಯ ಹೇಳುವಾಗ ಅಥವಾ ಸಹೃದಯರಿಗೆ ಅದನ್ನು ಬೋಧಿಸುವಂಥ ಅಂತಹ ಸಂದರ್ಭಗಳಲ್ಲಿ ಇವುಗಳನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳಬೇಕಾದಂತಹ ಸಂದರ್ಭ ಇದೆ ಅಂತ ಹೇಳಿ ಹಳಗನ್ನಡ ಸಾಹಿತ್ಯದಲ್ಲಿ ಇಂಥದ್ದು ಎದುರಾಗುವಾಗ ಅವನ್ನು ಬಿಚ್ಚು ಮನಸ್ಸಿನಿಂದ ತಿಳಿಯುವ ಮತ್ತು ಅವನ್ನು ತಿಳಿಯಲು ಮನಸ್ಸನ್ನು ಅರ್ಹಗೊಳಿಸುವ ಪ್ರಯತ್ನ ಬೇಕು ಅಷ್ಟೇ ಹೊರತು ಅವುಗಳನ್ನು ಖಂಡಿಸುವ ಆ ಹಿಂದಿನವರಿಗೇನು ಗೊತ್ತಿಲ್ಲ ಇಂಥದ್ದನ್ನೆಲ್ಲ ಬರೆದಿದ್ದಾರೆ ಮೂರ್ಖರು ಮೂಢರು ಎಂಬುದಾಗಿ ಹೀಗೆಳೆಯುವ ಇಂಥ ಪ್ರಯತ್ನವನ್ನು ಮಾಡಬಾರದು ಹಳಗನ್ನಡದಲ್ಲಿ ಏನಿದೆ ಎಂಬ ಉಪೇಕ್ಷಾಭಾವವೋ ಹಳಗನ್ನಡ ಅವಶ್ಯವೇ ಇಲ್ಲವೆಂಬ ತಾತ್ಕಾಲಿಕ ಜೀವನೈಕ ದೃಷ್ಟಿಯೋ ಅವರಿಗಿದ್ದಲ್ಲಿ ಅವರನ್ನು ಪೂರ್ವಗ್ರಹ ಪೀಡಿತರೆಂದೇ ಹೇಳಬೇಕಾಗುತ್ತದೆ ಅವರಿಗೆ ಹಳಗನ್ನಡವನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಮಾನಸಿಕ ಸ್ಥಿತಿ ಇಲ್ಲ ಎಂಬುದಾಗಿ ನಾವು ತಿಳಿಯಬೇಕಾಗ್ತದೆ ಅಂತಹವರಿಗೆ ಹಳಗನ್ನಡವು ತನ್ನನ್ನು ತೆರೆದು ತೋರಿಸದು ಹಳಗನ್ನಡ ತನ್ನನ್ನು ತಾನು ತೆರೆದು ತೋರಿಸಬೇಕಾದರೆ ನಮ್ಮ ಮನಸ್ಸು ಪರಿಶುದ್ಧವಾಗಿರಬೇಕು ನಾವು ಅದನ್ನು ಸ್ವೀಕರಿಸಲಿಕ್ಕೆ ಸಿದ್ಧರಾಗಿರಬೇಕು ವಿನೀತ ಭಾವದಿಂದ ಆ ಕಡೆಗೆ ನಡೆದರೆ ಅದೊಂದು ಕಲ್ಪವೃಕ್ಷ ಎಂಬುದರಲ್ಲಿ ಸಂದೇಹವಿಲ್ಲ ಆ ವಿನೀತ ಭಾವ ನಮ್ಮಲ್ಲಿಲ್ಲದೆ ಅಹಂಕಾರ ಭಾವ ಬಂದರೆ ಕುದಿಯುವ ನೀರಿನಲ್ಲಿ ದುರ್ಯೋಧನನನ್ನು ನಿಲ್ಲಿಸಿದ ಹಾಗಾಗ್ತದೆ ಈ ಉಪನ್ಯಾಸದಲ್ಲಿ ಹಳಗನಡದ ಕಾವ್ಯರಾಶಿಯಿಂದ ಕೆಲವು ಉದಾಹರಣೆಗಳನ್ನು ಕೊಟ್ಟು ನಿರೂಪಣೆ ಮಾಡಲಾಗಿದೆ ಹಳಗನಡದ ಕಾವ್ಯರಾಶಿಯೊಂದಿಗೆ ಆ ಕಾವ್ಯಗಳ ಪರಿವಾರಗಳು ಶಾಸ್ತ್ರ ಗ್ರಂಥಗಳು ಅವುಗಳ ಪರಿವಾರಗಳು ಇವೆ ಇವುಗಳಿಂದ ಉದಾಹರಣೆಗಳನ್ನು ಆಯ್ದಿಲ್ಲ ಇದು ಕೇವಲ ತೋರು ಬೆರಳನ್ನು ನೀಡಿ ನಡೆಯಬಹುದಾದ ದಿಕ್ಕನ್ನು ತೋರಿಸುವ ಒಂದು ಸಣ್ಣ ಪ್ರಯತ್ನ ಮಾತ್ರವಾಗಿದೆ ಅಷ್ಟೇ ಹೊರತು ಇದು ಇಡೀ ಹಳಗನ್ನಡವನ್ನು ವಿವರಿಸಿದಂತಹ ಒಂದು ಪ್ರಯತ್ನ ಅಲ್ಲ ಹಳಗನ್ನಡದಲ್ಲಿ ಸಾಕಷ್ಟು ವಿಸ್ತಾರವಾದ ಅಧ್ಯಯನ ಸಾಮಗ್ರಿ ಇದೆ ಈಗ ಹಳಗನ್ನಡವನ್ನು ತಿಳಿದು ನಾವು ಹಳಗನ್ನಡದಲ್ಲೇ ಬರೀಬೇಕು ಹಳಗನ್ನಡದಲ್ಲೇ ವ್ಯವಹಾರವನ್ನು ಮಾಡಬೇಕು ಎಂಬುದಾಗಿ ಯಾರು ಹೇಳುವುದಿಲ್ಲ ಆದರೆ ಅದನ್ನು ತಿಳಿದದ್ದರಿಂದಾಗಿ ನಮಗೆ ಮನಸ್ಸಂಸ್ಕಾರ ಆಗ್ತದೆ ಮನಸ್ಸಂಸ್ಕಾರ ಆಗುವಂಥದ್ದು ಮಾತ್ರ ಅಲ್ಲ ಜೀವನದ ಗುರಿಯ ಕಡೆಗೆ ನಾವು ನಡೆಯುವಂಥ ಒಂದು ದಿಕ್ಕು ನಮಗೆ ಅದರಲ್ಲಿ ಸಿಕ್ಕಲಿಕ್ಕೆ ಸಾಧ್ಯ ಇದೆ ಸಾಹಿತ್ಯ ಸಂಸ್ಕಾರ ನಮಗೆ ಆಗ್ತದೆ ಬುದ್ಧಿ ಸಂಸ್ಕಾರ ಆಗ್ತದೆ ಹೃದಯ ಸಂಸ್ಕಾರ ಆಗ್ತದೆ ಅದರ ಜೊತೆಗೆ ಸಂಸ್ಕೃತದ ಕಡೆಗೆ ನಾವು ನಮ್ಮಲ್ಲಿರುವಂಥ ಪೂರ್ವಗ್ರಹವನ್ನು ಕಳೆದುಕೊಳ್ಳುವಂಥ ಒಂದು ಪ್ರಯೋಜನ ಅದೊಂದು ಸತ್ಪ್ರಯೋಜನ ನಮ್ಮ ಆಧುನಿಕ ಪ್ರಪಂಚದಲ್ಲಿ ಆಧುನಿಕ ಪ್ರಪಂಚ ಅಂದರೆ ಕನ್ನಡದ ಪ್ರಪಂಚವನ್ನು ಕುರಿತು ಹೇಳ್ತಾ ಇರುವಂತಹದ್ದು ನಾನು ಇಲ್ಲಿ ನಮ್ಮ ಹಿರಿಯರ ಬಗೆಯೇ ನಮಗೆ ತಿರಸ್ಕಾರ ಇದ್ದ ಹಾಗೆ ನಾವು ಸಂಸ್ಕೃತದ ಬಗ್ಗೆ ತಿರಸ್ಕಾರವನ್ನು ತೋರಿಸ್ತಾ ಇದ್ದೇವೆ ಕನ್ನಡದ ವಿದ್ವಾಂಸರೆನಿಸಿಕೊಂಡಂಥವರು ಕೂಡ ಸಂಸ್ಕೃತದ ಬಗೆಗೆ ಆ ರೀತಿಯ ಒಂದು ಪೂರ್ವಗ್ರಹ ದೃಷ್ಟಿಯನ್ನು ಇರಿಸಿಕೊಂಡಿದ್ದಾರೆ ನಾವು ಹಳಗ ನಡವನ್ನು ಚೆನ್ನಾಗಿ ಓದಿದೆವು ಅಂತ ಆದರೆ ಈ ಥರದ ಬುದ್ಧಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮಲ್ಲಿ ಬಹಳ ಹಿಂದಿನಿಂದ ತೊಡಗಿ ಡಿ ಎಲ್ ನರಸಿಂಹಾಚಾರ್ಯರು ಅಥವಾ ಅವರಿಗಿಂತ ಹಿಂದೆ ಡಿ ವಿ ಅವರು ಬಿ ಎಂ ಶ್ರೀಕಂಠರು ಯಾರೆಲ್ಲ ಹಿರಿಯರಾಗಿ ಆಗಿ ಹೋಗಿದ್ದಾರೆ ಅವರೆಲ್ಲರೂ ಹಳಗನ್ನಡವನ್ನು ಗೌರವಿಸಿದಂಥವರು ಹಳಗನ್ನಡವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಂಥವರು ಅವರಿಗೆ ಸತ್ಫಲ ದೊರಕಿದೆ ಅವರು ಆ ಸತ್ಫಲಗಳನ್ನು ನಮಗೆ ಕೊಟ್ಟಿದ್ದಾರೆ ಆ ಸತ್ಫಲಗಳನ್ನು ನಾವು ಚೆನ್ನಾಗಿ ಅದನ್ನು ಅನುಭವಿಸೋಣ ಅದನ್ನು ಉಪಯೋಗ ಮಾಡೋಣ ಅದರ ಸ್ವಾರಸ್ಯವನ್ನು ಗ್ರಹಣ ಮಾಡೋಣ ಅದಕ್ಕೆ ನಮ್ಮಲ್ಲಿ ಅರ್ಹತೆಯನ್ನು ಬೆಳೆಸಿಕೊಳ್ಳೋಣ ಅದಕ್ಕೆ ನಮ್ಮ ಕವಿಗಳ ನಿರೂಪಣೆ ಕ್ರಮ ಇತ್ಯಾದಿಗಳನ್ನು ಆದಷ್ಟು ತಿಳಿದುಕೊಳ್ಳೋಣ ಎಂಬಂತಹದ್ದು ಒಂದು ಪ್ರಯತ್ನ ಈ ಉಪನ್ಯಾಸಗಳ ಮೂಲಕ ಇಲ್ಲಿ ಇಂಥ ಒಂದು ವಿಶೇಷವಾದಂಥ ಕ್ಷೇತ್ರದಲ್ಲಿ ನಾಲ್ಕು ಮಾತುಗಳನ್ನು ಹೇಳುವಂಥ ಒಂದು ಸದವಕಾಶವನ್ನು ನನಗೆ ಇಲ್ಲಿಯ ಸಂಘಟಕರು ನೀಡಿದ್ದಾರೆ ನೀವೆಲ್ಲ ಕೇಳಿದ್ದೀರಿ ಯಥಾಸಾಧ್ಯ ಯಥಾಶಕ್ತಿ ನಾನು ಈ ಕೆಲವು ವಿವರಗಳನ್ನು ಕೊಟ್ಟಿದ್ದೇನೆ ಹಳಗನ್ನಡದ ಬಗೆಗೆ ಮೂರು ಉಪನ್ಯಾಸಗಳ ರೂಪದಲ್ಲಿ ನೀವು ಸತತವಾಗಿ ಇಲ್ಲಿ ಅನೇಕ ವಿದ್ವಾಂಸರ ಉಪನ್ಯಾಸಗಳನ್ನು ಕೇಳಿ ಸುಸಂಸ್ಕೃತವಾದಂತಹ ಮನಸ್ಸನ್ನುಳ್ಳಂಥವರು ನಿಮ್ಮ ಮನಸ್ಸಿಗೆ ಇದು ಎಷ್ಟು ಬಂತು ಎಂಬಂತಹದ್ದು ನನಗೆ ಗೊತ್ತಿಲ್ಲ ಆದರೂ ನೀವೆಲ್ಲ ಪ್ರಶಾಂತ ಚಿತ್ತರಾಗಿದ್ದನ್ನು ಕೇಳಿದ್ದೀರಿ ನಿಮಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ ಸಂಘಟಕರಿಗೆ ಮತ್ತೊಮ್ಮೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಬಗೆಗೆ ಒಳ್ಳೆಯ ಮಾತುಗಳನ್ನು ಹೇಳಿದಂಥ ಗಣೇಶರಿಗೆ ಪುನಃ ವಂದನೆಯನ್ನು ಸಲ್ಲಿಸಿ ಈ ಮಾತುಗಳು ನನಗೆ ಅಹಂಕಾರವನ್ನು ತರುವಂತಹದ್ದಲ್ಲ ನನ್ನ ಹೊಣೆಗಾರಿಕೆ ಇನ್ನೂ ಕೂಡ ಮಾಡಬೇಕಾದಂಥ ಹೊಣೆಗಾರಿಕೆ ಕಟ್ಟಿಕೊಂಡ ಕೆಲಸಗಳು ಎಷ್ಟಿವೆ ಅಂತ ಹೇಳುವಂಥದ್ದರ ಕಡೆಗೆ ಎಚ್ಚರಿಕೆಯನ್ನು ಅವರು ಕೊಟ್ಟಿದ್ದಾರೆ ಅಂತ ಹೇಳುವಂಥ ರೀತಿಯಲ್ಲಿ ಅದನ್ನು ತಿಳಿದುಕೊಂಡು ಅವರಿಗೂ ನಮಸ್ಕರಿಸಿ ನಾನು ಈ ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಓಂ ಸತ್